ಕುಬೇರಾಚಾರ್ಯ ನಮಸ್ಕಾರ. ಚೆನ್ನಾಗಿದ್ದೀರಾ? ಏನೋ ಹಿಂಗಿವಿನಿ ನೋಡಿ. ಏನ್ ಡಾಕ್ಟರ್ ಸ್ವಾಮ್ಯಾರ, ಶಾನೆ ಅಪರೂಪ ಆಗ್ಬಿಟ್ರಲ್ಲ ನಮ್ಮ ಮನೆ ಕಡೆ. ಏನ್ ಮಾಡ್ಲಿ, ಆ ಗವಿಗಂಗಾಧರೇಶ್ವರಿಗೆ ಹರಕೆ ಹೊತ್ತರು ನಿಮ್ ಮನೇಲಿ ಯಾರಿಗೂ ರೋಗ ಬರಲಿಲ್ಲ. ರೋಗ ಇಲ್ದಿರೋ ಕಡೆ ಡಾಕ್ಟರ್ ಬರೋಲ್ಲ. ಡಾಕ್ಟರ್ ಹಂಗ್ ಬರ್ಬೇಡಿ, ಸ್ನೇಹಿತರಂಗ್ ಬರ್ಬೋದಲ್ಲ. ಆಗ ಒಬ್ಬನಾಗ್ ಬರೋಂಗಿಲ್ವಲ್ಲ, ನಾನು ನಿಮ್ ಸ್ನೇಹಿತನಾಗಿ ನಿಮ್ ಹಿತೈಷಿ ಆಗಿ ನಿಮ್ ಮನೆಗೆ ಮಂಗಳ ಕೋರುವಂತವನಾಗ ಬಂದಿದ್ದೀನಿ. ಇವ್ರು ನಮ್ ಸ್ನೇಹಿತರು ಶಂಕರಪ್ಪ ಅಂತ, ಹುಬ್ಳಿ ಇಂದ ಬಂದಿದ್ದಾರೆ. ಒಬ್ಳೆ ಮಗಳು ಶ್ರೀದೇವಿ ಅಂತ, ಒಳ್ಳೆ ಬುದ್ಧಿವಂತಳು, ಗುಣವಂತಳು, ರೂಪವಂತಳು. ಇನ್ನು ಬಾಕಿ ಇದೆಲ್ಲ ಅವರೇ ಹೇಳ್ತಾರೆ, ತಿಳ್ಕೊಳ್ಳಿ. ಟೈಮ್ ಆಯ್ತು, ನಾನ್ ಬರ್ತೀನಿ. ಮೇಷನ್ ಕಾದಿರ್ತಾರೆ. ಒಂದ್ ಲೋಟ ಹಾಲು ಕುಡ್ಕೊಂಡು ಹಾಲು ಉಂಟೆ. ಹಾಲು ಕುಡಿಯೋ ಹೊತ್ತಿನಲ್ಲಿ 10 ಜನ ಪೇಷಂಟ್ ಇಂಜೆಕ್ಷನ್ ಮಾಡಬಹುದು. ನಾನ್ ಬರ್ತೀನಿ, ಬೇಗ ಬಂದ್ಬಿಡಿ. ಆಗ್ಲಿ, ದಯಮಾಡಿಸಿ ನಡೀರಿ. ದಯಮಾಡಿಸಿ, ದಯಮಾಡಿಸಿ. ಕುಬೇರಪ್ಪನವರೇ, ನಿಮ್ ಸೋದರಳೆ ಅಂದ್ರಿಬ್ರು ಮದುವೆಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗಳು ಶ್ರೀದೇವಿ ಕಾಲೇಜ್ ಓದಿದ್ದಾಳೆ. ಅವಳ ವಿಷಯನ ನಾನೇ ಹೇಳೋದಂತ ಹೇಳಿದ್ರೆ ನನ್ನ ಮಗಳನ್ನ ನಾನೇ ಹೊಗಳ್ಕೊಂಡಾಗ ಆಗುತ್ತೆ. ನಾನು ಕುಬೇರ ಅಲ್ದಿದ್ರು ಕುಚೇಲ ಅಲ್ಲ, ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಡ್ತೀನಿ. ಏನು ಈ ಮನೆ ಹಿರಿಯರ ತಾವು ದೊಡ್ಡ ಮನಸ್ಸು ಮಾಡಿ? ಅಯ್ಯೋ, ಈಗಿನ ಕಾಲದಾಗ ನಮ್ಮಂತವ್ರು ದೊಡ್ಡ ಮನಸ್ಸು ಮಾಡೋದ್ರಲ್ಲಿ ಏನೈತೆ ಶಂಕರಪ್ಪನವರೇ? ವಯಸ್ಸಿ ಬಂದ ಹುಡುಗರು ಇಷ್ಟಪಟ್ಟು ಹುಡುಗಿಯರನ್ನ ತೋರಿಸಿದ್ರೆ ತಲೆ ಮೇಲೆ 4 ಅಕ್ಕಿ ಕಾಳಾಕಿ ಆಶೀರ್ವಾದ ಮಾಡೋದು ಅಷ್ಟೇ ನಮ್ ಕೆಲಸ. ನಿಮ್ಮನೆ ವಿಷಯ ಆಗಲ್ಲ ಅಂತ ನಂಗೆ ಗೊತ್ತು. ಅದೇನೋ ನಿಜ ಅನ್ನಿ. ನೋಡಿ, ನಮ್ಮಕ್ಕ ಸತ್ತಾಗಿನಿಂದ ಆ ತಬ್ಲಿ ಮಕ್ಕಳನ್ನ ನಾನೇ ಬೆಳೆಸಿದ್ದು. ಅವರು ಆ ಗೌರವ ಪ್ರೀತಿ ಚೆನ್ನಾಗಿಟ್ಕೊಂಡವ್ರೆ ಅನ್ನಿ. ಇಬ್ರಲ್ಲಿ ಶರಣೇಶ ಅವನಲ್ಲ, ಅವನೊಬ್ನೇ ವ್ಯವಸಾಯದ ಕಾಲೇಜ್ ಗಂಟ ಓದಿರೋದು. ಅವನಾಗಲೇ ಓದ್ದೇ ಇರೋ ಒಂದು ಹಳ್ಳಿ ಹುಡುಗಿನ ಮೆಚ್ಕೊಂಡ್ಬಿಟ್ಟವನೇ. ಆ ವಿಷಯನ ಡಾಕ್ಟರ್ ಆಗಲೇ ಹೇಳಿದ್ರು. ಎರಡನೇ ಇದಾನಲ್ಲ ವೀರೇಶ, ಅವನು ಬಿಡಿ, ನನ್ನಷ್ಟೇ ಓದಿರೋದು. ನಾನು ಎಡಗೈ ಅಂದ್ರೆ ಅವನು ಬಲಗೈನೂ ಸೈ ಅಂತಾನೆ. ಏನೀಗ, ಕಾಲೇಜ್ ಓದಿರೋ ಶರಣೇಶ್ನೇ ಓದಿರೋ ಹುಡುಗಿನ ಒಪ್ಕೊಂಡಿರುವಾಗ ಓದಿರೋ ನನ್ನ ಮಗಳು ವೀರೇಶನ್ ಯಾಕೆ ಮದ್ವೆ ಆಗ್ಬಾರ್ದು? ನಿಮ್ಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ಧಾರಾಳವಾಗಿ ಆಗ್ಬಹುದು. ಆದ್ರೆ ಒಂದ್ ವಿಷಯ, ಹುಡುಗ ಹುಡುಗಿ ಒಂದ್ ಸಲ ನೋಡಿ ಒಪ್ಪಿಟ್ರೆ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ದುಡ್ಡಿಗಿಂತ ಮುಖ್ಯವಾಗಿ ನಮ್ ತಾಯಿಗ್ ಬೇಕಾದ ಔಷಧಿ ಇದ್ರಲ್ಲಿತ್ತು. ನೀವು ಮಾತ್ರ ಆ ಕಳ್ಳನ ಹಿಡಿದೆ ಹೋಗಿದ್ರೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಅಕ್ಕ, 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 ಏನ್ ಮರಿ? ತಾಯಿ ತುಂಬಾ ಸೀರಿಯಸ್ ಆಗಿ ಜ್ಞಾನ ತಬ್ಬಿದ್ದೀಯಾರೆ. ನಾ ಬರ್ತೀನ್ರಿ. ತಡೀರಿ, ನಾನು ಬರ್ತೀನಿ. ಏನಾಯ್ತಮ್ಮ?
ಮರಿ ಸ್ವಲ್ಪ ನೀರ್ ತಗೊಂಬ ನೋಡಿ, ನೀವು ಹೋಗಿ ಡಾಕ್ಟರ್ ಕರ್ಕೊಂಬನ್ನಿ. ನೋಡಿ ಏನು ಹೆದರ್ಕೋಬೇಡಿ, ನಾನು ಇಲ್ಲಿ ಇರ್ತೀನಿ, ನೀವು ಹೋಗಿ ಕರ್ಕೊಂಬನ್ನಿ. ಹೋಗಿ ನೀನು. ನಾನು ಈರೇಸ, ಈಗ ಮಲ್ಕೊಳ್ಳಿ. ಆಗಿದೆ ಡಾಕ್ಟ್ರೆ, ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ ಅಷ್ಟೇ. ನಾನು ಬರ್ಕೊಟ್ಟ ಔಷಧಿ ಎಲ್ಲ ಕೊಡ್ತಾ ಇದ್ದಿರ್ತಾನೆ? ಏಕ್ ತಂದಿದ್ದೀನಿ ಡಾಕ್ಟ್ರೆ? ಅದನ್ನೇ ಕಂಟಿನ್ಯೂ ಮಾಡಿ. ಡಾಕ್ಟ್ರೆ ಏನು ಭಯ ಇಲ್ಲ ತಾನೆ? ಏನು ಭಯ ಇಲ್ಲ, ಔಷಧಿ ಅಂತ ಮುಖ್ಯವಾಗಿ ಅವಳ ಮನಸ್ಸಿಗೆ ನೆಮ್ಮದಿ ಬೇಕು, ಅದನ್ನ ನೀವು ನೋಡ್ಕೊಳ್ಳಿ, ನಾನೇನು ಬರ್ತೀನಿ. ಪಾರ್ವತಿ ಕೇಳಿದ್ದೇನೆ ಡಾಕ್ಟ್ರ್ ಹೇಳಿದ ಮಾತನ್ನ ಯೋಚನೆ ಮಾಡೋದನ್ನ ಬಿಟ್ಬಿಡು. ಹೆಣ್ಣೆತ್ತು ಯೋಚನೆ ಮಾಡಬೇಡ ಅಂದ್ರೆ ಹೇಗ್ರಿ? ಇವಳಿಗೊಂದು ಮದ್ವೆ ಆಗೋವರೆಗೂ ನಾನು ಹೇಗೇನೆ. ನಾನಿನ್ ಬರ್ತೇನೆ. ಇವ್ರ್ಯಾರು? ಇವರು ಅಪ್ಪ, ನಾನು ಔಷಧಿ ತಗೊಂಡ್ ಬರುವಾಗ ದಾರಿಲಿ ಒಪ್ಕೊಳ್ಳ ಹ್ಯಾಂಡ್ ಬ್ಯಾಗ್ ಕದ್ಬಿಟ್ಟ, ಅವಾಗ ಇವ್ರು ಬಂದು ಹೆಲ್ಪ್ ಮಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಂತದ್ದೇನಿಲ್ಲ. ಹೆಸರು? ವೀರೇಶ. ವೀರೇಶ ಯಾವೂರು? ಚಿಂಚೋಳಿ. ಚಿಂಚೋಳಿ? ಚಿಂಚೋಳಿಲಿ ಯಾರ ಮನೆಯವರಪ್ಪ? ಕುಬೇರಜನ್ ಮನೆ. ಅವರು ನಮ್ಮ ಮಾವ ಆಗ್ಬೇಕು. ಲೇ ಪಾರ್ವತಿ ಕೇಳಿದೇನೆ, ನಮ್ಮ ಮಳೆ ಆಗ್ಬೇಕಾದವನು ಇಲ್ಲೇ ಬಂದಿದ್ದಾನೆ. ಏನಂದ್ರೆ? ಹೌದಪ್ಪ, ನನ್ನ ಮಗಳು ನಿನ ಕೊಟ್ಟು ಮದುವೆ ಮಾಡೋ ವಿಷಯ ಮಾತಾಡೋ ಸಲುವಾಗಿ ನಿಮ್ಮ ಮಾವನ ಹತ್ರ ಹೋಗಿದ್ದೆ, ಅದ್ರಲ್ಲಿ ನೀನಿರ್ಲಿಲ್ಲ, ದೈವಶಾತ್ ನೀನೇ ಇಲ್ಲಿ ಬಂದಿದೀಯ. ನಮ್ಮ ಮಾವ ಏನಂದ್ರು? ಅವರು ಒಪ್ಕೊಂಡ್ರು, ನೀನ್ ಹ್ಞೂ ಅಂದ್ರೆ ಆಯ್ತಪ್ಪ. ಓ, ಒಪ್ಕೊಂಡ್ಬಿಟ್ಟಿದಾರ? ಹ್ಞೂ. ಹಾಗಾದ್ರೆ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕೆ? ನಾವು ವರದಕ್ಷಿಣೆ ಕೊಡ್ಲಾರ್ದವ್ರಂತ. ಚೇ, ವರದಕ್ಷಿಣೆ ಕೊಡೋ ಹಾಗಿದ್ರೆ ನಾನು ಮದುವೆನೆ ಮಾಡ್ಕೊಳ್ಳಲ್ಲ. ಮತ್ತೆ ನನ್ನ ಮಗಳು ಕುಂಟಿನಿ. ಚೇ, ಕುರುಡಿನಿ. ಇಲ್ಲ, ಕುರೂಪಿನಿ. ಚೆನ್ನಾಗಿದ್ದಾರೆ. ಹಾಗಾದ್ರೆ ಓದಿಲ್ಲ ಅಂತ ಅನುಮಾನವೇ? ಬಿಕಾಂ ಓದಿದಾಳಪ್ಪ, ಬಿಕಾಂ. ಅದೇ ಸ್ವಲ್ಪ ತೊಂದರೆ ಆಗಿರೋದು ನೋಡಿ, ಅವ್ರು ಅಷ್ಟೆಲ್ಲ ಓದಿದ್ದಾರೆ, ನಾನು ಬರೇ ಹೆಬ್ಬೆಟ್ಟು. ವಿದ್ಯೆಗಿಂತ ಗುಣ ಮುಖ್ಯಪ್ಪ, ಈ ಮದುವೆಗೆ ಒಪ್ಕೊಪ್ಪ. ನಾನೇನು ಒಪ್ಕೋಬಹುದು, ಆದ್ರೆ ಓದಿರೋರವರು ಅವ್ರು ಒಪ್ಕೋಬೇಕಲ್ಲ. ಶ್ರೀದೇವಿ. ಶ್ರೀದೇವಿ, ಏನು ಯೋಚನೆ ಮಾಡ್ತಾ ಇದೀಯಾ? ಈ ಮದುವೆ ನಿನಗೆ ಇಷ್ಟ ತಾನೆ? ಅಪ್ಪ, ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ಇದುವರೆಗೆ ನಾನು ನಡೆದಿದ್ದೀನ. ಅಮ್ಮನ ಈ ಪರಿಸ್ಥಿತಿಯಲ್ಲಿ ನಾನು ಬೇಡ ಅಂತೀನ. ನನ್ನ ಮಗಳಂತೂ ಒಪ್ಪಿಗೆ ಕೊಟ್ಟಾಗಾಯ್ತು, ಮತ್ತೆ ನೀನು? ಅವರೇ ಒಪ್ಕೊಂಡ್ಮೇಲೆ ನಂದೇನ್ ಮಾವ, ನಾನೇನ್ ಬರ್ತೀನತ್ತೆ. ಏನ್ರಿ ಚಿಂದಂತ ಹುಡುಗ ಸಿಕ್ತ, ಬೇಗ ಮುಹೂರ್ತ ನೋಡಿ. ಯಾಕೆ ಈ ತರ ಜೈಕಾರ ಹಾಕ್ತಿದ್ದೀರಿ? ನಾನೇನಂಥ ಘನ ಕಾರ್ಯ ಮಾಡಿದ್ದೀನಿ ಅಂತ ನನಗೆ ಜೈಕಾರ ಹಾಕ್ತಾ ಇದ್ದೀರಿ? ನಾನೇನು ಎಲೆಕ್ಷನ್ ಲಾ ಗೆದ್ದಿದ್ದೀನಿ? ನೀನು ಮಾಡಿರೋ ಘನ ಕಾರ್ಯ ಒಂದಾ ಎರಡ? ಒಂದೇ ಸಾರಿ ಬಿ ಎಸ್ ಸಿ ಡಿಗ್ರಿ ಪಾಸ್ ಮಾಡಿಬಿಟ್ಟೆ, ಈಗ ಸಂಸಾರಸ್ಥನಾಗಿ ಜೀವನದ ಪರೀಕ್ಷೆಯಲ್ಲೂ ಪಾಸ್ ಮಾಡ್ತೀನಿ. ಇಷ್ಟಕ್ಕೆ ನೀವೆಲ್ಲ ನನಗೆ ಜೈಕಾರ ಹಾಕ್ತಿದ್ದೀರಾ? ಇಷ್ಟೇನಾ, ನೀನು ಅಷ್ಟೊಂದು ಓದಿದ್ರೇನು ವರದಕ್ಷಿಣೆ ಬೇಡ ಅಂತ ಮದುವೆ ಆಗ್ತಿದ್ಯಾ? ಪಟ್ಟಣದವಳು ಬೇಡ ಅಂತ ಹಳ್ಳಿಯವಳು ಮದುವೆ ಆಗ್ತಿದ್ಯಾ? ಪಟ್ಟಣದ ದೌಕರಿ ಬೇಡ ಅಂತ ಹಳ್ಳಿಲಿ ಇರ್ತೀನಿ ಅಂತಿದ್ಯಾ? ಅದಕ್ಕೆ ಶರಣೇ ಶುಕ್ಕೆ.
ಎಕ್ಸ್ಕ್ಯೂಸ್ ಮೀ, ನನ್ನ ತಮ್ಮ ಬರ್ತಿದ್ದಾನೆ, ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿ ವೀರೇಶ, ನೀನ್ ಯಾವಾಗ ಬಂದಿ ಊರಿಗೆ? ಅದು ಮದುವೆಗೆ ಬಟ್ಟೆ ಎಲ್ಲ ತಕೊಂಬಂತ ರೊಕ್ಕ ಕೊಟ್ಟಿದ್ದಾರೆ. ಇಷ್ಟೊಂದು ಯಾಕೋ? ನನಗೂ ಒಂದ್ ಜೊತೆ ಮದುವೆ ಬಟ್ಟೆ ತಗೊಂಬಿಡಿ. ನಿನಗೂ ಮದುವೆ ಬಟ್ಟೆ? ನನಗೂ ಹುಡುಗಿ ಗೊತ್ತಾಗಿದೆ. ವೀರೇಶ, ಯಾರೋ ಹೆಣ್ಣು, ಯಾರೋ ಹೆಣ್ಣು. ಅದು ದೊಡ್ಡಾಟ, ಕಥೆ ದಾರಿಲಿ ಹೇಳ್ತೀನಿ ಬಾ. ಮದುವೆಗ್ ಮುಂಚೆನೆ ದೊಡ್ಡಾಟನ ನಿಮ್ದು? ನಡಿ ಮನಂದ. ಎಲ್ಲಿಗಮ್ಮ ಹೋಗಿದ್ದೆ? ಅಲ್ಲ, ಎಷ್ಟು ಪಸಂದ್ ಆಗಿ ತಿಂತೀಯಾ ಬಾಬಾ. ಆಯ್ತು. ಮುಂದೇನ್ ಮಾಡ್ಬೇಕಂತೀರಿ? ಸಂಸಾರ, ನಿನ್ ತಂಗಿ ಜೊತೆ ಸಂಸಾರ ಮಾಡ್ಬೇಕು ಅಂತ ಕೇಳಿದೇನಮ್ಮ. ಭಾವ ತಮಾಷೆ ಮಾಡ್ತಾ ಇದ್ದಾರೆ. ಆ ಭಾವ ಒಂದ್ ವಿಷಯ ಒಂದೇನು? ನೂರು ಹೇಳು. ಹಾ, ನೂರು ಬೇಡ, ಮೂರು ಸಾಕು ಹೇಳು. ಹಾ, ನಾ ಹೇಳಿಕೆಲ್ಲ ಆಗ್ಲಿ ಅನ್ಬೇಕು. ಆಗ್ಲಿ. ನಂಬರ್ ಒಂದು, ನಮ್ ತಂಗಿ ನಿಮ್ಮಷ್ಟು ಕಲ್ತವಳು ಅಲ್ಲ ಅಂತ ಅವಳನ್ನ ಕೀಳಾಗಿ ಕಾಣಬಾರದು. ಆಗ್ಲಿ. ನಂಬರ್ ಎರಡು, ಅವಳು ಏನೇ ಹೇಳಿದ್ರು ಕಿವಿಗೊಟ್ಟು ಕೇಳಬೇಕು. ಆಗ್ಲಿ. ನಂಬರ್ ಮೂರು, ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅನ್ನೋದನ್ನ ಮರಿಬೇಡಿ. ಇದು ಬಹಳ ಮುಖ್ಯವಾದ್ದು, ಇದನ್ನ ಮರಿತೀನ. ಆಗ್ಲಿ ಆಗ್ಲಿ ಆಗ್ಲಿ. ಇನ್ನೇನಮ್ಮ? ಹಾ, ನಾನು ಕೇಳಿದ ಮೂರು ಪ್ರಶ್ನೆಗೂ ಅವರು ಒಪ್ಕೊಂಡಿದ್ದಾರೆ. ಇನ್ನು ನಾಲ್ಕನೇದು ನೀವು ಅವರು ಸರಿ ಮಾಡಿಕೊಳ್ಳಿ. ಸರಿ ಮಾಡ್ಕೊಳ್ಳೋಣ. ನೋಡಪ್ಪ, ಅವಳನ್ನ ಸರಿಯಾಗಿ ನೋಡ್ಕೋ. ಒಬ್ಬಳೇ ಮಗಳು ಅಂತ ಅವಳಮ್ಮ ಮುದ್ರಿಂದ ಬೆಳೆಸಿದಾಳೆ. ಆಗ್ಲೇ ಮಾವ, ಅವ್ರ ಅಮ್ಮನ ಥರನೇ ನೋಡ್ಕೋ. ಹಾ, ಬನ್ನಿ. ಸಂತೋಷವಾಯ್ತಾ? ಬಾ. ಸಂತೋಷವು
ಚಿನ್ನದಂಥ ಗೆಳತಿ ಅಹಮುತ್ತಿನಂಥ ಗೆಳತಿ ಯಾರ ಪುಣ್ಯವೋ ಏನೋ ನ ಕಾಣೆ ಸ್ನೇಹದಿಂದ ಅವಳು ವೈಯಾರದಿಂದ ಬರಲು ನಸು ನಗುತ್ತಲ್ಲಿ ಕೈ ಹಿಡಿಯಲು ಜುಂಬೆಂದು ನನಗೆ ಎಂಥ ಆನಂದ ಹಂಸೆಯಂತೆ ಹೆಣ್ಣೆ ನೀನು ನಡೆಯಬಾರದೆ ಹಂಸೆಯಂತೆ ಹೆಣ್ಣೆ ನೀನು ನಡೆಯಬಾರದೆ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಹಾ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಅಲ್ಲ ಕಣ್ರಿ, ನಿಮ್ ಹತ್ರ ಏನೇನೋ ಮಾತಾಡವ, ನಾ ಕಣ್ ಕನ್ಸಲ್ಲ ಹೇಳ್ಕೊಂಡು ನಿಮ್ ಹತ್ರ ಸಂತೋಷ ಪಡವ ಅಂತ ಅಲ್ಲಿಂದ ಗಂಟ ಓಡ್ ಬಂದ್ರೆ ಮನೆ ಕೆಲ್ಸ ಮಾಡ್ದ, ಅಡಿಗೆ ಮಾಡ್ದ, ಕಸ ಗುಡಿಸ್ದ, ಮೊಸರು ಉಜ್ಜದ, ಎಮ್ಮೆ ಮೈ ತಿಕ್ತ, ಹಸಿನ ಮೈ ತಿಕ್ತ ಅಂತ ಕೇಳ್ತಿರಲ್ಲ, ನಿಮ್ಗೆ ಬುದ್ಧಿ ಐತೇನ್ರಿ? ಲೇ ಲೇ ಲೇ, ಯಾವಳೆ ನೀನು ಮರ್ತು ಬಿಟ್ರ? ನಾನು ನಿಮ್ಮ ಹೆಣ್ರು ಅದ್ ನನಗ್ ಗೊತ್ತಿದೆ, ಮನೆ ಕೆಲ್ಸ ಮಾಡ್ದೆ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ತಪ್ಪು ನೆಪ್ಪ, ನಮ್ಮ ಅಪ್ಪನಿಗೂ ನಂಗೆ ಗೊತ್ತಿಲ್ಲ, ನಾನು ನಿಮ್ಮನ್ ಮದುವೆ ಮಾಡ್ಕೊಂಡಿದ್ದು ಕೆಲ್ಸ ಮಾಡೋಕ್ಕಲ್ಲ. ಮತ್ತಿನ್ ಯಾಕೆ ಕಾಲ್ ಮೇಲೆ ಕಾಲ ಹಾಕೊಂಡ್ ಕೂತ್ಕೊಳಕ್ಕೆ? ಕಾಲ್ ಮೇಲೆ ಕಾಲ್ ಹಾಕೊಂಡ್ ನೀ ಕೂತ್ಕೋ, ನಾನು ಮನೆ ಕೆಲಸ ಮಾಡ್ತಿರ್ತೀನಿ. ನೀವ್ಯಾಕ್ರಿ ಮಾಡ್ಬೇಕು? ಈ ಪಾಟಿ ಓದಿದಿರಲ್ಲ, ನೀವ್ ಆಫೀಸ್ನಲ್ಲಿ ಬರ್ಕೊಂಡ್ ಕೂತ್ಕೊಳ್ಳಿ, ನಾನ್ ಮನೇಲಿ ರಾಣಿ ಇದ್ದಿರ್ತೀನಿ. ಮನೆ ಕೆಲ್ಸ ಏ ಇರ್ತಾರಲ್ರಿ ಆಳು ಕಾಳು. ಯಪ್ಪ, ಎತ್ತು ಏರಿ ಗೆಳೆದ್ರೆ ಕೋಣ ನೀರ್ ಗೆಳಿತಾ ಇದೆಯಲ್ಲಪ್ಪ. ಕೋಣ ಅಂದ್ರ ಬನ್ನಿ ಮನೆಗೆ ತೋರಿಸ್ತೀನಿ. ಯಪ್ಪ ಶಿವನೇ, ಸರಿ ಯಾಕೆ ಹೇಳ್ತಾ ಇದೀಯಾ? ನಿಮ್ಮನ್ ಕಟ್ಕೊಂಡ್ ಸಂತೋಷಕ್ಕೆ ನನ್ನ ಬಂಗಾರ, ಇಲ್ಲಿ ನಿನ್ಗೇನೆ ಅಂತ ಸಂಕಟ ಪಡೋ ವಿಷಯ ಆಗಿರೋದು? ನೋಡಿ, ನಾನ್ ನಮ್ಮನೇಲಿ ಒಂದ್ ದಿವಸ ಕೂಡ ಅಡಿಗೆ ಮನೆ ಕಾಲಿಟ್ಟಿಲ್ಲ, ಒಲೆಯನ್ನು ಹತ್ತಿಸ್ಲಿಲ್ಲ. ಅದ್ ನಿನ್ ತಪ್ಪಲ್ಲ ಬಿಡು. ಯಾರ್ದು ಮದುವೆ ಮನೇಲಿ ನಿಮ್ ಅಮ್ಮನ್ ನೋಡ್ದಾಗ್ಲೇ ನನ್ಗೆ ಅನುಮಾನ ಬಂತು, ನಿಮ್ ಅಮ್ಮನ್ ತಪ್ಪದು. ಯಾಕೆ ಯಾಕೆ ಅಂದ್ರೆ ಅಲ್ವೇ, ಮದುವೆ ಆಗಿ ಹೋಗೋ ಹುಡುಗಿಯರಿಗೆ ಮನೆ ಕೆಲ್ಸ ಹೇಳ್ಕೊಡದೆ ಇದ್ರೆ ಕೈ ಹಿಡಿಯೋ ಗಂಡ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋತಾನೆ. ಈ ಮನೇಲಿ ಕುಕ್ ಇರ್ತಾನೆ ಅನ್ಕೊಂಡ್ರು. ಏನಂದೆ? ಅಡಿಗೆ ಮಾಡೋನು ಅಂತ. ಓ ಹಂಗಂದ,
ನನ್ನ ಚಿನ್ನ, ನನ್ನ ಬಂಗಾರ. ಅಡಿಗೆಯವನು ಏನೇನ್ ಅಳಪಾಕ ಮಾಡಿದ್ರು ಹೆಂಡತಿ ಮಾಡದಷ್ಟು ರುಚಿ ಬರುತ್ತೇನೆ. ಏನಾಯ್ತೋ ಈ ಸುಕುಮಾರಿ ಸುಮಕೋಮಲೆ ಈರುಳ್ಳಿ ಹೆಚ್ಚಕ್ಕೋಗಿ ಬೆರಳೆಚ್ಕೊಂಡಿದ್ದಾಳೆ. ಅಯ್ಯೋ, ಅಡಿಗೆ ಮನೆಯಾಗ ಇವೆಲ್ಲ ಸಾಧಾರಣ ಕಡ್ಲ. ನೀನೋ ಕೆಲಸ ನೋಡೋದು. ಚೆನ್ನಾಗಿ ಹೇಳಿದ್ರು ಮಾವಯ್ಯ, ಅವ್ರನ್ನ ಕಳಿಸ್ಬಿಟ್ರೆ ಅಡಿಗೆ ಮಾಡೋದು ಯಾರು? ಏನವಾ, ನನ್ನ ಅಳಿಯನ್ನೇನು ಅಡಿಗೆ ಅವನು ಅಂದ್ಕೊಂಡ್ಯಾ? ಹಾಗಾದ್ರೆ ನೀವು ಮಾಡಿ. ಎತ್ ಹಾಕ್ತೀನಿ ನೋಡು. ಓ, ಇಷ್ಟು ವರ್ಷ ಅವ್ರು ನಮಗಾಗಿ ಅಡಿಗೆ ಮಾಡಿದ್ದೆ ಸಾಕಾಗಿದೆ, ಸೊಸೈರ್ ಬಂದ್ಮೇಲೆ ಅದೇ ಕೆಲಸ ಮಾಡ್ಬೇಕಾ? ಆತು ಬಿಡೋ, ನಾನೇ ಮಾಡ್ತೀನಿ. ನೀನ್ ನಡಿಮವ. ಅಲ್ಲಪ್ಪ, ಅಯ್ಯ ನೀನ್ ನಡಿಮವ. ಅಲ್ಲೋ, ನಡಿಮವ, ನಡಿ ನಡಿ. ಸೀರೆ ಈರುಳ್ಳಿ ಹೆಚ್ಚು. ಹೊಟ್ಟೆನೋ ಬಂದು ವಾಂತಿ ಮಾಡ್ಬೇಕು ಅಂತ ನಿಮ್ ಹಣೆಲ್ ಬರ್ದಿದ್ರೆ ನಾನೇ ಮಾಡ್ತೀನಿ ಅಡ್ಗೆ. ವಾಂತಿ ಮಾಡ್ಬೇಕು ಅನ್ನೋ ಹಾಗಿದ್ರೆ ಎಲ್ರು ಮಾಡ್ಬೇಕಲ್ಲ, ನೋಡೇ ಬಿಡೋಣ. ಹೊರಟೆ ಹೋಗ್ತೀರಾ? ನಾನು ಅಡ್ಗೆ ಮಾಡ್ಲೇಬೇಕಾ? ಇನ್ನೇನು ಮಾಡೋ ಹಾಗಿಲ್ಲ, ದಿನಕ್ಕೊಬ್ಬೊಬ್ರು ಒಂದೊಂದ್ ಕೆಲ್ಸ ಹಂಚ್ಕೊಂಡ್ ಮಾಡಿ. ಮಾಡ್ತೀನಿ ನೋಡಿ, ಇವತ್ತೇ ಮಾಡ್ತೀನಿ. ಹಲೋ ರೇ, ನಿಮ್ಮನ್ನೇ. ಓಹೋ, ಊರು ವಾಸುಬರು ಅಂತ ಕಾಣುತ್ತೆ. ಸಿಟಿಯಿಂದ ಬಂದ್ರೆ? ಹೌದು. ಅದೇ ನೋಡಿದೆ, ಈ ಊರಲ್ಲಿ ಎಲ್ಲರೂ ನಾನು ನೋಡಿದ್ರೆ ಕೈ ಎತ್ತಾರೆ. ನೀವು ವಿಶ್ ಮಾಡ್ದ ಹಾಗೆ ಹೋಗ್ತಿದ್ದೀರಲ್ಲ ಅಂತ. ಓಹೋ, ತಾವು ಈ ಹಳ್ಳಿಗೆಲ್ಲ ಪ್ರಮುಖ ವ್ಯಕ್ತಿ ಏನೋ? ಆಫ್ ಕೋರ್ಸ್, ನಾನು ಯಾರು ಗೊತ್ತಿದ್ಯಾ? ಡಾಕ್ಟರ್ ಕುಮಾರ್, ಆರ್ ಎಂ ಪಿ, ಕೆ ಎಸ್ ಐ. ಆರ್ ಎಂ ಪಿ ಏನೋ ಗೊತ್ತು, ಕೆ ಎಸ್ ಐ ಅಂದ್ರೆ ಯಾವ ಡಿಗ್ರಿ ರೀ? ಕೆ ಅಂದ್ರೆ ಕರ್ನಾಟಕ, ಎಸ್ ಅಂದ್ರೆ ಸ್ಟೇಟ್, ಐ ಅಂದ್ರೆ ಇಂಡಿಯಾ, ಕರ್ನಾಟಕ ಸ್ಟೇಟ್ ಇನ್ ಇಂಡಿಯಾ. ನಾವು ಯಾರ ಗೊತ್ತಾಗಲಿಲ್ಲ. ನಾನು ಮಿಸ್ ಶೋಭಾ, ಎ ಎನ್ ಎಂ, ಎಂ ಎಸ್ ಪಿ. ಎ ಎನ್ ಎಂ ನಮ್ ಡಿಪಾರ್ಟ್ಮೆಂಟ್, ಎಂ ಎಸ್ ಪಿ ಅಂದ್ರೆ ಅರ್ಥ ಆಗಲಿಲ್ಲ. ಎಂ ಎಂದ್ರೆ ಮಿತ, ಎಸ್ ಅಂದ್ರೆ ಸಂತಾನ, ಪಿ ಎಂದ್ರೆ ಪ್ರಚಾರಕ್ಕೆ. ಓಹೋ, ಮಿತ ಸಂತಾನದ ಪ್ರಚಾರಕ್ಕೆ ಶೋಭಾ ಅನ್ನೋದಕ್ಕೆ ನೀವ್ ಇಷ್ಟೊಂದು ಚಮತ್ಕಾರವಾಗಿ ಹೇಳ್ತಾ ಇದ್ದೀರಾ? ನೀವ್ ತುಂಬಾ ಕಿಲಾಡಿ ಇದ್ರಿ. ಇಲ್ದೆ ಇದ್ರೆ ಆಗತ್ತಾ? ನಿಮ್ಮಂತ ಮೊಸಳೆ ತಿಮಿಂಗಿಲ ಕೈನಲ್ಲಿ ಹೇಗ್ರಿ ಬಾಳೋದು? ಯಾರೇ ಮೊಸಳೆ, ಯಾರೇ ತಿಮಿಂಗಿಲ? ಕುಮಾರ, ತಲೆ ಸಿಡಿದು ಹೋಗ್ತಿದೆ, ಏನಾದ್ರೂ ಮಾಡೋ. ಡೋಂಟ್ ವರಿ ಅಮ್ಮ, ನಾನೇ ಇದೀನಿ. ತುಂಬಾ ಸಿಡಿತಾ ಇದೀರ? ಯಾಕೋ ನಗ್ತಾ ಇದಾರೆ? ಅಲ್ರಿ, ಸ್ಟೆತಾಸ್ಕೋಪ್ ತಗೊಂಡೋಗಿ ತಲೆಗಿಡ್ತಿದಿರಲ್ಲ, ಏನ್ ಡಾಕ್ಟರ್ ನೀವು? ನನ್ನ ಇಷ್ಟ, ಎಲ್ಲಿ ಬೇಕಾದ್ರೆ ಇರ್ತೀನಿ. ಐ ಆಮ್ ಡಾಕ್ಟರ್, ನಾನು ಇಷ್ಟ ಬಂದ ಪರೀಕ್ಷೆ ಮಾಡ್ತೇನೆ, ನೀವ್ ಯಾರ ಕೇಳಕ್ಕೆ? ಹಲೋ, ತಲೆ ಬಗ್ಗೆ. ಅವರು ದನಕ್ಕೆ ಹೆಂಗ್ ಪರೀಕ್ಷೆ ಮಾಡ್ತಾರೆ? ಓಹೋ, ಹೇಗ್ ಬೇಕಾದ್ರೂ ಪರೀಕ್ಷೆ ಮಾಡ್ತೀರಾ? ಹಾಗಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದಿದೆ, ನಿಧಾನವಾಗಿ ಬರ್ತೀನಿ. ನನ್ ತಲೆನೋಗ ಒಂದ್ ದಾರಿ ಮಾಡ ಅಂದ್ರೆ ಅವ್ರು ಹೋಗೋ ದಾರಿ ನೋಡ್ತೀಯಲ್ಲ. ಬೇರೆಯವರ ಎದುರಲ್ಲಿ ಮರ್ಯಾದೆ ಮಾತಾಡ್ಸ್ಬೇಕು ಗೊತ್ತಿಲ್ಲ? ಅಷ್ಟಾದ ವಾರ ಪೇಷಂಟ್, ಒಂದು ಡಾಕ್ಟರ್ ಮರ್ಯಾದೆ ಬೇಡ. ನನ್ನ ಮಗನೇ ಆ ಕಲ್ಲೆಲ್ಲ ಉದುರಿಸ್ಬಿಡ್ತೀನಿ ನೋಡು. ಏನೇ ಈ ಕಿತ್ತೋಗಿರೋ ನನ್ನ ಮಗನ ಮರ್ಯಾದೆ ಬೇರೆ ಕೇಳು. ನೋಡು, ರಸ್ತೆಯಲ್ಲಿ ಮಾನ ಕಳಿಬೇಡ, ದಯವಿಟ್ಟು ಕ್ಲೀನಿಕ್ ನಡಿ. ಅಲ್ಲೇ ಕಳಿತೀನಿ ನಡಿ. ಅದರಲ್ಲಿ ನಿಮ್ ಕಳಿ. ಎಲ್ಲಿ ಹೋದ್ಲು? ಲೇ, ಏನ್ ಮಾನಂದ ಮೂಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದಿ, ಏನ್ ಸಮಾಚಾರ? ಸಮಾಚಾರವೂ ಇಲ್ಲ, ಗಿಮಾಚಾರವೂ ಇಲ್ಲ. ನನ್ನ ಹಣೆ ಬರ. ಏನಾಗಿದೆಯ ನಿನ್ ಹಣೆ ಬರಕ್ಕೆ? ಭತ್ತ ಬರೋ ಗದ್ದೆ, ತೆಂಗಿನಕಾಯಿ ಕೊಡೋ ತೋಟ, ಹಾಲ್ ಕರಿಯೋ ಹಸುಗಳು, ಬೆಚ್ಚಿಗಿರೋ ಮನೆ, ಅಷ್ಟಿದ್ರೆ ಸಾಕ? ಹೆಂಡತಿ ಮನ್ಸನ್ ತಿಳ್ಕೊಳ್ಳೋ ಅಂತ ಗಂಡ ಇರ್ಬೇಡ್ವ? ಅದ ನಿನ್ ಪ್ರಾಬ್ಲಮು ಚಿನ್ನ, ಕೋಪ ಮಾಡ್ಕೋಬೇಡ. ಹೇಳು, ಏನ್ ನಿನ್ ಮನಸ್ಸು ಹೇಳು. ಈ ಹಳ್ಳಿ ಬಾಳ್ಗೊಂದ್ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬೆಂಗ್ಳೂರ್ಗ್ ಹೋಗೋಣ ಬನ್ನಿ. ಅಯ್ಯೇ ನನ್ನ ಚಿನ್ನ, ಮನೆ ಮಾಟ ಬಿಟ್ಬಿಟ್ಟು ಅಲ್ಲಿ ಹೋಗಿ ಏನೇ ಮಾಡ್ತೀಯ? ಅಲ್ಲಿ ಹೋಗಿ ಕೆಲಸ ಹುಡ್ಕೋಣ, ಅಲ್ಲಿ ಸುಖವಾಗಿರ್ಬಹುದು. ಅಲ್ವೇ, ಇಲ್ಲಿ ಮಾಡದ ಕೆಲಸ ಇಲ್ವೇನೆ, ಇಲ್ಲಿ ಸುಖ ಇಲ್ವೇನೆ? ಅಯ್ಯ ಬಿಕ್ನಾಸಿ, ಇಲ್ಲಿ ಸಗಣಿ ಎತ್ತು ಕೆಲ್ಸಕ್ಕಿಂತ ಅಲ್ಲಿ ಹೋಗಿ ದೊಡ್ಡ ಆಫೀಸ್ ಅಲ್ಲಿ ಉದ್ಯೋಗ ಮಾಡಬಹುದು. ದೊಡ್ಡ ಆಫೀಸ್ ನಲ್ಲಿ ಉದ್ಯೋಗ? ಹೌದು, ನೀನೇನೋ ಓದಿದ್ದೀಯ, ಕೆಲಸ ಕೊಡ್ತಾರೆ, ನಾನೇನು ಮಾಡ್ಲಿ? ನೀವು ಬೆಚ್ಚಗೆ ಕಿಚನ್ ನೋಡ್ಕೊಳ್ಳಿ. ಏನಂದೆ? ಅಡಿಗೆ ಮನೆ ನೋಡ್ಕೊಳ್ಳಿ ಅಂದೆ. ಓ ಹಾಗಂದ. ಅಯ್ಯ ನನ್ನ ಬಂಗಾರ, ಈ ಸೌಭಾಗ್ಯಕ್ಕೆ ನನ್ನ ಯಾಕೆ ಮದುವೆ ಆದೆ? ಯಾವನಾದ್ರೂ ಅಡಿಗೆ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿದ್ದಾಯ್ತಲ್ಲ,
ಈಗೇನ್ ಮಾಡ್ದೇಳಿ? ಅನುಭವಿಸ್ಬೇಕು. ಬಾಲಿಗೆ ಬಂದಿದ್ ಪಂಚಾಮೃತ ಅಂತ ತಿಳ್ಕೊಂಡು ಸುಖವಾಗಿರೋದ್ ಕಲ್ತ್ಕೋಬೇಕು. ಆಗಲ್ಲ ಕಣ್ರಿ, ನನ್ ಕೈಲಿ ಆಗಕ್ಕಿಲ್ಲ ಅಂದೆ. ಏನೇ ಆಗಲ್ಲ ನಿನ್ ಕೈಲಿ, ಹಂಗಿರಕ್ ಆಗಕ್ಕಿಲ್ಲ. ಏನ್ ಹಂಗಿರಕ್ ಆಗಲ್ಲ? ಪಟ್ಟಣದಲ್ಲಿ ಒಳ್ಳೆ ಓದ್ ಹುಡುಗಿರೆಲ್ಲ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ನನ್ನ ಹತ್ರ ಬಂದ್ರು. ಬೇಡ ಅಂದೆ. ಯಾಕೆ? ಹಳ್ಳಿ ಹುಡುಗಿ ಆದ್ರೆ ಹಳ್ಳಿ ಜೀವನಕ್ಕೆ ಒಕ್ಕೋತಾಳೆ ಅಂತ. ನೀನು ಇದೀಯಾ? ನಮ್ಮೂರ್ದಾಗೆ ಸಾಸಾರ ನಿಂತಿದ್ರು, ಯಾರನ್ನು ಬೇಡ ಅಂದು ನಿಮ್ಮನ್ ಕಟ್ಕೊಂಡೆ. ಯಾಕೆ? ಈ ಪಾಟಿ ಓದೋರು ದೊಡ್ಡ ಆಫೀಸರ್ ಆಗಿ ಪಟ್ಟಣದಲ್ಲಿ ಇದ್ಕೊಂಡು ಕೈ ತುಂಬಾ ಸಂಬಳ ತಗೊಂಡ್ ಇರಿಸ್ತಾರೆ ಅಂತ. ಲೇ, ಯಾವಳ ನೀನು? ಮರ್ತು ಬಿಟ್ರಾ? ಗೊತ್ತಿದೆ ಮನಂದ, ನಾವ್ ಈ ಮಣ್ಣಿನ ಮಕ್ಕಳು ಕಣೆ. ಈ ತಾಯಿನ ಒದ್ದು ದೂರ ಹೋದ್ರೆ ಒಪ್ಪತ್ತಿನ ಊಟನೂ ಸಿಗಲ್ಲ ಕಣೆ ನಮ್ಗೆ. ಯಾಕ್ರಿ ಸಿಗೋಲ್ಲ? ಪಟ್ಟಣದಲ್ಲಿ ಇರೋರೆಲ್ಲ ಊಟ ಮಾಡದೆ ಉಪವಾಸನ ಇದ್ದಾರೆ. ನಿಮ್ ಹಳ್ಳಿ ಕೊಳಿ ಕೂಗ್ದೆ ಇದ್ರೆ ಪಟ್ಟಣದಲ್ಲಿ ಬೆಳಗಾಗೋದಿಲ್ವಾ? ನೋಡಿ, ಮನ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ಅದನ್ನೇ ನಾನ್ ನಿನಗೆ ಹೇಳ್ತಿರೋದು. ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ, ಈ ಮನೆನೇ ಸ್ವರ್ಗ ಆಗುತ್ತೆ. ನಿಮ್ ಹತ್ರ ಮಾತಾಡದೆ ವೇಸ್ಟ್. ಆ ಏನಂದೆ? ಹಾ, ವ್ಯರ್ಥ ಅಂದೆ. ಓ ಹಂಗಂದ? ಸ್ವಲ್ಪ ಆಚೆಗೆ ಹೋಗ್ತೀರಾ ಅಂದೆ. ಯಾಕೆ ಅಂದೆ? ನನ್ಗೆ ನಿದ್ದೆ ಬರ್ತಾ ಇದೆ ಅಂದೆ. ಆಹಾ, ನನಗೂ ನಿದ್ದೆ ಬರ್ತಾ ಇದೆ. ಹೋಗಿ, ನಾವಿಬ್ರು ಇಲ್ಲಿ ಮಲ್ಕೊಳಕ್ ಆಗಲ್ಲ. ಅಯ್ಯಯ್ಯೋ, ಗಂಡ ಅಂತಿ ಒಂದೇ ಕಡೆ ಮಲ್ಗಕ್ ಆಗಲ್ವಾ? ನಾನ್ ಹೇಳಿದ್ ಕೇಳೋವರೆಗೂ ನಾನಿಲ್ಲಿ, ತಾವು ಅಲ್ಲಿ. ನ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೆ ಸಿರಿದೇವಿ? ಅಲ್ಲ, ಇಷ್ಟೊತ್ತಾದ್ರೂ ಈ ಹುಡುಗ ಎದ್ದಿಲ್ವಲ್ಲೋ ಶಿವನೇ. ಲೇ ಶರಣ, ಲೇ ಈರೇಶ, ಯಾಕ್ರು ನಿಮ್ಗಿನ್ನು ಬೆಳಕ ಹರ್ದಿಲ್ಲ ಏನ್ರು? ಏನ್ರು? ಆ ಹೆಣ್ಣು ಮಕ್ಳಿಗಂತೂ ನಾವ್ ಏನು ಹೇಳಂಗಿಲ್ಲ. ಎಷ್ಟಾದ್ರೂ ಅವ್ರು ಹೊರಗಡೆಯಿಂದ ಬಂದವ್ರು, ಅವ್ರ ವಿಷಯ ಆಗಿರ್ಲಿ, ನೀವ್ ಏನ್ರು? 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 ಏನ್ಲಾಯ್ತು? ಎಲ್ಲೋಗಿತ್ತೋ? ಅದು ಕೋಳಿಯಲ್ಲಿ ಸಿಗ್ನೇ ಕಾಟ ಜಾಸ್ತಿ ಭಾವ, ಅದಕ್ಕೆ ಕುಡಿ ಜಗಲಿ ಮೇಲೆ ಮಲಗಿದ್ದೆ. ಮತ್ತೆ ಅವನಲ್ಲಿ ಅವನು ನಂಗೆ ಗೊತ್ತಿಲ್ಲ, ಇಲ್ಲ ಒಳಗಡೆ ಇರ್ಬೇಕು. ಎಲ್ಲ ಆಯ್ತು? ನಾ ಏನ್ಲಾಯ್ತು? ಆಗ ಮುಂದೆ ಕಂಕ ಕಪ್ಪಡಿ ಹೊತ್ತಿದ್ದೀನಲ್ಲ. ಎಲ್ಲೋಗಿದ್ದೆ ಮಾವ? ರೂಮ್ ನಲ್ಲಿ ಒಳ್ಳೆ ತಿಗಡೆ ಕಾಟ ಜಾಸ್ತಿ, ಸೊಳ್ಳೆ ಕಾಟ ಜಾಸ್ತಿ, ಅದಕ್ಕೆ ತಣ್ಣ ಗಾಳಿ ಬೀಸಿ ಅಂತ ಅರಳಿ ಕಟ್ಟೆ ಮೇಲೆ ಹೋಗಿ ಮಲಗಿದ್ದೆ. ಏನ್ರಪ್ಪ ನಿಮ್ ಕಾತೆ ದೇವರಿಗೆ ಗೊತ್ತಾಗ್ಬೇಕು ನೋಡು. ಏ ಈರೇಶ, ನಾಳೆ ಶ್ರಾವಣ, ಮನೆಯೆಲ್ಲ ಸಾರಿಸಿ ಗುಡಿಸಿ ನೀರು ನೀಡಿ ನೋಡ್ಕೊಳಕ್ ನಿನ್ನ ಹೆಂಡತಿ ಕೇಳು. ನಿನ್ನ ಹೆಂಡತಿ ಅಡಿಗೆ ಗಿಡಿಗೆ ಮಾಡಿ ಹೊಲ ತಾಲೂಕಿ ಊಟ ತರ ಕೇಳು. ಆ ನಾನು ಹೊಲ ತರಿಸ್ತೀನಿ, ನೀನ್ ಅಡಿ ಮಾವ, ನಾನ್ ತರಿಸ್ತೀನಿ. ಈರೇಶ, ನಿನ್ನ ಹೆಂಡತಿಗೆ ನೀರು ನಡಿ ಹೇಳೋ, ನಿನ್ನ ಹೆಂಡತಿಗೆ ಅಡಿಗೆ ಮಾಡಕ್ ಹೇಳೋ. ಯಾವ ಬಾಗಿದ್ದೆ? ಯಾಕೆ ಶೋಪ್ ಮಾಡ್ತೀರಾ? ಮಿಲ್ಲಿಗೆ ಬಾಗ ತಗದ ಹೇಳಲ್ವ ನಾನು? ತವನೇಲಿ ಇದು ನಿಂದೇನಾ? ರಾತ್ರಿ ಚಳಿ ಆಗ್ತಿತ್ತು ಅಂತ ತಲೆ ಕಟ್ಕೊಂಡು ಹೋಗಿದ್ದೆ. ನಾಥ ನೆಸ್ಕಿನಲ್ಲೇ ನಾಥ ಅಂದಿಯಲ್ಲೇ ಪ್ರಾಣನಾಥೆ. ನಿಮಗಲ್ಲ, ತವರ್ಗಂದೆ. ಇದಕ್ಕ ಅಂದಿದ್ದು ನನಗಲ್ವಾ? ಹೋಗ್ಲಿ ಬಿಡು. ನೋಡು, ಅಸ್ಗಮ್ಮ ಅಡಿಗೆ ಮಾಡ್ತಾರಂತೆ, ನೀನು ದನದ ಕೊಟ್ಟಿಗೆ ಕಸ ಸಗಣಿ ಎಲ್ಲ ತೆಗಿ, ನಾನೊಂದಷ್ಟು ಮೇವು ಹೊರ್ತೀನಿ, ನೀನು ಮನೆಯೆಲ್ಲ ಸಾರಿಸು, ನಾನೊಂದಷ್ಟು ನೀರು ಹೊರ್ತೀನಿ. ಏನಂದ್ರಿ? ಆ ದನದ ಕೊಟ್ಟಿ ಗಲೀಜಲ್ಲಿ ನಾನು ಕಾಲಿಡ್ಬೇಕಾ? ಕಾಲಿಡಕ್ಕೆ ಅದನ್ನ ಕೈಯಿಂದ ಬಳಿಬೇಕಾ? ಬೇಡ. ನೀರೋರು ಬಿಂದಿಗೆ ಉತ್ಕೊಂಡು ನಾನ್ ನೀರ್ ತರ್ಬೇಕಾ? ಇಲ್ಲ, ಗಿಂಡಿಲ್ಲೇ ತಗೊಂಬಂದ್ ತುಂಬ. ಯಾವಳ ಇವಳು ಹೋಗ್ಲಿ ಅಂತ ಏನೋ ಅಗ್ರವಾದ ಕೆಲಸ ಹೇಳಿದ್ರೆ ಸಗಣಿ ಗೋತ ನಾಥ ಅಂತಾಳೆ. ಆಗ್ತೀನಿ ನೋಡು, ಗುಡಿಸ್ತಾಳೆ. ನೋಡಿ, ನನ್ ಪ್ರಾಣ ಹೋದ್ರು ಸರಿ, ಆ ದಣದ ಕೊಟ್ಟಿಗೆನಲ್ಲಿ ನನ್ ಕಾಲಿಡಲ್ಲ. ಹೋಗಿ ಮೊದಲೊಂದ್ ಕಪ್ ಕಾಫಿ ಮಾಡ್ಕೊಂಡ್ ಬನ್ನಿ. ಕಾಫಿ ಬೇಕಾ?
ಕಾಫಿಗೆ ಹಾಲು ಬೇಕು ಅನ್ನೋದು ಗೊತ್ತಿದೆಯೋ? ಹಾಲು ಬೇಕು, ಹಾಲು ಕೊಡೋ ಪ್ರಾಣಿ, ಉಪಚಾರ ಬೇಡ. ಈ ನಿನ್ನ ಮಾತೇನದ ಪ್ರಾಣಿ ಗೊತ್ತಾಯ್ತು ಅಂದ್ರೆ ಕೆಚ್ಚಲು ಕೈ ಹಾಕು, ಜಾಡ್ಸೋದಿಯತ್ತೆ. ಹೋಗೋಡಿ, ನನಗೆ ಹಾಲು ಬೇಡ, ಕಾಫಿನೂ ಬೇಡ, ಬರೀ ನೀರ್ ಕುಡ್ಕೊಂಡಿರ್ತೀನಿ ಸಾಕು. ನೀರಿಗಾದ್ರೂ ಏನ್ ಮಾಡ್ತಿ? ಆ ಗಂಗವ್ವ, ಒಂದ್ ಕೊಡ ನೀರ್ ತಂದು ಕೊಡವ ಅಂತ ಕೇಳ್ತೀಯ? ಲೇ, ಕೈ ಕೆಸರಾದ್ರೆ ಬಾಯಿ ಮೊಸರಾಗುತ್ತೆ ಕಣೆ. ಒಂದೊಂದ ಕಲಿ ಮೊದ್ಲು ದನದ ಕೊಟ್ಟಿಗೆಗೆ ನಡಿ. ಸಗಣಿ ನನ್ ಕೈ ಹಾಕಲ್ಲಪ್ಪ. ಲೇ, ಯಾವ ಪ್ರಾಣಿ ಮೈಯಲ್ಲಿ ಸಗಣಿ ಇಲ್ವೆ? ನಿಮ್ಮ ಅಪ್ಪ ಅಮ್ಮನು ಅದನ್ ತಿಂದೆ ನೀನ್ ಹಡ್ದಿರೋದು, ನೀನು ಅದನ್ ತಿಂದೆ ಬೆಳೆದಿರೋದು. ಏನಂದೆ? ಮುಚ್ಚಿ ಬಾ ಅಂದೆ. ಓ ಹಂಗ? ನಾವಂತ ಹೊಲಸ್ ಜನ ಅಲ್ಲ. ತಪ್ಪ ತಿಳ್ಕೊಂಡಿದ್ಯ ಸಿರಿ. ಡೋಂಟ್ ಟಚ್. ಏನಂದೆ? ಮುಟ್ಟಬೇಡ ಅಂದೆ. ಓ ಹಂಗ? ಯಾಕೆ ಸಿಟ್ಟಾಗ್ತೀಯ? ನನ್ನ ಮಾತನ ಅರ್ಥವೇ ಆಗಲ್ವೇನ ನಿನಗೆ? ಸಗಣಿ ತಿನ್ನೋದು ಅಂದ್ರೆ ಆ ಅರ್ಥದಲ್ಲ ಕಣೆ. ಭೂಮಿಗೆ ಬೀಜ ಉಗಿದ್ರೆ ಅದು ಬೆಳೆಯೋದಕ್ಕೆ ಶಕ್ತಿ ಬೇಕು, ಶಕ್ತಿ ಬೇಕಂದ್ರೆ ಗೊಬ್ಬರ ಹಾಕ್ಬೇಕು, ಗೊಬ್ಬರದಲ್ಲಿ ಸಗಣಿ ಇರ್ಲೇಬೇಕು. ಕಂಡಾಪಟ್ಟೆ ಓದಿದ್ದೀನಿ ಅಂತೀಯ, ಯಾವ ಪುಸ್ತಕದಾಗ ಇದು ಬಂದಿಲ್ವಾ? ಭೂಮಿಗೆ ಗೊಬ್ಬರ ಮುಖ್ಯ ಅಂತ ಹೇಳೋಕೆ ಎಷ್ಟೊಂದ್ ಪುರಾಣ ರೀ. ಊಟ ತಿಂಡಿ ಇಲ್ದಿದ್ರು ಪರವಾಗಿಲ್ಲ, ನಾನು ಆ ಕೆಲಸ ಎಲ್ಲ ಮಾಡಲ್ಲ. ಮನಂದ, ಏ ಮನಂದ, ಹೊತ್ತಿರೋದ್ರೊಳಗೆ ಅಡಿಗೆ ಮುಗಿಸಿ ಹೊಲದ ಹತ್ರಕ್ಕೆ ತೊಗೊಂಬಂದ್ಬಿಡು ಬೇಗ. ಅಡಿಗೆ ಮಾಡಕ್ಕಿಲ್ಲ, ಅದೇ ಉರಿ ಬಿಸಿಲಿನಲ್ಲಿ ಒತ್ಕೊಂಡು ಬರಕ್ಕೂ ಆಗಕ್ಕಿಲ್ಲ. ಎಂತ ಮಾತಾಡ್ತೀಯ ನೀನು? ಹಳ್ಳಿಲೇ ಹುಟ್ಟಬೇಳ್ದಿಲ್ವೇನೆ ನೀನು? ಹುಟ್ಟಿದ್ರೇನಾಯ್ತ್ರಿ? ಒಂದಿನ ಹೊರೆ ಉರಿಸ್ಲಿಲ್ಲ, ಒಪ್ಪತ್ತು ರೊಟ್ಟಿ ಬಡಿಲಿಲ್ಲ, ಹಂಗ ಬೆಳೆಸೋ ನಮ್ಮಣ್ಣ. ನನ್ ತಂಗಿ ದೊಡ್ಡ ಆಫೀಸರ್ ನೆಂಟಿಯಾಗಿ ಪಟ್ಟಣದಾಗ ಮನೆ ಮಾಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿಂಗ್ ಮೆರಲಿನ್ ತರಕಣ್ರಿ. ಈ ಪಾಟಿ ಓದೋರ್ಗೆ ಆ ಪಾಟಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊಟ್ಟಿದ್ದು ನಾನಕ್ ಮಾಡಿದೆ? ಮಾಡಕ್ಕಿಲ್ಲ. ಪಟ್ನ 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 ಬೆಂಕಿ ಪಟ್ನ. ಏ, ಪಟ್ಟಣದಾಗ ನೌಕರಿ ಮಾಡಿದ್ಮೇಲೆ ಆ ಪಾಟಿ ಯಾಕೆ ಓದ್ಬೇಕಾಗಿತ್ತು? ನನ್ ಫ್ರೆಂಡ್ಸ್ ಎಲ್ಲ ನಿನ್ ಗಂಡ ಯಾವ ಆಫೀಸರ್ ಆಗವನೇಂದ್ರೆ ಯೋನಳ್ಳಿ ಹುಡುಗರು ಇಟ್ಕೊಂಡು ಕಳೆ ಕೀಳ್ತಾವೆ ಅಂತ ಹೇಳ್ತೀವಿ. ಲೇ, ಕಳೆ ಕೀಳೋಂಗಿರೋ ಸುಖ ಸಂತೋಷ ಪಟ್ಟಣದಲ್ಲಿ ನೌಕರಿ ಮಾಡೋಂಗಿದೆ ಅನ್ಕೊಂಡಿದ್ದೀನಿ. ಹಂಗಾರೆ ನಾನು ಈ ಹಳ್ಳಿಲೇ ಬಿದ್ದಿರು, ಕೊಳಚಾಗಿ ಕೊಳಿತಿರು, ನಾನು ಈ ಮಣ್ಣಲ್ಲೇ ಬಿದ್ದು ಸಾಯ್ತೀನಿ ಅಂತೀರಾ? ಲೇ 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 ಮಾನಂದ, ಮಾನಂದ, ಮಣ್ಣಲ್ಲಿ ಏನಿಲ್ವೇ? ಮಣ್ಣಲ್ಲೇ ಕಣೆ ಅನ್ನ ಚಿನ್ನ ವಸ್ತ್ರ ವೈಡೂರ್ಯ ಎಲ್ಲ ಸಿಗೋದು ನೋಡು. ಮಣ್ಣು ಸೃಷ್ಟಿ ಕಣ್ಣು. ಮಣ್ಣು ಸಾಕ್ ನಿಮ್ ಪುರಾಣ. ನೀವೇನೆ ಹೇಳಿದ್ರು ನಾನ್ ಮಾತ್ರ ಹಳ್ಳಿಲಿ ಇರಕ್ಕಿಲ್ಲಪ್ಪ. ನನ್ನೇ ನಿಮ್ಮ ಅಪ್ರಾಣ ಇರಕ್ಕಿಲ್ಲ. ಯಾರಾದ್ರೂ ಇದ್ದೀರಾ? ಇದನ್ನ ಹೇಳಕ್ ಎಲ್ಲಾರನ್ನು ಕರಿತಿದ್ಯ ಒಳಗೆ? ನೀನಲ್ವಾ, ಎಲ್ಲ ಇದೀವಿ, ಬನ್ನಿ. ನೀವ್ಯಾರು? ನಾನ್ ಶೋಭಾ ಅಂತ. ನಿಮ್ ಮನೆ ಕ್ಷೇಮ ಸಮಾಚಾರ ತಿಳ್ಕೊಂಡು ಸುಖ ದಾಂಪತ್ಯದ ಬಗ್ಗೆ ಪ್ರಚಾರ ಮಾಡಕ್ ಬಂದಿದ್ದೀನಿ. ನಿಮ್ಮ ಪ್ರಚಾರಕ್ಕೆ ಈ ಮನೆಗಿಂತ ಪ್ರಶಸ್ತವಾದ ಮನೆ ಇನ್ನೊಂದಿಲ್ಲ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಮನಂದ ರವಿರೇಶ, ನಿನ್ನ ಹೆಂಡತಿನ ಕರೆಯೋ, ಏನೋ ಹೇಳ್ತಾರಂತ ಕೇಳ್ಬೇಕು. ಅದೇನೋ ಹೇಳ್ತೀನಿ ಅಂದ್ರಿ. ಬನ್ನಿ ಬನ್ನಿ ನೋಡಮ್ಮ. ಜೀವನದಲ್ಲಿ ಸತಿಪತಿಯರು ಸುಖವಾಗಿರ್ಬೇಕಾದ್ರೆ ಕೈ ಹಿಡ್ದವ್ರು ಅವ್ರ ಹೆಂಡತಿ ಆಸೆ ಪೂರೈಸ್ಬೇಕಲ್ವಾ? ಆಹಾ, ಖಂಡಿತವಾಗಿ ಪೂರೈಸ್ಬೇಕು. ನೋಡು, ಗೃಹಲಕ್ಷ್ಮಿ ಆನಂದವಾಗಿದ್ರೆ ತಾನೇ ಬಾಳ್ನಲ್ಲಿ ಸುಖ ಶಾಂತಿ ಸಿಗೋದು. ಕೇಳ್ಕೊಳ್ರಿ. ನಾ ಕೇಳ್ಕೊತೀನಿ ಸುಂದರೆ. ನೀನ್ ಹೇಳಿಮ್ಮ, ನಾವ್ ಏನ್ ಮಾಡಿದ್ರೆ ನಮಗ್ ಸುಖ ಸಂತೋಷ ಸಿಗತ್ತೆ? ಆಹಾ, ಹೇಳ್ತೀನಿ ಹೇಳ್ತೀನಿ. ಜೀವನದಲ್ಲಿ ಸನ್ನಿಪತಿಯರು ಸಂತೋಷವಾಗಿರ್ಬೇಕಾದ್ರೆ ಎರಡೇ ಮಕ್ಳು ಸಾಕು. ಎರಡೇ ಮಕ್ಳು ಸಾಕು. ಮಕ್ಳು ಹೆಚ್ಚಾದ್ರೆ ನಿಮ್ ಆರೋಗ್ಯದ ಗತಿ ಏನು, ಮಕ್ಳ ಭವಿಷ್ಯದ ಗತಿ ಏನು, ದೇಶದ ಗತಿ ಏನು, ಇದನ್ನೆಲ್ಲ ನೀವು ತಿಳ್ಕೋಬೇಕು. ನೀವು ತಿಳ್ಕೋಬೇಕಾಗಿರೋದು ಬಹಳ ಇದೆ ರೀ. ಅಂದ್ರೆ ಮೊದಲು ಒಂದಕ್ಕೆ ಇವ್ರನ್ನ ಒಪ್ಪಿಸ್ರಿ. ಏನಮ್ಮ, ಏನ್ ಸಮಾಚಾರ, ಏನ್ ವಿಷಯ? ಮಕ್ಳು ಆಸೆ ನಿಲ್ದಿರುವಾಗ ಒಂದು ಬೇಡ, ಎರಡು ಬೇಡ. ಏನಮ್ಮ, ಏನ್ ವಿಷಯ? ಮನೇನೆ ಬೇಡ್ದವ್ರಿಗೆ ಮಕ್ಳು ಹಾಕ್ಬೇಕಮ್ಮಣ್ಣಿ. ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ನಮಗೆ ಅರ್ಥ ಆಗಿಲ್ಲ, ನಿಮಗೆ ಎಲ್ಲಿಂದ ಅರ್ಥ ಆಗುತ್ತೆ? ಸರಿ, ಮತ್ತೊಂದ್ಸರಿ ಬರ್ತೀನಿ. ಅರ್ಥ ಆದ್ಮೇಲೆ ಬನ್ನಿ. ನಮಗೆ ಅಣ್ಣ, ಯಾಕೋ ಜೋಡಿಗಳು ಇಜ್ಜೋಡಿಗಳಾಗೋ ಹಕ್ಕು ಕಾಣ್ತಿದೆಯಲ್ಲ. ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಪಟ್ಟ ಕೂತಿದ್ದಾರೆ. ಯೋಚನೆ ಮಾಡಬೇಡ ವಿನೇಶ, ಹೊಸದ್ರಲ್ಲಿ ಹಾಗೆ ಒಂದೆರಡು ತಿಂಗಳು ನಮ್ಮ ಹಳ್ಳಿಯವ್ರಿಗೆ ಒಗ್ಗುತ್ತು ಅಂದ್ರೆ ಆಮೇಲೆ ನಾವೇ ಬಲವಂತ ಮಾಡಿ ಪಟ್ಟಣಕ್ಕೆ ಹೋಗೋಣ ಅಂದ್ರೂ ಬ್ಯಾರ ಹಳ್ಳಿಯಾಗೆ ಇರೋಣ ಅಂತಾರವ್ರು. ನೀ ಸುಮ್ಮನೆ ಯೋಚನೆ ಮಾಡಬೇಡ. ಹಿಂಗೇನೋ ಅವ್ರ ಗತ್ ನೋಡಿದ್ರೆ ನಮ್ಗೆ ಹಾಗನ್ಸಲ್ಲ. ಬಾಬಾ ಗದ್ದೆ ಹತ್ರ ಹೋಗೋಣ.
ಏನ್ರಿ ಪೇಷಂಟ್ಗೆ ಟ್ರೀಟ್ ಮಾಡೋದು? ಶೋಭಾ, ನೀನ್ ನರ್ಸ್, ಐ ಆಮ್ ಎ ಡಾಕ್ಟರ್. ಅದ್ರೆಲ್ಲ ಈ ತರ ಕಾಲ್ ಕರ್ಕೊಂಡು ಜಗಳ ಬರೋದು ಚೆನ್ನಾಗಿಲ್ಲ. ನೀವ್ ಯಾಕ್ರಿ ಅಂತ ಕೆಲಸ ಮಾಡ್ತೀರಾ? ಏನ್ ಮಾಡಿದ್ರು? ಹೊಟ್ಟೆ ನೋವಿಗೆ ಹಲ್ಲ ನೋವಿನ ಪಿಲ್ಸ ಕೊಡೋದು ಅದೇ ನನ್ನ ಟ್ರೀಟ್ಮೆಂಟ್. ಹೊಟ್ಟೆ ಮೇಲೆ ಏನಿದೆ? ಬಟ್ಟೆ ಅದಲ್ಲ, ಶರೀರದಲ್ಲಿ ಹೊಟ್ಟೆ ಮೇಲೆ ಏನಿದೆ? ಅದ್ರ ಮೇಲೆ ಕುತ್ತಿಗೆ. ಕುತ್ತಿಗೆ ಮೇಲೆ ಮುಖ. ಮುಖದಲ್ಲಿ ಬಾಯಿದ್ಯಾ? ಬಾಯಲ್ಲಿ ಹಲ್ಲಿದ್ಯಾ? ಹೌದು. ಅದೇ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್. ಆಫ್ಟರ್ ಆಲ್ ಯು ಆರ್ ಎ ನರ್ಸ್, ವಾಟ್ ಯು ನೋ ಅಬೌಟ್ ದಿ ಮೆಡಿಸಿನ್? ವೈದ್ಯ ಶಾಸ್ತ್ರದಲ್ಲಿ ಧನ್ವಂತರಿ ಏನ್ ಹೇಳಿದಾನೆ ಗೊತ್ತಾ? ಔಷಧಿಗಿಂತ ಔಷಧಿ ಕೊಡೋನ್ ಹಸ್ತಗುಣ ಬಹಳ ಮುಖ್ಯ ಅಂದ. ಈ ಕುಮಾರ್ ಹ್ಯಾಂಡ್ ಇದೆಯಲ್ಲ, ಬಂಗಾರ ಬಂಗಾರ. ಔಷಧಿ ಎಲ್ಲ ತಗೊಂಡೇನಮ್ಮ? ತಗೊಂಡೆ ಬುದ್ಧಿ. ಹೊಟ್ಟೆ ನೋವು ಆಗಿದೆ? ನನಗೆಲ್ಲಿದೆ ಹೊಟ್ಟೆ ನೋವು? ನೋಡಿದ್ಯಾ, ಎರಡೇ ಮಾತ್ರೆ, ಹೊಟ್ಟೆ ನೋವು ಹೊರಟೋಯ್ತು. ಏನಮ್ಮ ಹೊಟ್ಟೆ ನೋವು ನಿನ್ಗೈದ್ದು? ನನಗಲ್ಲಮ್ಮ, ನನ್ ಮಗಳು ಹೊಟ್ಟೆ ನೋವು ಕೇಳಿದ್ರ? ಮತ್ತೆ ಮಾತ್ರೆ ಯಾಕೆ ನುಂಗದೆ? ನೀವೇ ಕೊಟ್ಟಲ್ಲ ಬುದ್ಧಿ, ಒತ್ತಾರೆ ಒಂದು ಸಂಜೆ ಒಂದು ತಗೋ ಅಂತ. ಇದು ಇವ್ರ ಧನ್ವಂತ್ರಿ ಸಿಸ್ಟಮ್, ಎತ್ತಿಗ್ ಜ್ವರ ಕೋಣಕ್ ಬರೆ. ಬಾಮ್ಮ ನಾನು ಔಷಧಿ ಕೊಡ್ತೀನಿ. ಶೋಭಾ, ಸುಮ್ನೆ ನಿನಗೆ ಯಾಕೆ ತೊಂದ್ರೆ? ತಿಳುವಳಿಕೆ ಹೇಳಿ ಜನ, ಹೇಳೋದೊಂದು ಮಾಡೋದೊಂದು. ಹೇಗೂ ಮಿತ ಸಂತಾನ ಪ್ರಚಾರಕ್ಕೆ ಬಂದಿದೀಯಾ, ಬಿಡುವಾದಾಗೆಲ್ಲ ಸ್ವಲ್ಪ ಈ ಕಡೆ ಬಂದ್ರೆ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ. ನನ್ ಹೆಲ್ಪ್ ಬೇಕೇ ಬೇಕಾ? ಡೆಫಿನೆಟ್ಲಿ, ನಿನ್ನಂತ ಬ್ರಿಲಿಯಂಟ್ ಹ್ಯಾಂಡ್ ಸಿಗ್ಬೇಕಲ್ಲ. ಹಾಗರ್ ಮಾಡ್ತೀನಿ. ಥ್ಯಾಂಕ್ ಯು. ನೋಡು, ಆ ಮಗು ಸ್ವಲ್ಪ ಮಿಕ್ಸ್ಚರ್ ಕೊಟ್ಬಿಡು, ಹಾಗೆ ಆ ದೊಡ್ಡ ಬಾಟ್ಲಲ್ಲಿ ಫ್ಲೂ ಮಿಕ್ಸ್ಚರ್ ಮಾಡಿ ಇಟ್ಬಿಡು. ಕಂಪ್ಲೇಂಟ್ ಬಹಳ ಇದೆ. ಇನ್ನು ಔಷಧಿನೇ ಕೊಟ್ಟಿಲ್ಲ. ಓ, ಕೆಮ್ಮಲ್ಲ? ಹೋಗಿ ಶಿವನೇ, ಇದು ಎಷ್ಟು ಉಜ್ಜಿದ್ರು ಬೆಳ್ಳಗಾಗುವು ಇಲ್ಲವೋ ಶಿವನೇ. ಅತ್ತೆಯ ಮನೆಯಾಗೆ ಕತ್ತಿಯಾಗಿ ದುಡಿಬೇಕು, ಎತ್ತಲಾಗೆ ಹೋಗ್ಲಿ ಶಿವನೇ. ಹೊಟ್ಟೆ ಬಹಳ ನೋಯ್ತಾ ಇದೆ. ಕೈ ಕೊಡಿಲೆ. ವ್ಯಾಪಾರಂ ದ್ರೋಹ ಚಿಂತನಂ, ಲಾಭ ಇಲ್ಲದೆ ಯಾವನಾರು ವ್ಯಾಪಾರ ಮಾಡಿ ತಲೆ ಬೋಳಿಸ್ಕೊಳ್ಳಿ ಸಿದ್ಧವಾಗಿರ್ತಾನ ರಮಣಯ್ಯ? ನಿನ್ನೆ ಕಳಿಸಿದ ಅಕ್ಕಿ ಬಹಳ ಕಲ್ಲಿತ್ತಂತೆ. ಇರಬಹುದು, ನಾನು ಆಗಿರ್ತೀನಿ. ಅದು ಸರಿ, ಭತ್ತ ಬೆಳೆಯೋದೇ ಕಲ್ಲು ಮಣ್ಣು ಮಧ್ಯ. ಈ ಜನಗಳಿಲ್ಲ ನೋಡು. ಡಾಕ್ಟ್ರೆ ನಾಡಿ ನೋಡಿ, ಇಲ್ಲ ನನ್ನ ಕೈ ಬಿಟ್ಟು ಅವ್ರ ಹತ್ರ ಮಾತಾಡಿ. ಇನ್ ರೋಗ ಇದ್ದೇ ಇರುತ್ತೆ ರಮಣಯ್ಯ. ಬರೋ ತಿಂಗಳು ಸಕ್ಕರೆ ಸಿಗೋದು ಬಹಳ ಕಷ್ಟ ಆಗುತ್ತಂತೆ. ನಿಜವೇ? ಹೌದು. ನಿನ್ನ ಅಂಗಡಿ ಸ್ಟಾಕ್ ಎಷ್ಟಿದೆ? ಜ್ವರ ಇಲ್ಲ, ಕೂತ್ಕೋ ನೋಡು. ಶುಗರ್ ಕಂಪ್ಲೇಂಟ್ಸ್ ಬಹಳ ಇದೆ, ಒಂದು ಊಟ ಸಕ್ಕರೆ ಬೇಕಲ್ಲ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ರೇ ಕಾಂಟ್ರಾಕ್ಟರ್, ಬನ್ನಿ ಅಲ್ಲಿ ಕೂತ್ಕೊಳಪ್ಪ. ನೀನು ಅಲ್ಲಿ ಕೂತ್ಕೊಂಬ. ಬಂದ್ರೆ ಕೂತ್ಕೊಳ್ರೆ. ಏನ್ ತುಂಬಾ ಟಯರ್ಡ್ ಕಾಣ್ತಿದ್ದೀರಲ್ಲ? ರಾತ್ರಿ ನಿದ್ರೇನಿಲ್ಲ ಪಕ್ಕೆ ತುಂಬಾನು. ಲಕ್ಕೆ ಕಂಡ್ರೆ ನಿಮ್ದು, ಈ ಸಾರಿ ರೈಲ್ವೆ ಕಾಂಟ್ರಾಕ್ಟ್ ಎಲ್ಲ ನಿಮ್ದೇ ಆಯ್ತಂತೆ. ಇಲ್ಲಿ ಸಾರ್, ಈ ನೋಡ ನನ್ನ ಕಾಂಟ್ರಾಕ್ಟ್ ಕೊಟ್ಬಿಡಿ, ನಾನು ನೋಡ್ಕೋತೀನಿ. ಟೆಂಡರ್ ಎಷ್ಟು ಕಾಲ್ ಫಲ ಆಯ್ತು? ತಲೆ ತುಂಬಾ ಸುತ್ತಾ ಇದೆ, ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಕೂತ್ಕೊಳಕ್ ಆಗದವ್ರೆ ಮಲ್ಕೊಳಮ್ಮ, ಮಿಕ್ಸರ್ ಕೊಡ್ತೀನಿ.
ತಗೊಳ್ಳಿ ಈ ಟ್ಯಾಬ್ಲೆಟ್ ತಗೊಳ್ಳಿ 20 ರೂಪಾಯಿ ಕೊಡಿ. ತುಮಾನ ಡಾಕ್ಟರ್ ಕುಮಾರ್? ಹೌದು, ನಾನೇ ಡಾಕ್ಟರ್ ಕುಮಾರ್. ಫೇಮಸ್ ಅನ್ವಂತೀರಿ, ನಮಗೇನು ಹೊಟ್ಟೆ ನೋವು, ಗಂಟು ನೋವು, ತಲೆನೋವು? ಅಮಾರಕ್ಕೆ ಕುಚ್ನೆ ಬೈ, ನಿಮ್ದಕ್ಕೆ ಅಮರ ಪಾರ್ಟ್ನರ್ ದೇಖ್ನಾ. ನಿಮ್ ಪಾರ್ಟ್ನರ್ ನೋಡ್ಬೇಕೆ, ಕರ್ಕೊಂಬನ್ನಿ. ಅಮರ ಪಾರ್ಟ್ನರ್ ಹೋದರೆ ಬೈ. ಇಲ್ಲಿ ಬಂದಿಲ್ವೇ? ಅರೆ ನೈ ದೇಗೋ ಡಾಕ್ಟರ್ ಸಾಬ್, ಕಾರ್ ತಂದಿದ್ದೀನಿ, ಮೇಲ ಸಾತ್ ಆಜಾವ್. ಕಾರ್ ತಂದಿದ್ದೀರಾ? ಬರ್ತೀನಿ. ಅರೆ ಜಲ್ದಿ ಆಗಯ್ಯಾ, ಅದನ್ನೇನ್ ಹೇಳ್ತಾ ಇದೆಯಾ? ತಗೊಂಬ, ಇದು 40 ರೂಪಾಯಿ ಇದೆ ಸರ್. ಲೆಕ್ಕ ಬರ್ಕೋ ಹೋಗಯ್ಯ. ಶೋಭಾ, ಒಳ್ಳೆ ಹೊತ್ತು ಬಂದೆ ನೀನು. ನೋಡು, ನನಗೋಸ್ಕರ ಕಾರ್ ಬಂದಿದೆ, ಅರ್ಜೆಂಟ್ ಆಗಿ ಹೋಗಿ ಬಂದ್ಬಿಡ್ತೀನಿ. ಸ್ವಲ್ಪ ಪೇಷಂಟ್ ಗಳಿಗೆಲ್ಲ ಮಿಕ್ಸರ್ ಕೊಟ್ಬಿಡ್ತೀಯಾ? ಯಾಕೆ ಇಂಜೆಕ್ಷನ್ ಕೊಡಬಾರ್ದಾ? ಬೇಡ, ಆ ಡ್ಯೂಟಿ ನಂದು, ಬರೀ ಮಿಕ್ಸರ್ ಕೊಡು ಸಾಕು, ನಾನು ಈಗಲೇ ಬಂದ್ಬಿಡ್ತೀನಿ. ಮಿಕ್ಸರ್ ಪಕೋಡ ಮಸಾಲ ದೋಸೆ ಮಸಾಲ ವಡೆ. ಸುಮಾರು ಎಷ್ಟು ಕಿಲೋಮೀಟರ್ ದೂರ ಹೋಗ್ಬೇಕು? 50,000 ಜನ ಆಯ್ತು. ಆಯೇ ಡಾಕ್ಟರ್ ಸಾಹಬ್, ಆಯೇ ಆಯೇ ಅಂದರೆ ಅಂದರೆ ಆಯೇ. ಮಂಗೇಶ್ ಬಾಯ್, ಬೇಟ ಬೇಟ ಬೇಟ. ಓ ಮಂಗೇಶ್ ಬಾಯ್, ಬಂದೆ ಖಾನ್. ದೇಗೋ ಡಾಕ್ಟರ್ ಸಾಹಬ್. ಹೋ ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ನಿಮಗೆಲ್ಲ ಮೈ ಹುಷಾರ್ ಇದ್ದಿರೋದು? ನೋ ನೋ, ಐ ಆಮ್ ಆಲ್ ರೈಟ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಅಂದ ಹಾಗೆ ಡಾಕ್ಟ್ರೆ, ನಿಮ್ಗೆ ಈ ಸುತ್ತಮುತ್ತ ಬಹಳ ಇನ್ಫ್ಲೂಯೆನ್ಸ್ ಇದೆ ಅಂತ ಕಾಣುತ್ತಲ್ವೇ? ಹೌದು ಹೌದು, ಎಲ್ಲ ಹಳ್ಳಿ ಜನ ನಾನು ಹೇಳಿದಾಗೆ ಕೇಳೋದು. ತಗೊಳ್ಳಿ. ಏನು ಚೇಂಜ್ ಬೇಕಾಗಿತ್ತ? ನೋ ನೋ, ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗಿತ್ತು. ಅಂದ್ರೆ ಇದು ನಾವು ತಯಾರಿಸಿದ್ ನೋಡು, ಇದನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ತಂದ್ರೆ ನಿಮಗೆ 30% ಕಮಿಷನ್ ಕೊಡ್ತೀವಿ. ಇಂಥ ರೇಜ್ ಕೆಲಸ ನಾ ಮಾಡೋದಿಲ್ರಿ, ನನ್ ಯಾರು ನೀನ್ ಯಾರು ಏನು ಅಂತ ಚೆನ್ನಾಗಿ ತಿಳ್ಕೊಂಡೆ ನಿನ್ನ ಇಲ್ಲಿ ಕರೆಸಿದ್ದು. ಅರ್ಕಲ್ಗೂಡಲ್ಲಿ ಅಂಕಪ್ಪ, ನರಸೀಪುರದಲ್ಲಿ ನಾರಾಯಣಪ್ಪ, ಕುಂಬಳಗೂಡಲ್ಲಿ ಕೃಷ್ಣಪ್ಪ, ಇಷ್ಟಲ್ದೆ ಮದ್ರಾಸ್ನಲ್ಲಿ ಮಂಜಪ್ಪ ಅಂತ ಊರಿಗೊಂದೊಂದು ಹೆಸರಿಟ್ಕೊಂಡು ನೀನೇನೇನು ಮನೆಹಾಳು ಕೆಲಸ ಮಾಡಿದ್ಯಾ ಅಂತ ನಮಗ್ ಗೊತ್ತಿದೆ. ಅಲುಮೇಲುಗೆ ಆಪರೇಷನ್ ಮಾಡ್ತೀನಿ ಅಂತ ಕೈಯೇ ಕತ್ತರಿಸ್ಬಿಟ್ಟೆ, ಮಲೇರಿಯಾಗ್ ಮಾತ್ರ ಕೊಡ್ತೀನಿ ಅಂತ ಆ ಮರಿಯಪ್ಪನಿಗೆ ಅನ್ಯಾಯವಾಗ ಒಂದೇ ಸಾರಿ ಮೇಲೆ ಕಳಿಸ್ಬಿಟ್ಟೆ, ನಮಗ್ ಗೊತ್ತಿಲ್ವಾ? ಇದಕ್ಕೂ ನನಗೆ ಯಾವ ಸಂಬಂಧವಿಲ್ಲ. ಏನು ಅರೆ ಡಾಕ್ಟರ್ ಸಾಬ್, ನಿಮ್ದು ಕಿ ಕ್ರಿಮಿನಲ್ ಚರಿತ್ರ ಪೂರ ಹಮರ ಹಾತ್ಮೆ ಹೈ. ನಾವು ಹೇಳ್ದ ಕೇಳ್ದೆ ಹೋದ್ರೆ ನಿಮ್ದು ಕಿ ಕ್ರಿಮಿನಲ್ ಚರಿತ್ರ ಇದೆಯಲ್ಲ, ಏ ಪೂರ ಪೊಲೀಸ್ಗೆ ಹಾತ್ಮೆ ಕೊಟ್ಟು ಬಿಡ್ತೀವಿ. ಬೇಡಿ ಬೇಡಿ, ನೀವು ತೊಂದರೆ ತಗೋಬೇಡಿ. ಎಂತಂತ ಭಯಂಕರ ಕೆಲಸ ಮಾಡಿ ಪೊಲೀಸ್ ನೋಡ್ಕೊಂಡು ತಪ್ಪಿಸ್ಕೊಂಡಿದ್ದೆ, ಇವತ್ತು ನಿಮ್ಮ ಹತ್ರ ಸಿಕ್ಕಾಕೊಂಡೆ. ನೀವಿಬ್ರು ಪ್ರಳಯಾಂತಕರು. ಜೀತರೆ ಹೋಗ್ಬೇಟ. ಆಲ್ ರೈಟ್, ನೀವು ಈ ಡಾಕ್ಟರ್ ಡಿಕ್ಟೇಟ್ ಮಾಡಿಬಿಟ್ಬಿಡಿ, ಯಾವ್ಯಾವ ಕೇಸ್ನ ಯಾವ ರೀತಿಯಲ್ಲಿ ಆಪರೇಷನ್ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋದು ನನಗಿರಲಿ. ವೆರಿ ಗುಡ್, ತಗೊಳ್ಳಿ, ಇದು ನಮ್ಮ ಆಫೀಸ್ ಅಡ್ರೆಸ್, ಹೋಟೆಲ್ ಲೈಟ್ ಕ್ವೀನ್. ಹಾಂ, ಅದೇ, ಅಲ್ಲಿಗೆ ಬನ್ನಿ. ಏನಾದ್ರು ಅಡ್ವಾನ್ಸ್ ಕೊಡ್ತೀರಾ ಈಗ? ಹಾಂ, ಹೇದೋ ಬಾಯ್. ಹ್ಞೂ, ಇದೇ ತಗೊಳ್ಳಿ. ಈ ನೋಟ? ಆಲ್ ರೈಟ್, ನಮ್ಮ ಹತ್ರ ಯಾವ ನೋಟ್ ಆದರೂ ಚಲಾವಣೆ ಆಗುತ್ತೆ. ನಾನಿಲ್ಲಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಸಾಬ್. ನಮ್ದಕ್ಕೇನಾದ್ರೂ ಡಬಲ್ ಕ್ರಾಸ್ ಮಾಡಕ್ ಹೋದ್ರೆ ನಿಮ್ದು ಉಳಿಯಲ್ಲ. ನಾನು ಇದಕ್ಕೆ ಕೆಲಸ ಕೊಡಲ್ಲ. 5 ರೂಪಾಯಿ ಲೆವೆಲ್. ಮೈ ಡಾಕ್ಟರ್ ಕೆ ಡ್ರಾಪ್ ಕರ್ಕೆ ಮೈ ಅಭಿ ಅರ್ಜೆಂಟ್ ಆಜಾಬ್. ಅರೆ ಬೇಡ ಬೇಡ, ಡಾಕ್ಟರ್ ಬಿಟ್ಬಿಟ್ಟು ನಿನ್ ಕೆಲಸ ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ನಿಧಾನವಾಗ ಬಾ, ಪರವಾಗಿಲ್ಲ. ಈಗ ಬಾತೆ ಆಯೇ ಆಯೇ ಡಾಕ್ಟರ್ ಆಯೇ. ನಮಸ್ಕಾರ. ಏನಪ್ಪ? ನಮ್ಮ ಯಜಮಾನ್ರು ನಿಮ್ಮನ್ ಕರ್ಕೊಂಬರ ಕೇಳಿದ್ರು. ಯಾವ ದಾಸ ಯಜಮಾನ? ನನ್ನ ಕರ್ಕೊಂಬರ ಕೇಳಿದ್ರು. ಬೆಂಗಳೂರಿನಾಗೆ ದೊಡ್ಡ ಆಫೀಸರು. ಪಟ್ಟಣದಾಗೆ ದೊಡ್ಡ ಆಫೀಸರ? ಹಂಗ ನಮ್ಮ ಯಜಮಾನ್ ಕರ್ಕೊಂಡು. ನಿಮ್ ಯಜಮಾನ್ರು ಅಲ್ಲೇ ಅವ್ರ ಕಂಡ್ರವಾ? ಮಗನೇ, ಈ ಮಾತಾಡಕ ಎಷ್ಟೊತ್ತು ಮಾಡಿದೆ? ಬನ್ನಿ ಬನ್ನಿ ಬನ್ನಿ.
ನಮಸ್ಕಾರ ಅಂದೆ. ನಮಸ್ಕಾರ, ಬಾಮ ಕೂತ್ಕೋ. ನಿಮ್ಮ ಯಜಮಾನ್ರ ಅವರೇಂದ್ರ? ನಿಮ್ಮ ಯಜಮಾನ್ರ ಇಲ್ಲೇ ಇದಾರೆ, ಬರ್ತಾರೆ, ಕೂತ್ಕೋ ಕೂತ್ಕೋ. ನಿನ್ನ ಹೆಸರೇನು? ಮಾನಂದ ಅಂತ. ಮಾನಂದ, ಬಹಳ ಮುದ್ದಾಗಿದೆ. ನೀನನು ಬಹಳ ಮುದ್ದಾಗಿದೀಯಾ. ನೀವು ಪಟ್ಟಿದಾರ? ಹೌದು. ನಮ್ಮ ಯಜಮಾನ್ರು ಏನಾದ್ರು ಹೇಳಿದ್ರ? ಏನು ಹೇಳಿಲ್ವಲ್ಲ. ಅವರೆಲ್ಲ ನಾಚಿಕ ಮುಟ್ಟದ ಕಾಣ್ತದೆ. ಅವರು ಈ ಪಾರ್ಟಿ ಹೋದವರೇ. ಅವ್ರಿಗೊಂದು ನೀವು ದೊಡ್ಡ ಮನ್ಸ್ ಮಾಡಿ ಒಂದ್ ಕೆಲಸ ಕೊಡ್ಸ್ಬಿಟ್ರೆ. ಅದಕ್ಕೇನಂತೆ, ಕೆಲಸ ತಾನೆ, ಒಡಸಾಣ. ಯಾಕೆ ನಾಚಿಕೋತೀಯ? ಇರ್ಲಿ ಬಾ, ಎಲ್ಲಿ ಹೊಡ್ತೀಯ? ಹೊಡ್ತೀಯಾ? ನೀನ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ಅಮ್ಮಣ್ಣೆ? ಹಿಡಿದವಳ್ಳ ಏನೋ ಮುಖ ನೋಡ್ತಾ ಇದ್ದೀರಾ? ಹಿಡಿದವಳ್ಳ ಬೇಡ, ಪಟ್ಟಣಕ್ಕೆ ಹೋಗುವ ಅಂತ ಅವತ್ತೆ ಹೇಳಿದೆ. ನನ್ ಮಾತು ಕೇಳಿದ್ರ? ಇವತ್ತು ಒಳತ ನೀರು ತಗೋಣ ಅಂತ ಹೋದ್ರೆ ಇಪ್ಪುಂಡ್ರ ಕೈ ಸಿಕ್ಕಾಕಂಡೆ. ರೀ ಏನ್ರಿ, ಇವತ್ತು ಹೇಳ್ತೀವಿ ನೀ ಪಟ್ಟಣಕ್ಕೆ ಹೋಗವ ಕಣ್ರಿ. ಯಾವಳೆ ನೀನು ಮಾತು ಬಿಟ್ರಾ? ಗೊತ್ತಿದೆ ಪಟ್ಟಣಕ್ಕೆ ಹೋದ್ರೆ ಇಂಥ ಪುಂಡ್ರ ಇಲ್ಲ ಅನ್ಕೊಂಡಿದ್ಯಾ? ನೋಡು ಮನಂದ, ಇಂಥ ನೂರು ಜನ ಪುಂಡ್ರ ಬಂದ್ರು ಹೊಡೆದೋಡ್ಸಕ್ ನಾನಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಧೈರ್ಯವಾಗಿರು, ಮನೆಗೆ ಬಾ. ನಡಿರಿ, ಮಳೆ ತೆಗ್ದು ಬರ್ತೀನಿ. ಏ ನಿಮ್ತ ಬೆಳೆದು ಈ ಕೋಲ ಮುಂದೆ ಕಿಂದ್ರಿ ಬಾರ್ಸದ್ ಎರಡು ಒಂದಯ್ಯ. ಒಬ್ಬ ಸಾಧಾರಣ ಹಳ್ಳಿ ಹುಡುಗಿನ ಹಿಡ್ಕೊಂಬರಕಾಗ್ಲಿಲ್ವಾ? ಎಷ್ಟೊಂದ್ ಪ್ರಯತ್ನ ಪಟ್ಟೆ ಸರ್, ಅವಳ ಗಂಡ ಬಂದು ಬೇಜ ನೋಡ್ದೆ ಸರ್. ಆಲ್ರೈಟ್, ಆಗಿದ್ದಾಯ್ತು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಮುಖ್ಯವಾಗಿ ಪಾರ್ಟ್ನರ್ ಖಾನ್ಗೂ ಗೊತ್ತಾಗ್ಬೋದು. ಬೇ ಕೇರ್ಫುಲ್. ಅರೇ ಮಂಗೇಶ್ ಬಾಯ್! ಅರೇ ಖಾನ್, ಬಾ ಬಾ ಬಾ. ಏನು ಹೋಗಿದ್ ಕೆಲಸ ಸಲೀಸಾಗ ಆಯ್ತಾ? ಓ ನಮ್ದು ಕಿ ಫಟಾಫಟ್ ಮುಗೀತು. ನಿಮ್ದು ಕಿ ಕಟ್ ಆಯ್ತಲ್ಲ? ಕಟ್ಟು? ಹಾ, ಏನ್ ಕಟ್ಟು, ಯಾವ ಕಟ್ಟು, ಏನ್ ಹೇಳ್ತಾ ಇದೀಯ ನೀನು? ಅದೇ ಆ ಚೋಕ್ರಿ ಕಾ ಸಮಾಚಾರ. ಓ ಅದ ಅದ್ಯಾವ ದೊಡ್ಡ ವಿಷಯ ಬಿಡು. ಅರೇ ಮಂಗೇಶ್ ಬಾಯ್, ಪಾಯಸ ಬೇಸಾಕು ಅದಕ್ಕೆ ಅಂತ ಇರೋ ಎಷ್ಟೋ ಚೋಕ್ರಿ ಅಂಬ ಬರ್ತವೆ. ಕರ್ಕ ಚೋಕ್ರೆ ಆಮೇಲೆ ಕಣ್ಣಾಕ್ಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಇನ್ನೊಂದ್ಸಲ ಈ ತರ ಮಾಡಿದ್ರೆ ನಿಮ್ದು ಕಿ ನಮ್ದು ಕಿ ಪಾರ್ಟ್ನರ್ಶಿಪ್ ಕಟ್. ಖಾನ್, ಈ ಒಂದ್ ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಕೋಪ ನನಗಲ್ಲ ಬಾಯ್, ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಈ ಹಳ್ಳಿಯವರೆಲ್ಲ ಕೋಪ ಮಾಡ್ಕೊಂಬಂದು ನಮ್ಮಿಬ್ಬರಿಗೂ ಸಮಾಧಿ ಕಟ್ಬಿಡ್ತಾರೆ. ಅದಕ್ ಮುಂಚೆ ಇಲ್ಲಿಂದ ಹೊರಟ್ಬಿಡೋಣ. ಪ್ಯಾಕಪ್ ಮಾಡು, ಕಮಾಂಡ್ ಚಲೋ. ಚಲ್ ಚಲ್ ಚಲ್. ಶುಭ,
ನೀನ್ ಹೆಲ್ಪ್ ಮಾಡೋದಾದ್ರೆ ಈ ಡಾಕ್ಟರ್ ಕುಮಾರ್ ಕುಬೇರನಾಗ ಹೋಗ್ತಾನೆ. ಶುಭ, ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಶುಭ, ನೀನ್ ಈ ತರ ಮುಟ್ಟಿದ್ರೆ ಅನೇತಿಸ ಇಂಜೆಕ್ಟ್ ಕೊಟ್ಟಾಗ ನನ್ನ ಮೈಯೆಲ್ಲ ಮರಗಟ್ಟೋಗುತ್ತೆ. ಕುಮಾರ್, ನಿಮ್ ನಿಜವಾದ ಹೆಸರೇನು? ಆರು ಮುಖ ಇರೋದು ಯಾರು ಹೇಳು? ಕುಮಾರಸ್ವಾಮಿಗೆ. ಹಾ, ಆ ಹೆಸರೇ ನಂದು ಕುಮಾರ್. ಅದೆಲ್ಲ ನನ್ ಗೊತ್ತು. ಕುಮಾರ್, ನೀವ್ ನಿಜವಾಗ್ಲು ನನ್ನ ಲವ್ ಮಾಡ್ತೀರಾ? ಹಾಗಂದ್ರೇನು, ನನ್ನ ಹಾರ್ಟ್ ಬೀಟಿಂಗ್ ನೋಡು, ಸದಾ ಶೋಭಾ 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 ಅಂತ ಹೊಡ್ಕೊಳ್ಳುತ್ತೆ. ಮತ್ ಯಾಕೆ ನಮ್ಮಿಬ್ರು ಮಧ್ಯೆ ರಹಸ್ಯ ಹೇಳ್ತೀರಾ? ಇರ್ಕೊಡುದು. ಮತ್ ಹೇಳಿ. ಹೇಳ್ತೀನಿ. ನಮ್ ತಂದೆ ನನಗೆ ಮುದ್ದಪ್ಪ ಅಂತ ಹೆಸರಿಟ್ಟು ನಾನು ಬೇಕಾದಷ್ಟು ಹೆಸರುಗಳು ಇಟ್ಕೊಂಡಿದ್ದೆ. ಇದಕ್ ಮೊದ್ಲು ನೀವ್ ಎಲ್ಲಿದ್ರಿ? ಬಾಗಲಕೋಟೆಯಲ್ಲಿ. ಅಲ್ಲೇನ್ ಮಾಡ್ತಿದ್ರಿ? ಏನ್ ಶೋಭಾ, ಮತ್ತೆ ನನ್ನ ಡೈರಿಗೆ ಕೈ ಹಾಕ್ತಾ ಇದೆಯಲ್ಲ. ಇದ್ರೆ ಕೊಟ್ಬಿಡಿ, ನಿಮ್ ಜೀವನ ಚರಿತ್ರೆ ಸೊಗ್ಸಾಗಿ ಬರ್ದು ಪ್ರಿಂಟ್ ಮಾಡಿಸ್ತೀನಿ. ಬೇಡ ಬೇಡ, ಡೇಂಜರ್. ಯಾಕೆ? ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ ಅಂತನಾ? ಹಾಗಲ್ಲ, ಊರಿನ ಜನ ಎಲ್ಲ ಸೇರಿ ಸ್ಟ್ಯಾಚ್ಯೂ ಮಾಡಿ ಇಟ್ಬಿಟ್ಟಾರು ಅಂತ. ಶರಣೇಶ. ಏನ್ ವೀರೇಶ, ಎಲ್ಲೋ ಅಡಿಗೆ ಅತ್ತಿಗೆ ಮಾಡಿದ್ದು ಅಂತ ಕಾಣುತ್ತೆ, ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಇಲ್ಲ ಇಲ್ಲ, ಎಲ್ಲೋ ನಿನ್ ಹೆಂಡತಿ ಮಾಡಿರ್ಬೇಕು, ಖಾರ ತುಂಬಾ ಜಾಸ್ತಿ. ಅದ್ರಲ್ಲಿ ನೆನ್ನೆ ತನಕ ನನ್ನ ಅಡಿಗೆನ ಚಪ್ಪಿಸ್ಕೊಂಡು ಊಟ ಮಾಡ್ತಿದ್ರಿ, ಇವತ್ ನಿಮ್ ಹೆಂಡ ಅಂದ್ರೆ ಬಂದ ತಕ್ಷಣ ನನ್ನ ಅಡಿಗೆಗೆ ಉಪ್ಪು ಖಾರ ಜಾಸ್ತಿ ಆಗೋಯ್ತಾ? ಅಂದ್ರೆ ಅಡಿಗೆ ನೀನ ಮಾಡಿದ್ದು? ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ರಯ್ಯ, ನಿಮ್ಗೂ ನಿಮ್ ಹೆಂಡಂದ್ರು ಅದೇನ್ ಜಗಳ? ಜಗಳ ಏನಿಲ್ಲ ಏನಿಲ್ಲ ಏನಿಲ್ಲ, ಕಲಹ, ಪ್ರೇಮ ಕಲಹ. ಹೌದಾ? ಯಾಕೆ ಪ್ರೇಮ ಜಾಸ್ತಿ ಆಗೋಗಿ? ಮಾವ, ಮಾನಂದ ಟೆಂತ್ ನಲ್ಲಿ ಸಿನಿಮಾ ನೋಡ್ಬೇಕು ಅಂದ್ ನಾನ್ ಬೇಡ ಅಂದೆ, ಅದಕ್ಕೆ ಈ ಕೋಪ. ಅಲ್ರಲೆ, ಅಪ್ಪ ಅಮ್ಮನ್ ದೂರ ಮಾಡ್ಬಿಟ್ಟು ನೀವೇ ಗತಿ ಅಂತ ಬಂದವ್ಯ ಹೆಣ್ಮಕ್ಳು, ಅವ್ರದೊಂದ್ ಸಣ್ಣ ಆಸೆ ನೆರವೇರಿಸ್ದ ಇದ್ಮೇಲೆ ನೀವಿನ್ನಂತ ಗಂಡದ್ರೆ. ಅಲ್ಲ ಕಣ್ಸಿರಿ, ಅವ್ರು ಹಂಗ್ ಮೊಣತನ ಮಾಡ್ತಾವ್ರಲ್ಲ, ಇದೆಲ್ಗೋಗಿ ನಿಂತ್ಕೊಂತದೆ ಅಂತ. ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೆ ಸರಿ ಮಾನಂದ, ಏನೇ ಆದ್ರೂ ಅವ್ರ ಮಾತಿಗೆ ನಾವು ಮರಳಾಗ್ದೆ ಅವ್ರನ್ನ ದೂರ ಇಟ್ರೆ ಬಿಸಿಗ್ ಬೆಣ್ಣೆ ಕರೆದ ಕರ್ಗೋಗ್ತಾರೆ. ನಿಂಗೆಲ್ಲ ಹುಚ್ಚು, ನಮ್ಮ ವಿಷಯ ನಿಂಗಿನ್ನು ಗೊತ್ತಿಲ್ಲ. ಮಹಾ ಅಟವಾದಿ ಮನ್ಸ ಕಣ್ಸಿರಿ. ಸಾವಿರ ರೂಪಾಯಿ ಸರ್ದಾರ ಮನೆ ಹೆಂಡತಿ ಕಾಸ್ತಾರ ಅಂತ ಗಾದೆ ಕೇಳಿಲ್ವಾ? ಅಪ್ಪ ಅಲ್ರವ, ಇಂಥ ಸಣ್ಣ ವಿಷಯಕ್ಕೆಲ್ಲ ನೀವು ಗಂಡಂದ್ರ ಮ್ಯಾಕ್ ಕೋಪ ಮಾಡ್ಕೊಳ್ಳದ? ನಾನ್ ಇವತ್ತು ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ. ಅದೃಷ್ಟ ಇಲ್ಲ, ಉಣ್ಣಕ್ಕೆ ಕಳ್ಳು ಪುಣ್ಣ ಕಟ್ಟಲು ತಗೊಳ್ಳಿ, ಕಲ್ಲೇ ಬಿಡ್ಸೆ. ಏ ಉಪ್ಪಿಗೆ ತಗೊಂಬೋಗವಾ, ಇಲ್ಲೇ ಇದೆಯಾ ಮಾತಾಡ್ತೀನಿ, ತಗೊಳ್ಳಿ ಮಾವಯ್ಯ. ಸರಿ ಗಾಳಿ ಬಿಸ್ನವಂಗೆ. ಮಾವಯ್ಯ ಏನ್ ಹೇಳ್ಬಂದೆ ಅವ್ರಿಗೆ? ಹೇಳೋದ, ಹೆಂಡತಿ ಒಂದು ಸಣ್ಣ ಆಸೆ ನೆರವೇರಿಸ್ತೇ ಇರೋ ನೀವೆಂತ ಗಂಡಂದ್ರು ಅಂತ ಚೀ ಮಾರಿ ಹಾಕಿದೆ. ಮಾವ, ಹಿರಿಯೋರು ಅಂದ್ರೆ ನಿಮ್ಮಂಗಿರ್ಬೇಕು, ಕೈ ಎತ್ತು ಮುಗಿಬೇಕು. ಏನ್ ಸರಿ? ಹೌದು ಮನಂದ. ಮನೇಲಿ ನೀವುಗಳು ಕಾಯ್ತಾ ಇರ್ತೀರಾ, ಬೇಗ ಬಂದ್ರು ಅಂತ ಹೇಳ್ ಬಂದಿದ್ದೀನಿ. ಹಾಗಾದ್ರೆ ಟಿಕೆಟ್ ತರಿಸ್ಬಿಡೋಣ ಮಾವ. ನಮ್ಮ ಹಳ್ಳಿಲಿ ನಡ್ರಾತ್ರಿ ಆದ್ರೂ ಟಿಕೆಟ್ ಕೊಡ್ತಾನೇ ಇರ್ತಾರೆ. ಮಾವ ನೀವು ಬನ್ನಿ, ನೀವೇ ಹೋಗ್ ಬನ್ನಿ, ನಂಗೆ ಆ ಸಿನಿಮಾಗೆ ನಿಮ್ಮ ನೋಡ ಅಭ್ಯಾಸ ಇಲ್ಲ. ನೀನೇ ಶರಣೇಶ್ ಹೇಳ್ದಂತಲ್ಲ ಸಿನಿಮಾ ಕರ್ಕೊಂಡು ಹೋಗುಂತ, ನಾನೀಗ ಅದನ್ನೇ ಹೇಳಿದ್ದು. ಮನಂದ ನೀನ್ ಬಡ್ಸ್ಬಿಟ್ಟು ಬೇಗ ಬಾ. ಮಾವ ಎಲ್ಲ ಎಲ್ಲೇ ಇಟ್ಟಿವ್ನಿ, ಬಡ್ಸ್ಕೊಳ್ಳಿ, ಬರ್ತೀನಿ ಬರ್ತೀನಿ ಕಣ್ಸಿರಿ.
ಒರಿಜಿನಲ್ ಇದ್ದಾಗಿದೆ. ಮತ್ತೆ ನಮ್ಮ ನೋಟು ಅಂದ್ರೆ ಏನ್ ತಿಳ್ಕೊಂಡಿದ್ರಿ? ಒರಿಜಿನಲ್ ಅಂದ್ಮೇಲೆ ಒರಿಜಿನಲ್. ಗೊತ್ತಿರಲಿಲ್ಲ. ಸದ್ಯಕ್ಕೆ ಒಂದು 50,000 ಕೊಡಿ. ಎಷ್ಟೋ ಕೊಡಿ. ಟೇಕ್ 1,00,000. ಎಲ್ಲಿ ಹೊಂಟಿದ್ದೀಯೋ? ಅದು ಮಾವ, ದನ ಕಾಯಕತ್ತು ಅಲ್ಲ, ಹೊಲ ಕಾಯಕ್ ಹೋಗ್ತಾ ಇದ್ದೀನಿ ಮಾವ. ಎಲ್ಲೋ ಅವನು ನೀನ್ ಎಲ್ಲಿ ಹೊಂಟಿದೀಯ? ಅವನನ್ ಕಾಯಕ್ಕೆ ಇಬ್ರು ಸೇರ್ಕೊಂಡು ದಿನಕ್ಕೊಂದೊಂದು ಸುಳ್ಳು ಹೇಳೋದು ಕಲ್ತಿದ್ದೀರಾ? ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಂಗೆ ಇಲ್ವೇನು? ನೀನ್ ಓದ್ದವನಲ್ವೇನು? ನೀವಿಬ್ರು ಹಿಂಗ್ ಮಾಡ್ತಿದ್ರೆ ನೋಡ್ದವ್ರಲ್ಲ ನಗೋಲ್ವೇನು? ನಮ್ಮ ಮನೆ ತಂತ ಮಾನ ಮರ್ಯಾದೆ ಏನಾಗ್ಬೇಕು? ಏನಾಗ್ಬೇಕು ನೋಡೋ. ಕಂಡೇನ್ರಿ ಜಗಳ? ಗುಂಡು ಮಲ್ಗೋಗಂತಾನೆ ಕಂಡ್ರಲೇ, ಮಾವ. ಹಾಗಾದ್ರೆ ಈ ಮನೆಯೊಳಗೆ ಹಿಂದ್ ಮುಂದಾಗಿದೆ ಏನದು? ಅದು ನಮ್ಮ ಮನೆಯಲ್ಲಿ ಉಂಡು ಮಲಗೋಕ್ ಹೋದಾಗ್ಲೇ ಜಗಳ ಶುರುವಾಗುತ್ತಲ್ಲ ಮಾವ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ ಯಾಜ್ಯ ಏನಿದ್ರು ಈ ಮನೆ ನಾಲ್ಕು ಗೋಡೆ ಮಧ್ಯಾಹ್ನ ಮುಗಿಬೇಕು. ಮರ್ಯಾದೆ ಒಳಗೋಗಿ ಮಲ್ಕಳಿ, ಹೋಗಿ ಮಲ್ಕ ಹೋಗಿ. ಇಲ್ಲಾಂದ್ರೆ ಒಬ್ಬೊಬ್ರು ಕಾಲು ಮುರಿತೀನಿ. ಬೇಗ ನಡಿಯಪ್ಪ. ಮಾನಂದ, ಇವತ್ತು ನಿನಗೊಂದು ಖುಷಿಯಾಗೋ ವಿಚಾರ ಹೇಳೋಣ ಅಂತ ಬಂದಿದ್ದೀನಿ. ಏನೋ? ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಮತ್ತ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಅಯ್ಯೋ, ನಂಗೆ ಗೊತ್ತಿತ್ತು ಕಣ್ರಿ, ನನ್ನ ಬಿಟ್ಟು ಶಾನೆ ದಿವಸ ದೂರ ಇರಕ್ಕಿಲ್ಲ ಅಂತ. ಅಚ್ಚರಿ, ನಾವ್ ಯಾವತ್ ಪಟ್ಟಣಕ್ಕೆ ಹೋಗೋದು? ಪಟ್ಟಣಕ್ಕೆ ಹೋಗ್ಬೇಕಾ? ಯಾವ ಪಟ್ಟಣಕ್ಕೆ ಹೋಗ್ಬೇಕು? ಮಾನಂದ, ಬೆಂಗಳೂರ್ಗ ಹೋಗ್ಬೇಕಾ? ನಿನ್ನೊಂದು ವಿಷಯ ಕೇಳ. ಏನು? ಯಾಕೆ ನಮ್ಮ ಹಳ್ಳಿ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲದಕ್ಕೆ ತಾನೆ ನಿಮ್ಮನ್ ಗೋಳಿಕೊಂಡು ಪಟ್ಟಣಕ್ಕೆ ಹೋಗವ ಅಂತ ಕೇಳಿದ್ದು. ನನ್ ತೀರ್ಮಾನ ಏನು ಅಂತ ಕೇಳಲೇ ಇಲ್ವಲ್ಲ. ಈ ಪಟ್ಟಣದ ಆಸೆನೆಲ್ಲ ಬಿಟ್ಟು ಚೆನ್ನಾಗಿ ಮರೆತು ಬಿಟ್ಟು ಸಂತೋಷವಾಗಿರೋಣ ಅಂತ. ಇದನ್ನೇಳಕ್ಕೆ ಎಷ್ಟು ಬಂದ್ಬಿಟ್ರಿ? ಇದು ಯಾವ ಗ್ರಹಚಾರನೇ ನನಗೆ? ಹೊರಗಡೆ ಹೋದ್ರೆ ಮಾವನ್ ಕಾಟ, ಒಳಗಡೆ ಬಂದ್ರೆ ನಿನ್ ಕಾಟ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಯಾಕೆ ಆಗಕ್ಕಿಲ್ಲ? ಮನ್ಸಿಟ್ಟು ಎಲ್ಲ ಆಗತ್ತೆ. ನನ್ ತೀರ್ಮಾನಕ್ ಬರೋವರೆಗೂ ಟಿಸ್ ಪುಸ್ ಇಲ್ಲ. ತೀರ್ಮಾನಕ್ ಬರೋದಾದ್ರೆ ಏನೇ ಮಾಡ್ತೀಯ? ಅಯ್ಯ, ಅದೇನ್ ಗಂಡಸ್ರ? ಏನೋ ತಾವ್ ಹಿಡ್ದಿದ್ದೆ ಆಟ, ತಾವ್ ಒಂದಿದ್ದೆ ಆಗ್ಬೇಕು. ನಮ್ಗೇನ್ ಮನೆ ಕೆಳಗ್ ಜಾಗ ಇಲ್ವಾ? ನೀನು ಬಂದ್ಯಾ ಬಾ, ನಮ್ ಕರ್ಮ. ಲೇ ತಿರಿ, ನನಗೂ ಹೊಸಿ ಹಾಲಿಡು ಅಂದ್ರೆ ಎಲ್ಲ ಕುಡಿದ್ಬಿಟ್ಟು ಬಂದ್ಬಿಟ್ಟಿದೆ. ಅತ್ತಿಗೆಮ್ಮ ಇಲ್ಲೇ ಅವ್ರೇ. ಅಣ್ಣ ಏನೋ ಮಾತಾಡ್ಬೇಕು ಅಂತಿದ್ದ. ಮಾತುಕತೆ ಮುಗಿಸೇ ಬಂದಿವ್ನಿ. ಲೇ ಸಿರಿ, ನಾವು ಹೊಸಿ ಮಾತುಕತೆ ಆಡವ. ಅಯ್ಯ, ನಿಮ್ ಹತ್ರ ಏನ್ ಮಾತು? ನಾವು ಮಾತಾಡದೆ ಬೇಕಾದಷ್ಟಿದೆ ಅಲ್ವಾ ಮಾನಂದ? ಬಾ ಹೋಗೋಣ. ತನಗಿಲ್ಲದ ವಸ್ತು ಎಲ್ಲಿದ್ದರೇನೋ, ತನ್ನ ಮನೆಗೆ ಬಾರದ್ದು ಹೆಚ್ಚಿ ಬಂದರೇನೋ, ಹೋತನ ಕೊರಳಲ್ಲಿ ಮೊಲೆ ಇದ್ದರೇನೋ. ಈ ತರ ಒಬ್ಬನೇ ರೂಮಲ್ಲಿ ಮಲ್ಕೊಳ್ಳೋದಕ್ಕಿಂತ ಅರಳಿ ಕಟ್ಟೆನೆ ಎಷ್ಟೋ ಚೆನ್ನಾಗಿತ್ತು. ಏ ಮಾನಂದ, ಮಾನಂದ ನೋಡು, ಮತ್ತೆ ನೀನಿನ್ನು ನಿನ್ನ ಹಠಾನೇ ಬಿಟ್ಟಿಲ್ಲ. ಆ ವೀರೇಶ ಶ್ರೀದೇವಿ ನೋಡು, ಹೇಗೋ ಸವರಿಸ್ಕೊಂಡು ಮಲ್ಕೊಂಡೇ ಬಿಟ್ರು, ನೀನಿನ್ನು ಹಠ ಇಡ್ಕೊಂಡು ಮಲಗೇ ಇದೆಯಾ? ಮಾನಂದ, ನನ್ನ ಚಿನ್ನ, ನನ್ನ ಬಂಗಾರಿ, ಒಂದು ಮಾತು ಹೇಳ, ಈ ವಯಸ್ಸು ಈ ಕಾಲ ಹೋದ್ರೆ ಮತ್ತೆ ಬರೋದಿಲ್ಲ ಕಣೆ. ಹೇಳು ನನ್ನ ಚಿನ್ನ, ಹೇಳು ನನ್ನ ಬಂಗಾರಿ, ಹೇಳು ನನ್ನ ರಾಜ, ನೀನೇ ನನ್ನ ರಾಣಿ.
ಎತ್ತು ನೀನಾ ಅಣ್ಣ ನೀ ಬಲ ಕಷ್ಟ ಪಡ್ತಿದ್ಯ ನೋಡು. ಓ ನೀನ್ ಮಾ ಸುಖ ಪಡ್ತಿರೋದು. ಆದ್ರೂ ನಿನ್ನಷ್ಟಲ್ಲ ಬಿಡು ಅಣ್ಣ. ಈ ರಾಮ ಪಾಂಡವರಿಗೆ ಇಂತಿಷ್ಟು ವರ್ಷ ಅಂತ ವನವಾಸ ಇತ್ತಂತೆ. ಆದ್ರೆ ನಮ್ ವನವಾಸಕ್ಕೇನೋ ಇತಿಮಿತಿನ ಇದ್ದಂಗ ಕಾಣೆ. ಅವ್ರಾದ್ರೂ ನಮ್ಗಿಂತ ವಾಸಿ ಹೇಳು. ಹೆಂಗ ಅವ್ರು ವನವಾಸಕ್ಕೆ ಹೋದಾಗ ಅವ್ರ ಜೊತೆ ಅವ್ರ ಹೆಂಡತಿರಾದ್ರೂ ಇದ್ರು. ಓ ಅದಕ್ಕೆ ಅಂತ ಕಾಣುತ್ತೆ ಅವ್ರು ಹೆಚ್ಚಿಗೆ ವರ್ಷ ಕಾಡಾಗೆ ಇದ್ ಬಿಟ್ರು. ಅಲ್ವೋ ವೀರೇಶ, ಕಣ್ ಕಂಡವ್ರು ಕಣ್ ಕಂಡಂಗೆ ನಮ್ ಬಗ್ಗೆ ಆಡ್ಕೊಳಂಗ ಆಗೋಯ್ತಲ್ಲೋ ನಮ್ ಬಾಳು. ನೋಡೋಣ, ಅಡ್ಡ ಬರೋ ದನಕ್ಕೆ ಹೊಡಿಬೇಕು ಇಲ್ಲ ಓಡಿಸ್ಬೇಕು. ಕರೆಕ್ಟ್ ನೀನ್ ಹೇಳಿದ್ ನಡಿರೋಣ. ಅವ್ರ ಪಟ್ಕೆ ಮುರಿದು ಬುಕ್ಕ ತರದು ಅಕ್ಕಿ ತರ ಮಾಡಕ್ ಬಿಡೋಣ. ಇಬ್ಬರದು ಒಂದೇ ಗೋಳಾಯ್ತು. ಅದು ಸಂಸಾರ ಮಾಡಕ್ಕೆ ಇದ್ದೇ ಆಗ್ಬೇಕು ಅಂತೀನಿ. ಬುದ್ಧಿ ಇದ್ರೆ ಸಾಕವ. ನಮ್ ಗಂಡಂದ್ರ ಬುದ್ಧಿ ಬರೋವರೆಗೂ ಹೇಗೆ ಬೇರೆ ಬೇರೆ ಇರೋದು? ನಮ್ ಕೈಲಿ ಆಗಲ್ಲ. ಬಂತು ನೋಡು ಉತ್ಸವ. ಬಾ ಮನಂದ, ಬಾ ಮಲಕೋ ಬಾ. ಬರ್ತೀನಿ, ಕಾಯ್ ಕಡೀರಿ. ಏನೇನು ಏನೇನು ಚಾಪೆ ಹಾಸ್ತಾ ಇದ್ಯಾ? ಮನೆ ಕೆಳಕ್ಕೆ. ಏನ್ ಮನೆ ಕೆಳಕ್ಕೆ? ನೀವ್ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಇವತ್ತು ನಿನ್ನ ಏನ್ ಬಿಡೋದು? ನಿನ್ನ ಏನ್ ಬಿಡೋದು? ನೋಡು ನೆಮ್ಮದಿಯಾಗಿ ನೀನೇ ಇಲ್ಲಿ ಬಿದ್ಕೋ, ನಾನೇ ಆಚೆ ಹೋಗ್ತೀನಿ. ನನ್ನ ಕರ್ಮ ಸದಾಶಿವ. ದಾರಿ ಬಿಡಿ, ನಾನು ಆಚೆ ಹೋಗ್ಬೇಕು. ಲೇ, ಆಚೆ ಹೋದ್ರೆ ಅಲ್ಲಿರಕ್ ಆಗಲ್ಲ ಕಣೆ. ಯಾಕೆ? ಬೆಳದಿಂಗಳು, ತಣ್ಣನೆ ಗಾಳಿ, ಹಂಗೇ ಒಳಗ್ ಓಡ್ ಬಂದ್ಬಿಡೋಣ ಅನ್ಸುತ್ತೆ ಕಣೆ. ಏನ್ರಿ ಇದು, ಇವತ್ತು ಒಳ್ಳೆ ಮೂಡ್ ನಡಿದ್ರಲ್ಲ. ಏನಂದೆ? ಖುಷಿಯಾಗಿದ್ರಲ್ಲ ಅಂದೆ. ಓ ಹಂಗಂದ? ನಾನ್ ಖುಷಿಯಾಗಿರೋದ್ ಗೊತ್ತಾಯ್ತು ಅಲ್ವೋ? ಬಾ ಮಲ್ಲ. ಬಿಡಿ ನನ್ನ, ಬಿಡಿ ನನ್ನ. ಏನ್ರಿ ಇದು, ರೇಪ್ ಮಾಡ್ತೀರಾ? ಏನಂದೆ? ಬಲಾತ್ಕಾರ ಮಾಡ್ತೀರಾ ಅಂದೆ. ಓ ಹಂಗಂದ? ಸರಿ, ನಿನ್ನ ಹತ್ರ ಬಲಾತ್ಕಾರ ಮಾಡಿದೆ, ಇನ್ ಯಾರ ಹತ್ರಲೇ ಬಲಾತ್ಕಾರ ಮಾಡ್ಲಿ? ಸರಿ ಬೇಡರಿ. ಬೇಕು ಸರಿ, ಬೇಕು ಸರಿ, ಬೇಡರಿ, ಬೇಕು ಸರಿ. ಕಿರ್ಚ್ಕೋತೀಯ? ಕಿರ್ಚ್ಕೊಂಡ್ ನೋಡೋಣ. ಕಿರ್ಚ್ಕೋ. ಶಂಕರ ಗಂಗಾಧರ ಉಮಾ ಮಹೇಶ್ವರ ಒಬ್ಬಳ ಕಾಟವೇ ಸಾಕಾಗಿ ಹೋಗಿದೆ, ಒಬ್ಬಳ ಕಾಟಕ್ಕೆ ಸುಸ್ತಾಗಿ ಹೋಗಿದೆ. ಇಬ್ಬರು ಹೆಂಡಿರೆ ಸದಾಶಿವ ನಿನ್ಗೆ, ನಮ್ಮಪ್ಪ ಹೇಗೆ ಸುಧಾರಿಸುವೇನಿ, ಅಪ್ಪಪ್ಪ ಹೇಗೆ ನಿಭಾಯಿಸುವೇನಿ. ಕಾಣೆನು ತಂದೆ ಜಗದೀಶ, ಜಗದೀಶ ದಕ್ಷನ ಮಗಳು ಬೆಂಕೀಲಿ ಬಿದ್ದ ಮೇಲೆ ಹಾಯಾಗಿ ತಪದಲ್ಲಿ ನೀನಿದ್ದೆ. ಮನ್ಮಥ ಬಂದು ಹೂ ಬಾಣ ಬಿಟ್ಟ ಮೇಲೆ ಆವೇಶದಿಂದ ನೀನಿದ್ದೆ. ಎದ್ದೋನು ಸುಮ್ಮನೆ, ಎದ್ದೋನು ಸುಮ್ಮನೆ ಇರಲಾರದೇಕೆ, ಮದುವೆಯ ಆಸೆಗೆ ನೀ ಬಿದ್ದೇಕೆ. ಗೌರಮ್ಮ ಗೌರಮ್ಮ ನಿನ್ನ ಸಮೀಪದಲ್ಲಿರಲು, ಗಂಗಮ್ಮ ನಿನ್ನ ತಲೆ ಮೇಲಿರಲು, ಕಾಣುವೆ ಹೇಗೆ ನಂಬದೆಯ ಜಗದೀಶ. ಬಂಗಾರದಂಥ ಸಂಸಾರವು ನಿಂಗೆ, ಬಲೆ ಬಲೆ ದೇವ
ಜಗದೀಶ ಜಗದೀಶ ತಾಳ ತಂಬೂರಿ ಹಿಡ್ಕೊಂಡು ಕುಣಿಯೋದ? ಯಾರು ಹೇಳ್ಕೊಟ್ಟವ್ರು ನಿಮ್ಗೆ? ಆ ಹೋಗಿ ಬಂದ್ ಹೋಗಿ ಹೋಗಿ. ಅಪ್ಪ ಶಿವ ಶಂಕರ ಹಾಲು ಜನಂಗ್ ಮಡಗಪ್ಪ, ಈ ನನ್ ಮಕ್ಕಳು ಸಂಸಾರವ ಪೇಶ. ಏನಪ್ಪ ನಾನು ಹೇಳೋದು ಸುಮ್ನೆ? ನೀನ್ ಹೆಂಡತಿ ಹೇಳ್ದಾಗ ಕೇಳ್ಕೊಂಡು ನಡೆಯೋದು ಒಳ್ಳೇದು. ಏ ಯಾರ ಇವನು? ನಾನ್ ಹೇಳ್ದಂಗ್ ನನ್ ಹೆಂಡತಿ ಕೇಳಂಗ್ ಏನಾದ್ರು ಉಪಾಯ ಹೇಳಂದ್ರೆ, ಅವಳು ಹೇಳ್ದಂಗ್ ನಾನ್ ಕೇಳೋದಕ್ ಬುದ್ಧಿವಾದ ಹೇಳ್ತೀಯಲ್ಲ. ನೋಡು ಅವಳು ಓದ್ದವಳು, ನೀನ್ ನೋಡು ಹೇಗಿದ್ಯಾ? ಹಾಗಿದ್ದೀನಿ. ಒಳ್ಳೆ ಕೊಲೆ ಬಸವ ಇದ್ದಂಗ ಇದೆಯಲ್ಲೋ, ನೀನ್ ನೋಡ ಅದಂಗ ಮೆಚ್ಕೊಂಡ್ಲ ಅವಳು. ಈಗ ಏನ್ ಮಾಡ್ಲ? ಮೊದಲು ಈ ಬಟ್ಟೆನ್ ಬಿಚ್ಚ ಹಾಕು, ನನ್ ತರ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೋ, ಫುಲ್ ಶೂಟ್ ಹಾಕೊಂಡೋಗಿ ಅವಳ ಹತ್ರ, ಡಾರ್ಲಿಂಗ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಔ ಹೈ ವಂಡರ್ ವಾಟ್ ಯು ಆರ್ ಅಂತ ಹಾಡ್ತಾ ಇದ್ರೆ. ಲೇ ಪೆಂಗ ಅಲ್ವೋ, ಬಟ್ಟೆ ಬದಲಾಯಿಸಿದ್ರೆ ಹೇಳದ್ ಮಾತ್ ಕೇಳ್ತಾರೇನೋ, ಯಾಕರ್ ತಲೆ ಇದೆ ನಿಂದು? ನನ್ ಯಾರು ತಿಳ್ಕೊಂಡಿದ್ಯಾ? ಜನದ ಡಾಕ್ಟರ್. ಶಣಪ್. ಏನಂದೆ? ಬಾಯಿ ಮುಚ್ಚು ಅಂದೆ. ಓ ಹಂಗ? ನಾನೇನ್ ಸಾಮಾನ್ಯವಾದ ಡಾಕ್ಟರ್ ಲಾಕಣೋ, ಮನೋಶಾಸ್ತ್ರನ ಓದಿ ಯಾರದು ಕುಡಿದು ಬಿಟ್ಟಿದ್ದೀನಿ. ಕುಡಿದು ಬಿಟ್ಟಿದ್ಯಾ? ಅಷ್ಟೇ ಅಲ್ಲ, ಜೀರ್ಣ ಮಾಡ್ಕೊಂಡಿದ್ದೀನಿ. ನಿನ್ ಮೈ ನೋಡಿದ್ರೆ ಗೊತ್ತಾಗತ್ತಪ್ಪ ಜೀರ್ಣ ಶಕ್ತಿ ಚೆನ್ನಾಗಿದೆ ಅಂತ. ಸಾಕ ನಿನ್ ತಲೆ ಹರಟೆ, ಸುಮ್ನೆ ನಾನು ಹೇಳ್ದ ಮಾಡು, ಸಕ್ಸಸ್ ಆಗ್ತೀಯ. ಹಾ ಏನಂದೆ? ಯಶಸ್ವಿ ಆಗ್ತೀಯ ಅಂದೆ. ಓ ಹಂಗ? ಬಟ್ಟೆ ಬದಲಾಯಿಸಿ ಅಷ್ಟೇ ತಾನೆ? ನಿನ್ ಗಂಡ ಕಾಲೇಜ್ ನಲ್ಲಿ ಓದ್ದೋನು, ಅಲ್ಲಿ ಎಂತೆಂತ ಫ್ಯಾಷನ್ ಹುಡುಗಿನ ನೋಡಿದಾನೋ ಏನೋ, ಅದಕ್ಕೆ ಹೀಗಾಡ್ತಿದ್ದಾನೆ. ನೀನು ಪಟ್ಟಣದವ್ರ ತರ ಡ್ರೆಸ್ ಮಾಡ್ಕೊಂಡು ಓಡಾಡು, ಹಾಗೆ ಹೇಗಾಡ್ತಾನೆ ಗೊತ್ತಾಗುತ್ತೆ. ಅಯ್ಯ ನಿನ್ ಬುದ್ಧಿಗಷ್ಟು, ನಮ್ಮ ಯಜಮಾನ್ರಿಗೆ ಪಟ್ಟಣದವ್ರಿಗಿಂತ ಅಳ್ಳಿರ್ ಕಂಡ್ರೆ ಇಷ್ಟ. ಅದಕ್ಕೆ ಮತ್ತೆ ನಾನು ಕಟ್ಕೊಂಡ್ರದು. ನನಗೆ ಒಂದೊಂದ್ಸರಿ ಹೇಳ್ತಿರ್ತಾರೆ, ಮಾನಂದ ನಿನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗ್ ಕಾಣ್ತೀಯ, ಸೀರೆ ಉಟ್ಕೋ, ತಲೆ ತುಂಬಾ ಓಮಿಡ್ಕೋ, ಆನೆಗೆ ಆಗಲ್ವಾ ಕುಂಕುಮ ಇಕ್ಕೋ ಇಕ್ಕೋ ಅಂತ. ಗಂಡಸ್ರು ಹೇಳೋದೆಲ್ಲ ನಿಜ ಅನ್ಕೊಬೇಡ, ಅವ್ರು ಯಾವಾಗ್ಲೂ ಒಳಗೊಂದು ಹೊರಗೊಂದು. ಒಂದ್ಸಲ ನನ್ ಮಾತು ಕೇಳ್ ನೋಡು, ಆಗ ನಿನ್ಗೆ ಗೊತ್ತಾಗುತ್ತೆ. ಕೇಳಂತೀಯ? ಹಲೋ ಹಲೋ
ಲೀಲ, ನೀನ್ ಯಾವಾಗ ಬಂದೆ ಇಲ್ಲಿ? ಆನಂದ, ಏ ಆನಂದ, ಏನೇ ಏನೇ ನಿನ್ನ ಅವತಾರ? ನನ್ನ ಅವತಾರ ಇರ್ಲಿ, ಅದ್ ಯಾವಳ್ರಿ ಲೀಲಾ? ಲೀಲಾ ಲೀಲಾ ಅಂದ್ರೆ ನನ್ನ ಕ್ಲಾಸ್ಮೇಟು. ಅದೇ ಯಾವಳು ಅಂತ? ಕ್ಲಾಸ್ಮೇಟು ಅಂದ್ರೆ ನನ್ನ ಜೊತೆ ಓದ್ತಿದ್ದೋಳು ಅಂತ. ಈಗ ಗೊತ್ತಾಯ್ತು ನೀವ್ ಯಾಕೆ ನನ್ನ ಪಟ್ಟೆ ಕರ್ಕೊಂಡು ಹೋಗಿಲ್ಲ ಅಂತ. ಯಾಕೆ? ಅದೇ ನಿಮ್ಗೆ ಸಹ ಗೊತ್ತಾಗ್ಬಿಡ್ತದೆ ಅಂತ. ಇಷ್ಟ ಗೊತ್ತಾಗತ್ತೆ, ಏನ್ ಗೊತ್ತಾಗೋದ್ ನಿನಗೆ? ಲೇ, ಅವಳು ನನ್ನ ಜೊತೆ ಓದ್ತಿದ್ದೋಳು, ಹುಚ್ಚಿ ಹಿಡಿದು ಹುಚ್ಚಾಸ್ಪತ್ರೆಗೆ ಸೇರಿದಾಳೆ, ಅವಳೇನಾದ್ರೂ ತಪ್ಪಿಸ್ಕೊಂಡ್ಬರ್ಲ ಅನ್ಕೊಂಡೆ. ಅಷ್ಟೇಯಾ? ಅಷ್ಟೇ. ಇದೊಳಗೆ ಹೆಂಗ್ ಕಾಣ್ತೀವಿ? ಒಳ್ಳೆ ಕೋಡಂಗಿ ಕೋಡಂಗಿ ಇದ್ದ ಕಾಣಿಸ್ತಾ. ಸುಮ್ಕಿರ್ರಿ, ಈ ಡ್ರೆಸ್ ಹಾಕೊಂಡು ಪಟ್ಟಣದಾಗೆ ಇಬ್ರು ಕೈ ಕೈ ಹಿಡ್ಕೊಂಡು ಹಂಗೇ ವಾಲ್ಟ್ಕಿಂಗ್ ಹೋಗ್ತಾ. ಯಾವಳೆ ನೀನು? ನಿಮ್ ಪೈಪ್ ನಿನ್ನ ಮಕ್ಕಕ್ಕೆ ಇಂಗ್ಲಿಷ್ ಬೇರೆ ಕೇಳು. ಲೇ ಆನಂದ, ಪಟ್ಟಣದ ಹುಚ್ಚು ಇಷ್ಟೊಂದು ದೂರ ಬಂದಿದೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲೇ. ನೋಡು ಇವೆಲ್ಲ ಕಿತ್ತೆಸ್ತು, ಲಕ್ಷಣವಾಗಿ ಒಂದು ಸೀರೆ ಉಟ್ಕೋ. ಹಂಗಾರೆ ಪಟ್ಟಣ ಕರ್ಕೊಂಡು ಹೋಗ್ತಿಲ್ವಾ? ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗಲ್ಲ. ಯಾರೇ ನೀವು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ. ಏ ಡಾರ್ಲಿಂಗ, ನಾನೇ ನಿನ್ನ ಹಸ್ಬೆಂಡ. ಏನ್ರಿ ಇದು ಹೊಸ ಡ್ರೆಸ್ಸು? ಪಕ್ಕದವ್ರ ತರ ಪ್ರೀತಿ ಮಾಡಕ್ ಬಂದಿದ್ದೀನಿ. ಹ್ಮ್, ಅದೆಂತ ಪ್ರೀತಿ ರೀ? ಪಕ್ಕದವ್ರ ತರ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ, ನಿಂಗ್ ಪ್ರೀತಿ ಬರ್ಬೇಕಲ್ಲ. ಹೀಗ್ ಬಟ್ಟೆ ಹಾಕೊಂಡ್ ಬಂದ್ರೆ ಪ್ರೀತಿ ಬರುತ್ತಾ? ಸತ್ಯವಾದ ಮಾತು ಹೇಳ್ತೀನಿ, ಪ್ರೀತಿ ಇರೋದು ಬಟ್ಟೆಲ್ಲ ಕಡೆ, ಮನಸ್ನಲ್ಲಿ. ಅದು ನನ್ಗೂ ಬೇಕಾದಷ್ಟಿದೆ. ಮತ್ತೆ ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಬಿಡ್ಕೋತೀಯಾ? ಈ ದರಿದ್ರ ಹಳ್ಳಿ ಬಿಟ್ಟು ಪಟ್ಟಣದಲ್ಲಿ ಹೋಗಿ ಸುಖವಾಗಿರೋಣ ಅಂತ. ಯಾರ ಸ್ವಾಮ್ಯಾರ ನೀವು? ನಿಂಗ್ ಬಿತ್ತ ನಿನ್ನ ಮನೆ ಹಾಳಾಗ. ಅಯ್ಯೋ ನಾನು ಈರೇಸ. ಈರೇಸ ಏನ್ಲ ಇದು? ನಿನ್ ಯಾಸ ಮಾವ? ಹೆಂಡತಿ ಮನ್ಸನ್ನು ಒಲಿಸ್ಕೊಳ್ಳೋದಕ್ಕಾಗಿ ಈ ಹುಚ್ಚಾಟ ಆಡಿದೆ. ವೀರೇಶ, ಅವ್ರನ್ನ ಒಲಿಸ್ಕೊಳ್ಳೋದಕ್ಕೆ ನಾವು ಪಡ್ತಿರೋ ಪರದಾಟಕ್ಕೆ ಅವ್ರ ಹತ್ರ ಯಾವ ಬೆಲೆನೂ ಇಲ್ಲ ಕಣೋ. ಅಲೆ, ನಿಮ್ಮ ಅತಿ ಬೆಲೆ ಕೊಡ್ದಿದ ಮ್ಯಾಗ ಅವ್ರು ಇನ್ನೆಂತ ಎಂಟಿರೋ? ಇರಿ, ಪಾರ್ಕೋಲ್ ಬಾಯಿ ಬಿಟ್ರೆ ಅವರೇ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ. ಬೇಡಮ್ಮ, ಮುಳ್ಳಿನ ಮೇಲಿರೋ ಬಟ್ಟೆನ ಎಳೆದಾಡೋದು ಬುದ್ಧಿವಂತರ ಲಕ್ಷಣ ಅಲ್ಲ. ನಾವೇ ಅವ್ರಿಗೆ ಬುದ್ಧಿ ಕಲಿಸ್ತೇವೆ. ಮಾಡ್ರೋ ಮಾಡಿ, ಅದೇನ್ ಮಾಡ್ತಿರೋ ಮಾಡ್ರೋ ಗಂಡುಸ್ರ. ಬಿಲ್ಲ ಬಣ್ಣ ಚಂದ ಸುಳಿ ಮಿಂಚ ಓಟ ಚಂದ, ಮಳೆ ಬಿಲ್ಲ ಬಣ್ಣ ಚಂದ ಸುಳಿ ಮಿಂಚ ಓಟ ಚಂದ, ನನ್ನ ಆಡು ಮತ್ತೆ ಚಂದ ಬಲು ಚಂದ. ಬಿಲ್ಲ
ನೋಟ ನನ್ನ ಎದೆ ಸೀಲಿದೆ, ನಿನ್ನ ಆಟ ಏನೇನು ನನ್ನ ಕೇಳಿದೆ, ನಿನ್ನ ನೋಟ ನನ್ನ ಎದೆ ಸೀಲಿದೆ, ನಿನ್ನ ಆಟ ಏನೇನು ನನ್ನ ಕೇಳಿದೆ, ಛಲದಿಂದ ಏಕೆ ಹೀಗೆ ನನ್ನ ಬೇಟೆಯಾಡಿ, ಛಲದಿಂದ ಏಕೆ ಹೀಗೆ ನನ್ನ ಬೇಟೆಯಾಡಿ, ಬಿಡದಂತ ಹಿಂದೆ ಹಿಂದೆ ಬಂದೆ ಮೋಡಿ ಮಾಡಿ ಕಳಿ ಬಣ್ಣ ಚಂದ ಸುಳಿ ಮಿಂಚ ಓಟ ಚಂದ ಸಾಬ್. ನಮಸ್ತೆ. ಏನ್ ಕಾಂಜಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಲ್ಲ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ, ಇದಕ್ಕಿದ್ದ ಹಾಗೆ ಈ ಡಾನ್ಸ್ ಪ್ರೋಗ್ರಾಮ್ ಚೇಂಜ್ ಮಾಡ್ಬಿಟ್ಟಿದ್ರಾ? ಅಂದ್ರೆ ಈ ನಿಮ್ಮ ನೈಟ್ ಕ್ವೀನ್ ಕ್ಲಬ್ ನಲ್ಲಿ ತುಂಬಾ ಸೆಕ್ಸಿ ಡಾನ್ಸ್ ನಡೀತಾ ಅಂತ ಹೇಳ್ತಾ ಇದ್ರು, ಆದ್ರೆ ಇಲ್ಲಿ ನೋಡಿದ್ರೆ ಪಂಜಾಬಿ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಈಗ ಗೊತ್ತಾಯ್ತು. ನಮಗ ಆಗದೆ ಇರೋರು ಯಾರೋ ನಿಮ್ ಹತ್ರ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಕಾಣುತ್ತೆ, ಅದಕ್ಕೆ ಸಂದೇಹ ಪಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ. ಅಶ್ಲೀಲವಾದ ಪ್ರೋಗ್ರಾಮ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನಮಗಿಲ್ಲ, ಅದಕ್ಕೆ ಬೇಕಾದಷ್ಟು ದಾರಿ ಇದೆ. ವೆರಿ ಗುಡ್, ವೆರಿ ಗುಡ್, ಐ ವಿಲ್ ಮೀಟ್ ಯು ಅಗೇನ್. ಥ್ಯಾಂಕ್ ಯು, ಸಂತೋಷ, ಸಿ ಯು. ಅರೆ ಬಹುತ್ ಶುಕ್ರಿಯ. ಗಾಟ್ ಮಾನಂದ, ಅಂತ ವಯಸ್ಸಾದ ಮಾವ ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ, ನೀನ್ ಮಹಾರಾಣಿಯ ಕುರ್ಚಿ ಮೇಲೆ ಕೂತಿದ್ಯಾ? ಹೇಳ ಮೇಲೆ, ಹ್ಮ್, ಹೇಳ ಮೇಲೆ ಹೋಗಿ ಅಡುಗೆ ಮಾಡೋದು. ಏ, ನಾನು ನಿನ್ ಗಂಡ ಕಣ, ನಾನ್ ಮಾತಾಡ್ತಿದ್ರು ಮಾತಾಡದೆ ಮರ್ಯಾದೆ ಕೊಡದೆ ಕೂತಿದ್ಯಾ? ಹೇಳ ಮೇಲೆ ಹೋಗಿ ಅಡುಗೆ ಮಾಡೋದು. ಏನ ಏನ ಜೋರ್ ಮಾಡ್ತಾ ಇದೀಯಾ? ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನಮ್ಮ ಮರ್ಯಾದೆಗೆ ಹೆದರ್ಕೊಂಡು ನಮ್ಮ ಹತ್ರನೇ ದುಮ್ರಾಟ ಆಡ್ತೀರಾ? ಲೇ ಅಣ್ಣ,
ಈ ಎರಡು ಕೋಳಿಗಳು ಕೈಕಾಲು ಕಟ್ಟಾಕು ಹಿತ್ಲಿಟ್ ತಗೊಂಡು ಹೂತಾಕ್ಬಿಡೋಣ. ನಾಳೆಯಿಂದ ನಮ್ಮ ಮಾತು ಕೇಳ್ದಾದ್ರೆ ಅದೇ ಗತಿ ನಿಮ್ಗೆ. ಏನ್ರಿ ಇದು ನ್ಯಾಯ? ಗಂಡ ಹೆಂಡತಿ ಒಂದೇ ಗುರಿ ಒಂದೇ ದಾರಿ ನಡೆದ್ರೆ ಅದೇ ಸಂಸಾರ. ನಮ್ಮನ್ನು ತೃಪ್ತಿ ಪಡಿಸಿ, ನಮ್ಮ ಮಾತು ನೆರವೇರ್ಸ ಆಗಿದ್ರೆ ನಾವ್ ಇಲ್ಲಿರ್ತೀವಿ, ಇಲ್ಲದೆ ಇವತ್ತೆ ಹೊರಟೋಗ್ತೀವಿ. ಸರಿ ಹೇಳ್ತಿ ಸಿರಿ, ನಮ್ಮನ್ ಚೆನ್ನಾಗಿ ನೋಡ್ಕೊಂಡು ನಾವ್ ಹೇಳ್ದಂಗ್ ಕೇಳಿದ್ರೆ ಸೈ, ಇಲ್ದಿದ್ರೆ ನಮ್ಮನ್ನ ಇವತ್ತೆ ಕಳಿಸ್ಬಿಡಿ. ಗಂಡನ ಜೊತೆ ಜಗಳಾಡಿ ಮನೆ ಬಿಟ್ಟು ಹೋದ ಹೆಣ್ಗಳು ಹರಕಲ್ ನೋಟ್ಗಳಿದ್ದ ಹಾಗೆ ಎಲ್ಲೂ ಚಲಾವಣೆ ಆಗಲ್ಲ. ಅಂತೂ ನೀವಿಬ್ರು ಕಟ್ಟಿ ತಾಳಿನ ಕಿತ್ತೆಸಿ ಅಷ್ಟು ದೂರಕ್ಕೆ ತಯಾರಾಗ್ಬಿಟ್ರಿ ಅಲ್ಲ. ತಾಳಿ ತಾಳಿ ಹಾಕಿ ತಾಕ್ತಿವಿ, ಎಲ್ಲಿದ್ರು ನೀವ್ ಹೆಸರೇಳ್ಕೊಂಡು ಧರ್ಮದಿಂದ ಬದುಕ್ತಿವಿ. ನಮ್ಮ ಹಣೆಯಲ್ಲಿ ದಾಂಪತ್ಯ ಸುಖ ಇಲ್ಲ ಅನ್ಕೊಂಡು ಸನ್ಯಾಸರ ಕಾಲ ಕಳಿತೀವಿ, ಅದೆಲ್ಲಿರೋಕ್ ಸಾಧ್ಯ ಇಲ್ಲ. ನಮ್ಗಂತೂ ಸಾಕಾಗೋಗಿದೆ ನೋಡಿ ಈ ಜಗಳ, ಈ ವ್ಯಾಜ್ಯಕ್ಕೆ ಇವತ್ತೆ ತೀರ್ಮಾನ ಮಾಡಿ ತಿಳಿಸಿ. ನಡೆ ಮಾನಂದ ಹೋಗೋಣ. ನೀನ್ ಅವ್ರ ತಲೆ ತೆಗೆದ್ರೆ ಕೈಗೆ ಬೇಡಿ ಬೀಳ್ತದೆ ಕಂಡ್ಲ. ನೀ ಜೈಲ್ ಹೋದ್ಮೇಲೆ ಇದೆಲ್ಲ ಯಾರು ಸುಖಕ್ಕೋ? ಇದು ಯಾತರ ಹಣೆ ಬ್ರಹ್ಮವ? ನಕ್ ಹೇಳಿದ್ದಾಯ್ತು, ಅತ್ ಹೇಳಿದ್ದಾಯ್ತು, ಮುದ್ದು ಮಾಡಿದ್ದಾಯ್ತು, ಸಿಟ್ ಮಾಡ್ಕೊಂಡಿದ್ದಾಯ್ತು, ಇನ್ ಹೇಗ್ ಹೇಳ್ಬೇಕು ಇವ್ರಿಗೆ? ನಾನಿನ್ನು ಬದುಕಿದ್ದೀನಿ ಕಂಡ್ಲ, ಸತ್ತಿಲ್ಲ ಕಣು, ಅದನ್ ನಾನ್ ಕೇಳ್ತೀನಿ ಕಣು. ಆಯ್ತು, ನೀನೇ ಕೇಳು, ಒಂದ್ ತೀರ್ಮಾನ ಮಾಡು. ಅವ್ರು ನಾವ್ ಹೇಳ್ದ ಕೇಳ್ಕೊಂಡು ಈ ಮನೇಲಿ ಬಿದ್ದಿರ್ಬೇಕು. ಇಲ್ಲ ಆಗ್ಲಿ, ಅದನ್ ನಾನ್ ಕೇಳ್ತೀನಿ. ನೀವ್ ಇಲ್ಲಿದ್ರೆ ಮಾತಿ ಮಾತು ಬೆಳೆಸ್ತೀರ ಒಂಟಾಗಿ. ಇವು ಬರೀ ಮಾತು ಬಗ್ಗದಿಲ್ಲ ಮಾವ. ವೀರೇಶ ನೋಡಬೇಡ, ನಡೆಯೋ ನಡೆಯೋ ವೀರೇಶ, ಅದೇನಾಗುತ್ತೆ ನೋಡಬೇಡ. ಇದೇನ್ ಮಾವ ಇದು? ಸುಮ್ಮನಿರು. ಅಬ್ಬ ಶ್ರೀದೇವಿ, ಅಬ್ಬ ಮಾನಂದ, ಬನ್ರ ವೈದ್ ಬನ್ನಿ. ಏನ್ ರವ ಇದು? ಏನ್ ರವ ದಿನ ಬೆಳಗಾದ್ರೆ ಜಗಳ? ಈ ಮನೇನ್ ಬೆಳಗೋಕ್ ಬಂದಿರೋ ನೀವು, ನಿಮ್ ಕೈಯಾರ ಈ ಮನೇನ್ ಮುರಿಯುತ್ತೀರಾ? ಇವತ್ ಎರಡರಲ್ಲಿ ತೀರ್ಮಾನ ಮಾಡ್ಬಿಡಿ. ನಂಗ್ ನಗ್ತ ಇವ್ರ ಜೊತೆ ಸಂಸಾರ ಮಾಡ್ಕೊಂಡಿರ್ತೀರಾ ಇಲ್ವಾ? ಸಂಸಾರ ಅಂದ್ರೆ ಅರ್ಥವಾಗ್ಲಿಲ್ಲ. ಏನವ್ವ ಇದು? ನೀನು ಕಲ್ತೋಳು, ಇದನ್ನ ನಾನ್ ನಿಂಗೆ ಹೇಳ್ಬೇಕಾ? ಅವ್ವ ಸಂಸಾರ ಅಂದ್ರೆ ಗಂಡ ಹೆಂಡ್ರು ಒಂದಾಗಿ ಚಂದವಾಗಿ ಹೊಂದ್ಕೊಂಡು ಇದ್ದಾಗ ನಾಲ್ಕ್ ಜನ, ಸತ್ತಾಗ ನಾಲ್ಕ್ ಜನ, ಭೇಷ್ ಅನ್ನೋ ಬಾಳೋದೇ ಸಂಸಾರ. ಇದಕ್ಕೆಲ್ಲ ಪ್ರೀತಿ ಮುಖ್ಯ ತಾನೆ? ಹೌದವ್ವ, ಬಾಳಿನ ಬಂಡಿ ಚಕ್ರ ಇದ್ದಂಗೆ ಕಣವ್ವ. ಬಾಳಿನ ಚಕ್ರ ಅದೇ ಇಲ್ದಿದ್ರೆ ಬಂಡಿನೇ ಮುಂದ್ಕೋಗಲ್ಲ, ನಿಂತ ಜಾಗದಾಗೆ ನಿಂತಿರ್ತದೆ. ನಮ್ ಬಾಳು ಹಾಗೆ ಆಗಿದೆ. ಅದ್ಮೇಲೆ ಅವನ ಮ್ಯಾಗ ನಿಂಗ್ ಪ್ರೀತಿ ಇಲ್ಲ ಅಂತಾನ? ಅವ್ರಿಗೆ ನನ್ ಮೇಲೆ ಪ್ರೀತಿ ಇದೆಯಾ? ಇಲ್ಲ ಅಂತ್ಯಾ? ಇದ್ದಿದ್ರೆ ನನ್ನ ಆಸೆ ಯಾಕೆ ಪೂರಿಸ್ತಿರ್ಲಿಲ್ಲ? ನಿನ್ನ ಆಸೆ ಒಳ್ಳೇದೋ ಕೆಟ್ಟದ್ದೋ ಅದನ್ನ ಅವನ್ ನಡೆಸ್ಬೇಕು, ಇಲ್ಲ ಅಂದ್ರೆ ಅವನ ಮ್ಯಾಗ ನಿಂಗ್ ಪ್ರೀತಿ ಇಲ್ಲ ಅಷ್ಟೇ ತಾನೆ? ನಿಂದೇನವ್ವಾ ಮಾನಂದವ್ವಾ? ಎಷ್ಟು ಸಲ ಹೇಳಿ ಮಾವ ನಿಂಗೆ, ಮದ್ವೆ ಮುಂಚೆ ಏನು ಆಸೆ ಮಾಡಿಕೊಂಡಿದ್ನೋ ಈಗಲೂ ಅದೇ ಆಗ್ಬೇಕು ಅಂತ ಆಸೆ. ನಿನ್ ಗಂಡ ನೀನ್ ಈ ತಾಳಿ ಕಟ್ಟಿಲಿ ಕರ್ಕೊಂಡು ಬಂದ್ಮ್ಯಾಗೆ ನಿಂದೊಂದ್ ಆಸೆ ಅವನೊಂದ್ ಆಸೆನಾ? ಅವ್ವಾ ಗಂಡ ಹೆಂಡ್ರು ಈ ಸಂಸಾರದ ಮಗ ಹೊತ್ಮ್ಯಾಗೆ ಇಬ್ರು ಸರಿಯಾಗ ಅದನ್ನ ಎಳಿಬೇಕು. ದಿನ್ನೆ ಬಂತು ಭಾರ ಆಯ್ತು ಅಂತ ನಿಲ್ಲಿಸ್ಬಾರ್ದು, ಎಳಿಬೇಕು. ಎಷ್ಟೇ ಕಷ್ಟವಾದ್ರು ಎಳಿಬೇಕು, ಪ್ರಾಣ ಹೋಗೋ ಗಂಟ ಎಳಿಬೇಕು, ಎಳಿಬೇಕು, ಎಳಿಲೇಬೇಕು. ಅಯ್ಯೋ ಅದ್ರ ನಂಗೆ ಅರ್ಥ ಆಗಕ್ಕಿಲ್ಲ. ಆ ಪಾಟಿ ಓದೋರ್ನ ಮದ್ವೆ ಮಾಡ್ಕೊಂಡು ಆಫೀಸರ್ ನೆನ್ ತಿನ್ಸ್ಕೊಂಡಿದ್ಮೇಲೆ ಯಾಕೆ ಬದುಕಿರ್ಬೇಕು? ನಿಮಗೆ ಬುದ್ಧಿ ಹೇಳೋದು, ಕುಡುಕನ ಪುರಾಣ ಹೇಳೋದು, ಎರಡು ಒಂದೇ. ನಮ್ಗೆ ಯಾರಿಗೂ ಬುದ್ಧಿ ಹೇಳ್ಬೇಕ? ಹಂಗ ಏ ತಲ್ತಿರ್ತದ? ನಿನ್ ತಲೆಯಾಗಿನ ಹುಚ್ಚು ಬಿಟ್ಟು ನಾವ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರ್ತೀರ ಇಲ್ವಾ? ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ನಾವ್ ಹೇಳ್ದಂಗ್ ಕೇಳೋಂಗಿ ಬಾಳ್ ಕಾಲ್ ಮಾಡ್ತದೆ. ಏನು ಆಗಿಲ್ಲ ಬಿಡ್ರು ನಂಗೇನು ಆಗಿಲ್ಲ ಬಿಡ್ರು. ಏ ನಾವ್ ಯಾರನ್ನ ದೇವ್ರು ಅಂತ ಪೂಜೆ ಮಾಡ್ತಿದೀವೋ ಅಂತ ಅವ್ರನ್ನ ಅವಮಾನ ಮಾಡಿದ್ ನಿಮ್ಮನ್ನ. ಏನ್ ಮಾಡಿದ್ರು ಪಾಪ ಬರೋದಿಲ್ಲ ವೀರೇಶ. ಇವ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನನ್ನ ಆಣೆ. ಮಾವ ಎಂತ ಕೆಲಸ ಮಾಡ್ಬಿಟ್ಟೆ? ಆಣೆ ಇಟ್ಟು ನನ್ ಕೈ ಕಟ್ಟಿ ಹಾಕ್ಬಿಟ್ಟಿಲ್ಲ ಮಾವ. ನೋಡಿ ಈ ಮಾವನ ಮೇಲೆ ನಿಮ್ಗೆ ಏನಾದ್ರೂ ಗೌರವ ಇದ್ರೆ ಸುಮ್ಮನಿದ್ಬಿಡಿ. ಲೇ ನಿಮ್ಮಾಗಿ ಇವರು ನನ್ ಮಕ್ಕಳು ಕಾಣೋ, ಮಕ್ಕಳು ಕಾಣೋ. ಇವತ್ತು ಗಳಿಗೆ ಚೆನ್ನಾಗಿಲ್ಲ, ಏನು ಮಾತಾಡ್ಬೇಡಿ, ಸುಮ್ಮನೆ ಹೊಲತ್ತಾವ್ ಕೊಂಟೋಗಿ ಹೋಗಿ.
ನಾವ ಆಣೆ ಇಟ್ಟ ಇವತ್ ಬದುಕೊಂಡ್ರಿ. ಆನಂದ, ಶ್ರೀದೇವಿ ಚೆನ್ನಾಗಿ ತಿಳ್ಕೊಳ್ಳಿ, ನಾಳೆಯಿಂದ ಈ ಮನೇಲಿ ನಾವ್ ಹೇಳ್ದ ಕೇಳ್ಕೊಂಡು ನೀವು ಬಿದ್ದಿರ್ಬೇಕು. ಇಲ್ಲಾಂದ್ರೆ ಸಕ್ಕ ನೋಡೋದು, ಇಲ್ಲ ಅಂದ್ರೆ ನಾಳೆ ನಿಮ್ಮಿಬ್ರ ಹೆಣ ಬಿದ್ದ. ನಡೀರೋ ನಡೀರೋ ನಡೀರೋ, ನಡಿ ಬರ್ದಾಗಿ ತುಂಬಾವ ಸಾಕ್ರೋ, ಜಾಸ್ತಿ ಮಾತಾಡ್ಬೇಡಿ, ಹೊಲ್ತಾಕೋ ಕೆಲಸ ನೋಡೋಗಿ. ನಡಿಯ ವೀರೇಶ, ಇಲ್ರವ್ವ ಏನಿದು ಗಂಟು ಊಟ ಕಟ್ಕೊಂಡು ಎಲ್ಲಿ ಹೊಂಟಿದ್ದೀರಾ? ಪಟ್ನಕ್ ಹೋಗ್ತಿದ್ದೀವಿ. ಬ್ಯಾಡ್ರವ್ವ ಬ್ಯಾಡಿ, ಹಂಗ್ ಮಾಡ್ಬೇಡಿ ಬ್ಯಾಡ್ರವ್ವ. ನಮ್ಮನ್ನ ತಡಿಬಿಡಿ ಮಾವಯ್ಯ. ಈಗ ನನ್ಗೊಂದ್ ಮಾತು ಕೇಳ್ತೀರಾ? ನಿಮ್ ನಿಮ್ ಗಂಡಂದ್ರು ಬರ್ಲಿ, ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ನೀವ್ ಎಲ್ಗಾದ್ರೂ ಹೋಗಿ ನಾನ್ ಬೇಡ ಅನ್ನಕ್ಕಿಲ್ಲ. ಬ್ಯಾಡ್ರವ್ವ ಬ್ಯಾಡಿ. ಮತ್ತೆ ಅವ್ರ ಮಾತು ಕೇಳ್ದಿದ್ರೆ ಎಣ ಉರುಳ್ತೈತಿ ಅಂತ ಹೇಳೋರೆ, ಅಂತವ್ರ್ ನಾವ್ ಹಿಡಿದ್ರು ಕೇಳ್ತಾರ? ನೀವ್ ಹೇಳ್ಕ್ರಿ ಮಾವಯ್ಯ, ಬಾಸ್ರಿ. ಮನೆ ಯಜಮಾನ ಹತ್ರ ಬಸ್ ಮಾತಾಡ್ಬೇಕಾಗಿತ್ತಲ್ಲ. ಅದಕ್ಕೇನಂತೆ, ಬನ್ನಿ ಒಳಗೆ ಬನ್ನಿ ಮಾ, ಬನ್ನಿ ಬನ್ನಿ ಮಾ ಬನ್ನಿ, ಕುಳ್ಕಳಿ ಒಳಗೆ ಸಾವುಕಾರ ಇದ್ದಾರೆ, ಕರ್ಕೊಬತ್ತೀನಿ. ಸರಿ ಪರವಾಗಿಲ್ಲ, ಈ ಊರ್ನಾಗ ಒಳ್ಳೆಯವ್ರವ್ರಿ, ಇರೋದ್ರಿಂದನೆ ಮಳೆ ಬೆಳೆ ಆಗ್ತಾ ಇದೆ. ಸದ್ಗುರುವೇ ಸಚ್ಚಿದಾನಂದ ಶಿವನೇ ಶಿವನೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಮ್ಮ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಹೌದು ಸರ್. ಕೂತ್ಕೊಳ್ಳಮ್ಮ, ಕೂತ್ಕೊಳ್ರಿ, ಕೂತ್ಕೊಳ್ರಿ. ಶಿವನೇ ಶಿವನೇ. ಏನ್ರಮ್ಮ, ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿತ್ತು? ಸರ್, ಆ ಎದುರು ಮನೇಲಿ ನನ್ನ ಫ್ರೆಂಡ್ ಒಬ್ಳು ಶಕುಂತಲಾ ಅಂತಿದ್ಲು. ಶಕುಂತಳಾ? ಏನಪ್ಪ, ಎದುರು ಮನೆಯಲ್ಲಿ ಶಕುಂತಳಾ ಅಂತಿದ್ದಾಳಾ? ಇದ್ರೂ ರೇ, ಆದ್ರೆ ಅವ್ರ ಮನೆ ಖಾಲಿ ಮಾಡೋ ಒಂದ್ ತಿಂಗ್ಳಾಯ್ತು. ಬಿಟ್ಬಿಟ್ರ ಕೇಳಿಸ್ಕೊಳೆ, ಈಗೇನ್ ಮಾಡ್ತೀಯ? ಈಗೆಲ್ಲಿದ್ದಾರೆ? ಅವ್ರ ಮನೆ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರೀಗ ರೌಂಡ್ ರಾವ್ ಕಂಪನಿಲಿ ಕೆಲಸ ಮಾಡ್ತಾವ್ರೆ. ಅದೇನೈತಪ್ಪ? ಎಂ ಜಿ ರೋಡ್ನಲ್ಲಿ ಆಟೋದವನಿಗೆ ಹೇಳಿದ್ರೆ ನೇರವಾಗಿ ಕರ್ಕೊಂಡೇ ಹೋಗ್ಬಿಡ್ತಾನೆ. ಸರಿ ಹೋಗ್ಬರ್ತೀವಿ ಸರ್. ಏನ್ರಮ್ಮ, ಈ ಊರಿಗೆ ನೀವು ಹೊಸಬ್ರು, ಪಾಪ ಇಬ್ಬರೇ ಹೆಣ್ಮಕ್ಳು, ಇಲ್ಲಿ ಮೋಸ ಮಾಡೋರು ಜಾಸ್ತಿ, ಅದಕ್ಕೆ ಹುಷಾರಾಗಿರ್ಬೇಕು. ನಿಮಗೆ ಯಾವಾಗಲೂ ನನ್ನಿಂದ ಏನೇ ಸೇವೆ ಬೇಕಾಗಿದ್ರು ನೇರವಾಗಿ ಇಲ್ಲಿಯೇ ಬಂದ್ಬಿಡಿ, ಈ ಮನೆ ನಿಮ್ದು. ಯಾಕೆ, ಏನೈತೆ? ನನ್ ಬುಟ್ಟಿ ಸಾಮಾನ್ ಕಾಣ್ತಾ ಇಲ್ಲ. ನೋಡ್ಕೊಂತ ಹೇಳಿ, ಮೇಲ್ ನೋಡ್ತಾ ಇದ್ದಂತೆ, ಆಗ್ಲೇ ಹೇಳ್ಬಿಟ್ಟು ಹೋಗ್ತೀನಿ. ಯೋ, ಇವಾಗ ಏನ್ ಮಾಡುದು? ಊರ್ ಮುಟ್ಟ ಹೇಳುವ ಊರ್ಗ ಹಾಕ್ಬಿಡ್ತೀನಿ ನೋಡು, ಯಾವ ಮುಖ ಓದ್ಕೊಂಡು ಊರ್ಗ ಹೋಗುದು? ಯೋ, ಏನ್ ಗೊತ್ತಲ್ವೇ, ಅವ ಹೇಳಿದ್ನಲ್ಲ ಅಲ್ಲಿ ಗುಟ್ಟುಗಳು. ಸರಿ ಬಾ ಹೋಗೋಣ. ಸರಿ ಸರಿ, ಆ ಹೆಣ್ಮಕ್ಳು ತಿರ್ಗಾ ಬಂದವ್ರೆ, ಒಳ ಕರಿಯೋ ಕರಿಯೋ. ಬನ್ನಿ ಮಾ, ಬನ್ನಿ 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 ಬನ್ನಿ. ನಮಸ್ಕಾರ. ನಿನ್ನ ಸ್ನೇಹಿತೆ ಸಿಕ್ಕಿಲ್ಲ, ಏನ್ ಹೇಳಿದ್ಲು? ಸರ್, ನೀವ್ ಹೇಳಿದ ಅಡ್ರೆಸ್ ಅಲ್ಲಿ ನನ್ ಫ್ರೆಂಡ್ ಸಿಗ್ಲಿಲ್ಲ, ಎಲ್ಲಿದ್ದಾಳೋ ಗೊತ್ತಿಲ್ಲ, ಬರೋದಾರಿಲಿ ಲಗೇಜ್ ಕಳೆದೋಯ್ತು, ಈಗ ಕೈಯಲ್ಲಿ ಒಂದ್ ಕಾಸು ಇಲ್ಲ, ಈಗ ಏನ್ ಮಾಡುದಂತ ಗೊತ್ತಾಗ್ತಾ ಇಲ್ಲ. ಅಳಬೇಡ್ರಮ್ಮ ಅಳಬೇಡ್ರಿ, ನಿಮ್ಗೆ ಸಹಾಯ ಮಾಡೋಕೆ ನಾನು ಇದ್ದೇನಲ್ಲ. ಸರ್, ನಾವು ನೀವು ಯಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಅದು ನನಗೆ ಬೇಡಾದ ವಿಷಯ. ಹೆಣ್ಮಕ್ಳು ಕಷ್ಟದಲ್ಲಿದ್ದೀರಾ, ಕೆಲಸ ಬೇಕು, ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಆಯ್ತು ಹೋಗಿ, ಮೊದಲು ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ತಗೊಳ್ಳಿ. ರಾಜು, ಇವರಿಗೆಲ್ಲ ಅನುಕೂಲ ಮಾಡಿಕೊಡಪ್ಪ. ಆಗ್ಲಿ ರೇ, ಬನ್ನಿ ಮಾ ಹೋಗ್ರಿ, ಬನ್ನಿ ಹೋಗಿ, ಬನ್ನಿ ಮಾ ಹೋಗಿ. ಹಾ ಗುಡ್.
ಜೂಲೆ, ಇದರಲ್ಲಿ 2 ಲಕ್ಷ ರೂಪಾಯಿ ನಮ್ಮ ಹಣ ತಗೊಂಬಾ. ಓಕೆ ಬಾಸ್. ಬೇಕ್ಬೇಕ್. ಡಾಕ್ಟ್ರೆ, ನೀವು ನಮ್ಮ ವಿಶ್ವಾಸನ ಪೂರ್ತಿ ಗಳಿಸ್ಬಿಟ್ಟಿದ್ದೀರಿ. ಇನ್ಮೇಲೆ ನೀವು ಇಲ್ಲಿ ಬರಬೇಕಾದ ಪ್ರಮೇಯನೇ ಇಲ್ಲ. ನೋಡಿ, ನಮ್ಮ ಬ್ರಾಂಚ್ ಆಫೀಸ್ ಅಡ್ರೆಸ್, ಅಲ್ಲೇ ನೀವು ಕೊಡೋದು ತಗೊಳ್ಳೋದು ಮಾಡಬಹುದು. ಒಳ್ಳೇದು, ತುಂಬಾ ಅನುಕೂಲ ಆಯ್ತು. ಕರೆಂಟ್ ತಗೊಂಡ್ಬಿಟ್ಟಿದ್ದಾಳೆ. ಶೋಭಾ, ನೀನೆಲ್ಲರದ್ರು ಕುಡಿದು ಈ ತರ ಆಡಿದ್ ನೋಡಿ, ನನ್ನ ಟಾಲರೇಟ್ ಮಾಡ್ಕೊಳ್ತಾ ಇದ್ದೀರಾ? ಏನು, ನೀವು ನನ್ನ ಲವ್ ಮಾಡ್ತೀರಾ? ಅದಕ್ಕೆ ಈ ಕಾಣಿಕೆ. ಎಕ್ಸ್ಕ್ಯೂಸ್ ಮಿ ಶೋಭಾ, ಏನ್ ಮೇಲೆ ಹೀಗೆ ನಡೆಯಲ್ಲ? ನನ್ನ ಲವ್ ಮಾಡಕ್ ನಿಮ್ಗೇನ್ರಿ ಯೋಗ್ಯತೆ ಇದೆ? ಶೋಭಾ, ಏನಾದ ಕೇಳು, ಇದಕ್ಕಿಂತ ದೊಡ್ಡ ಹೋಟೆಲ್ ಕಟ್ಟಿಸಲ ನಿನ್ನ ಹೆಸರಲ್ಲಿ? ಅದಕ್ಕೆಲ್ಲ ಹಣ ನಿಮ್ಮ ಹತ್ರಲ್ಲಿದೆ, ಎಂತ ಮಾಡ್ತೀರಿ? ಹಣ ಸಂಪಾದನೆ ಮಾಡಕ್ಕೆ ಇದೊಂದೇನ ದಾರಿ? ಬೇಕಾದಷ್ಟಿದೆ, ರೂಮ್ ನಡಿ, ಹೇಳ್ತೇನೆ. ಇನ್ನು ಕುಡಿದು ಬೋದೆ ಹೋಗಿಲ್ಲ. ಅಯ್ಯೋ ಮಂಕೆ, ನಾನು ಕುಡ್ದಿಲ್ಲ, ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಆಕ್ಟ್ ಮಾಡಿದೆ. ಹೌದಾ? ನಿಮ್ ವಿಷಯ ತಿಳ್ಕೋಬೇಕಾದ್ದು ಬೇಕಾದಷ್ಟಿದೆ, ಬನ್ನಿ ಹೋಗೋಣ. ಅಷ್ಟೊಂದು ಇಂಟ್ರೆಸ್ಟ್? ಏನ್ರಿ ಮ್ಯಾನೇಜರ್, ಏನ್ ಸಮಾಚಾರ? ಹಳ್ಳಿಯಿಂದ ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ಬಾಸ್, ಅವ್ರಿಗೆ ಏನಾದ್ರೂ ಕೆಲಸ ಬೇಕಂತೆ ಬಾಸ್. ಕೊಡೋಣ ಕೊಡೋಣ, ಅದಕ್ಕೇನಂತೆ, ಕೊಟ್ರಾಯ್ತು. ನೋಡು, ನಾವು ಅಬಲಿಯರಿಗೆ ಆಶ್ರಯ ಕೊಡೋದೇ ನಮ್ಮ ಧರ್ಮ, ಏನ್ ಹೇಳ್ತೀಯ? ಬೇಗ ಕರ್ಕೊಂಬಂದ್ಬಿಡು. ಮ್ಯಾನೇಜರ್ ಸಾಬ್, ನಮಸ್ತೆ ಖಾನ್ಜಿ. ಅಚ್ಚಾ, ಓ ಚೋಕ್ರಿ, ಅಮರ ಕಾಮ್ ಕು ಲಾಯಕ್ ಹೇ ಕ್ಯಾ ಪಹಲೆ ದೇ? ಅಚ್ಚಾ, ತುಂಬ ಮಾಯಸ ಕರು, ಓದಿರೋ ಚೋಕ್ರಿಗೂ ಇದರ ಬೇಜು, ಓದದೇ ಇರೋ ಚೋಕ್ರಿಗೂ ಕೊಚ್ಚ ಅವ್ರ ಕೆಲಸ ಅದೆಯೋ? ಟೇಕನ ಸಮಜ್ಲಿಯಾ? ಶ್ರೀದೇವಿ ಬಾ ಅಮ್ಮ. ಇಲ್ಲ, ಅಲ್ಲಿ ಹೋಗೋದು. ಬಾ ಬಾ ಬಾ. ನಮಸ್ಕಾರ ಬಾಸ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕರ್ಕೊಂಡು ಬಂದ. ನಿನ್ನ ಹೆಸರೇನಮ್ಮ? ಶ್ರೀದೇವಿ. ಶ್ರೀದೇವಿ, ಎಲ್ಲಿವರೆಗೂ ಓದಿದೀಯಾ? ಬಿಕಾಂ. ಬಿಕಾಂ, ಬಿಕಾಂ, ವೆರಿ ಗುಡ್, ವೆರಿ ಗುಡ್. ನಮಸ್ತೆ ಸರ್. ನಮಸ್ತೆ ಮ್ಯಾನೇಜರ್, ನೀವಿನ್ನು ಹೋಗ್ಬಹುದು. ಬರ್ತೀನಿ ಬಾಸ್. ಬರ್ತೀನಿ ಕಂಸ. ಬರ್ತೀನಮ್ಮ ಶ್ರೀದೇವಿ. ಮಿಸ್ ಶ್ರೀದೇವಿ. ಮಿಸ್ಸಸ್ ಶ್ರೀದೇವಿ. ಮಂಗೇಶ್ ಬಾಯ್ ಸಾದಿ ಹೋಕ ಹೈ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಮಿಸ್ಟರ್ ಶ್ರೀದೇವಿ, ನಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ 3 ಗುಣಗಳಿರಬೇಕು. 1, ನಂಬಿಕೆನ ಉಳಿಸ್ಕೋಬೇಕು. 2, ಸಂಶಯ ಬರದಾಗ ನಡ್ಕೋಬೇಕು. 3, ಸಮಯಕ್ಕೆ ತಕ್ಕ ಹಾಗೆ ಜಾಣತನದಿಂದ ಜಾರ್ಕೋಬೇಕು. ನಾನು ಹಾಗೆ ನಡ್ಕೊಳ್ತೀನಿ ಸರ್. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ, ತಗೊಂಡು ಹೋಗಿ ರಿಸರ್ವ್ ಬ್ಯಾಂಕ್ ಕಟ್ಟಿಬಿಡು. ತಗೋ. ಗಿನ್ಲಿಯೋ ದೇಬೆ. ತಿತಿ ದೇಬೆ, ಏ ನೋಟ್ ಸಬ್ ತುಮಾರಿ ಹಾತ್ ಮೇ ದೇಖೆ, ಪೊಲೀಸ್ನವರು ನಿನಗೆ ಅರೆಸ್ಟ್ ಮಾಡಿದ್ರೆ. ನಾನು ನಿಮ್ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದೀನಿ, ನೀವೇ ಈ ಹಣ ಕೊಟ್ರಿ ಅಂತ ಹೇಳ್ತೀನಿ. ಅದೇ ಡೇಂಜರ್. ನೀನ್ ಯಾರ ಹತ್ರ ಕೆಲಸ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ, ಏನ್ ಸಮಾಚಾರ ಅಂತ ಯಾವ ಕಾರಣಕ್ಕೂ ಯಾರ ಹತ್ರ ಹೇಳ್ಕೂಡ್ದು. ಯಾಕೆ ಸರ್? ಅರೆ ನೋಡು, ದೇಖೋ ನೋಡು, ದೇಖೋ ಸರಿಯಾಗಿದೆ ಸರ್? ಬರಾಬರ್ ದೇಖೋ ಬಾಯ್ ನೋಡು
ಸರಿಯಾಗಿ ಇದೆಯಲ್ಲ? ಯಾಕ್ ಸರ್, ಯಾಕೆ ಹೀಗ್ ನಡ್ತಾ ಇದ್ರಾ? ಅರೆ ದೇಬೆ, ಏ ನೋಟ್ ಸಬ್ ಗವರ್ಮೆಂಟ್ ನೋಟ್ ಅಲ್ಲ, ಏ ಸಬ್ ಹಮಾರಾ ನೋಟ್ ಹೇ. ಕೋಟಾ ನೋಟ ಸಹಿ? ಇಷ್ಟು ದೊಡ್ಡ ಮನುಷ್ಯರಾಗಿ ಇಂಥ ದೇಶದ್ರೋಹದ ಕೆಲಸನ ಮಾಡ್ತೀರಾ? ಶ್ರೀದೇವಿ, ಮಿಸ್ಟರ್ ಶ್ರೀದೇವಿ, ದೇಶದ ವಿಷಯ ಬಹಳ ದೊಡ್ಡದು, ನಮ್ಮಂಥ ಸಣ್ಣವರು ಆ ವಿಷಯನ ಮಾತಾಡಬಾರ್ದು. ನೋಡು, ನೀನು ಮಾಡಬೇಕಾದ ಕೆಲಸ ಏನು ಅಂತ ಮೊದಲು ತಿಳ್ಕೊ. ಈ ಹಣ ತಗೊಂಡು ಹೋಗಿ ರಿಸರ್ವ್ ಬ್ಯಾಂಕ್ ಕಟ್ಟಬೇಕಾಗಿಲ್ಲ. ನಾವು ಹೇಳಿದ ಪಾರ್ಟಿಗೆ ಇದನ್ನ ತಗೊಂಡು ಹೋಗಿ ಕೊಟ್ರೆ ಅವ್ರು ಬೇರೆ ಹಣ ಕೊಡ್ತಾರೆ, ಅದನ್ನ ನೀನು ಇಲ್ಲಿಗೆ ತಗೊಂಡ್ಬಂದು ಕೊಡೋದು, ಅಷ್ಟೇ ನಿನ್ನ ಕೆಲಸ. ಇಂಥ ಹಲ್ಕ ಕೆಲಸ ಮಾಡೋಳಲ್ಲ ನಾನು, ಬರ್ತೀನಿ. ಅರೆ ಠೇರೋ, ಏಕ ದಪ ಇದರ ಅಂದರ ಆನೆಕೆ ಬಾರ್. ನಾವು ಹೇಳಿದ ಕೆಲಸ ಮಾಡದೆ ಹೋದ್ರೆ ಜಾನ್ ಸಮೇತ ಬಾಯರ್ ಜಾನೆ ಕಾ ಬಹುತ್ ಮುಷ್ಕಿಲ್. ಸರ್, ಅವನ್ ಹೇಳಿದ್ ಗೊತ್ತಾಯ್ತಾ? ಒಂದ್ ಸಾರಿ ಒಳಗಡೆ ಬಂದ ಮೇಲೆ ನಮ್ಮ ಮಾತು ಮೀರಿ ಹೊರಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ದ. ಸರ್, ನಾನು ಏನೇನೋ ಕನ್ಸು ಕಟ್ಕೊಂಡು ಈ ಪಟ್ಟಣಕ್ಕೆ ಬಂದೆ, ಇಂಥ ಪರಿಸ್ಥಿತಿಲಿ ಸಿಕ್ಕಾಕೊಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ ಸರ್, ನನ್ನಿಂದ ಈ ಕೆಲಸ ಆಗೋದಿಲ್ಲ, ಬಿಟ್ಬಿಡಿ ಸರ್. ಈ ಮೊಸಳೆ ಕಣ್ಣೀರ್ ನಮ್ಮ ಹತ್ರ ಬೇಡ ಮಿಸ್ಟರ್ ಶ್ರೀದೇವಿ. ನೋಡು, ಮರ್ಯಾದೆಯಾಗಿ ನಾವ್ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರು, ನಿನಗೆ ಎಷ್ಟು ಸಂಬಳ ಬೇಕೋ ನಾವು ಕೊಡ್ತೀವಿ. ಸಂಬಳ ಪೂರ ಒರಿಜಿನಲ್ ಸರ್ಕಾರ ಕನ್ನಡ ಸಂಜೆ. ಲೇ, ಹುಳಿ ಹಾಕೋ. ಸಾಕ? ಹಾ, ಈರುಳ್ಳಿ ಕೊಡು. ಈರುಳ್ಳಿ ಬೇಕ? ತಗೋ ತಗೋ ತಗೋ, ತಿನ್ನು ತಿನ್ನು. ವೀರೇಶ, ಶರಣೇಶ, ತಿನ್ರು ತಿನ್ರಪ್ಪ, ಚೆನ್ನಾಗಿ ತಿನ್ರು ತಿನ್ನು. ಅವ್ರು ಬರ್ತಾರೆ ಅಂತ ದಿನಾ ಬರೀ ತಟ್ಟಿಗಳನ್ನಿಟ್ಟು ನೀವು ಮಾತ್ರ ಹೊಟ್ಟೆ ತುಂಬಾ ತಿಂತಾ ಇದ್ದೀರಲ್ಲ, ಎಂಥ ಕಲ್ಲು ಮನಸ್ಸೋ ನಿಮ್ದು. ಅವ್ರು ಬರ್ಲಿಲ್ಲ ಅಂತ ನಾವೇನು ಉಪಾಸನ ಸಾಯ್ಕಾಗತ್ತೆ? ನಾವು ಅವ್ರನ್ನ ಮನೆ ಬಿಟ್ಟು ಓಡಿಸಿದ್ವು. ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಕುಣಿದಾಡ್ಕೊಂಡು ಹೋದ್ರೆ ಒಳ್ಳೆ ಚಿನ್ಕುರುಳಿಗಳ್ತಾರ ಅಲ್ಲ, ಇಲ್ಲಿ ನಾವು ತಟ್ಟೆ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅನ್ನೋದಾದ್ರೂ ಬೇಡವಾ ಅವ್ರಿಗೆ? ಅಷ್ಟು ಬುದ್ಧಿ ಇದ್ರೆ ಇಷ್ಟೊತ್ತಿಗೆ ವಾಪಸ್ ಬಂದಿರೋರು. ಬುದ್ಧಿ ಇದ್ರೆ ಯಾಕೆ ಹೋಗ್ತಾ ಇದ್ರ? ನೀವು ಊಟ ಮಾಡುವ ತಿನ್ನಿ, ಗಂಟ್ಲನ್ನಾಗಿ ನಿಂತಿಲ್ವಲ್ರು ಆ ಹೆಣ್ಮಕ್ಳು, ಆ ಕಣ್ ಕಾಣ್ದು ಊರ್ನಾಗೆ ಎಷ್ಟು ಕಷ್ಟಪಡ್ತಾವು, ಎಷ್ಟು ಹಸ್ಕಂಡವು. ಅಯ್ಯೋ, ಅದೇನಾರ ಜಪ್ತಿಗೆ ಬರ್ತದೇನ್ರಲ್ಲ ನಿಮ್ಗೆ? ದಿನ ಜ್ಞಾಪಕಕ್ಕೆ ಬರ್ತಾನೆ ಇದ್ದಾರೆ. ಆದ್ರೆ ನಾವಾಗ ನಾವು ಸೋತು ಹೆಂಗ್ ಹೋಗಿ ಕರ್ಕೊಂಡ್ಬರೋದು ಅವ್ರನ್ನ? ಗಂಡಸ್ರಲ್ವಾ? ಭಾರಿ ಗಂಡಸ್ರು ಕಂಡ್ರಲ್ಲ ನೀವು, ಜೊತೆ ಮಾಡ್ತಾನೆ ಇರಿ. ಹೋಗ್ರಲ್ಲ, ನೀವು ಹೋಗ್ಲೇಬೇಡಿ, ನಾನು ಹೋಗ್ಬಿಡು ಕರ್ಕೊಂಡ್ ಬರ್ತೀನಿ. ಯಾಕೆ ಮಾವ ಇಷ್ಟೊಂದು ಕೋಪ? ಆಯ್ತು ಹೇಳು, ನಮಗೋಸ್ಕರ ಅಲ್ದೆ ಹೋದ್ರು ನಿನಗೋಸ್ಕರನಾದ್ರೂ ಹೋಗ್ತೀವಿ, ಕೂತ್ ಉಣ್ಣು. ನಾಳೆ ಒತ್ತಾರ ನೀ ಹೊಂಟು ಬಿಡ್ಬೇಕು, ಉಂಡು ಮಲ್ಕಳಿ. ಚರಣೇಶ, ವೀರೇಶ, ರಾತ್ರಿ ಹೆಂಗಿದ್ರು ನಿದ್ದೆ ಬರಾಕಿಲ್ಲ, ಉಂಡು ಬಿಟ್ಟು ರಾತ್ರಿನೇ ಉಂಟಾಗಲ್ಲ. ಯಾಕೆ ಗಂಟ್ಲಾಗೆ ಇಳಿಯೋದಿಲ್ಲ ಹೇಳು? ಅವ್ರ ನೆನಪಾದ್ರ ಹಂಗೆ ಹೇಳು. ಅರಮನೆಗೆ ಹೋಗ್ತೀವಿ ಅಂತ ಬಂದು ಒಳ್ಳೆ ಅರಣ್ಯಕ್ಕೆ ಹೋಗಂಗಾಯ್ತು. ನ್ಯಾಯವಾಗಿ ಊರ್ನಾಗಾದ್ರೂ ಇದ್ದಿದ್ರೆ ಮನ್ಸಿಗೆ ನೆಮ್ಮದಿ ಯಾರು ಸಿಕ್ತಿತ್ತು. ಹೀಗಾಗತ್ತೆ ಅಂತ ಯಾರು ಗೊತ್ತಿತ್ತು? ಈಗ ಗೊತ್ತಾಯ್ತಲ್ಲ, ಯಾರು ಯೋಚನೆ ಮಾಡು. ಏನ್ ಮಾಡೋದು? ನನ್ಗೇನು ಗೊತ್ತಾಗ್ಲಿಲ್ಲ, ನೀನೇ ಏನಾದ್ರೂ ಯೋಚನೆ ಮಾಡಿ ಹೇಳು. ಸಿರಿ, ಆಚಾರಿಕ ಪರದೆ ಆಗ್ಬಿಟ್ರೆ ಬಿಟ್ಬಿಡ್ತಾರೆ ನೋಡು. ಸಿರಿ, ಆಚೆ ತಿರ್ಗಾಡ್ಕೊಂಬತ್ತೀವಿ ಅಂತ ಹೇಳೋದು, ಆಚೆ ಹೋದ್ಮೇಲೆ ಅಲ್ಲಿಂದ ಪರದೆ ಆಗ್ಬಿಡೋದು. ಹಾ, ನಿಜ ನಿಜ, ಬಾ ಹೋಗೋಣ. ಸರ್, ಅಜ್ಜ. ಏನ್ರಿ ಅಮ್ಮ? ಇವತ್ತೇನಾದ್ರೂ ಕೆಲಸ ಇದೆಯಾ ಸರ್? ಇಲ್ವಲ್ಲ. ಹಂಗಾರೆ ಊರು ಸುತ್ತಾಡ್ಕೊಂಡು ಬರ್ಬೇಕು ಅಂತೀಯಾ? ಆಯ್ತು ಆಯ್ತು ಆಯ್ತು, ಹೋಗ್ಬಿಟ್ಟು ಬನ್ನಿ. ಹಾ, ತಗೊಳ್ಳಿ. ಇಷ್ಟೊಂದು ಇರ್ಲಿ, ಖರ್ಚು ಇಟ್ಕೊಳ್ಳಿ. ರಾಜು, ಇವ್ರು ಊರು ಸುತ್ತಾಡ್ಕೊಂಡು ಬರಲು ಡ್ರೈವರ್ನಿಗೆ ಹೇಳಪ್ಪ. ಸರ್ ಸರ್, ಕಾರು ಇರ್ಲಿ ಬಿಡ, ಅಜ್ಜ ಹೊಯ್ಟ್ ಬರ್ತೀವಿ. ಬರ್ತೀವಿ ಸರ್.
ಇಲ್ಲಿ ಸ್ವಲ್ಪ ಇರಿ, ನಾವು ಆಚೆ ಹೋಗ್ಬಿಡ್ತೀವಿ. ಎಲ್ಲಿಗಮ್ಮ? ಅಗೋ ಅಲ್ಲಿ ಕಾಣ್ತಾ ಇಲ್ವಾ ಆ ಮರ್ಕೆಳಗಡೆ ಗಿರಿಶಾಸ್ತ್ರದವನು, ಅವನ್ ತಕ್ಕೋಗಿ ನಮ್ಮ ಮನೆ ಬರ ಏನಂತ ಕೇಳ್ಕೊಂಡ್ ಬರ್ತೀವಿ. ಬಸ್ ಇಲ್ಲೇ ಇರು. ಸರಿ, ಇಲ್ಲೇ ಇರು. ಈಗ ಬಂದ್ಬಿಡ್ತೀವಿ. ಭಗವಂತನ ಕೃಪೆಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ನೀವು ಯಾವುದಕ್ಕೂ ಏನು ಯೋಚನೆ ಮಾಡಬೇಡಿ. ಈ ವರ್ಷ ಚೆನ್ನಾಗಿದೆ. ನಮಸ್ಕಾರ. ನಮ್ಗೆ ಹೊಸ ಶಾಸ್ತ್ರ ಹೇಳ್ತೀಯಾ? ಹೇಳ್ತೀನವ್ವ. ವೀರೇಶ, ಇನ್ನೂ ಇವ್ರನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಏನೋ ನಮ್ಮ ಮನೆ ಬರ ಹಿಂಗಾಗೋಯ್ತು ನೋಡು. ಯಜಮಾನ್ರೆ, ಅಲ್ಲೇನು ಅಷ್ಟೊಂದು ಜನ ಗುಂಪು? ಗಿಳಿಶಾಸ್ತ್ರ ಹೇಳ್ತಾ ಇದೆ. ಗಿಳಿಶಾಸ್ತ್ರ ಹೋಗಿ ನೀವು ಕೇಳಿ. ಸಂತೋಷ. ಲೇ ಶರಣೇಶ, ಗಿಳಿಶಾಸ್ತ್ರ ಕೇಳೋಣ ಬಾರೋ. ಅಯ್ಯೋಗ, ಅವನೇನ್ ಶಾಸ್ತ್ರ ಕೇಳೋದು? ನಮ್ಮ ಮನೆ ಬರ ನಮಗ್ ಗೊತ್ತಿಲ್ವಾ? ಏ ಸುಮ್ನೆ ಕೇಳೋಣ ಬಾರೋ. ಸರ್ ನಡಿಯಪ್ಪ. ಅರೆ ಗಿಳಿರಾಮ ಪಂಚ ರಂಗಿರಾಮ. ಅಯ್ಯೇ, ನಮ್ಮ ಹಣೆ ಇದಕ್ಕೇನ್ ನೀನು? ಸರಿ ಕೇಳು ಗಿರೀಶಾಸ್ತ್ರ. ಹೇಳಪ್ಪ. ಹಾ ಹೇಳಪ್ಪ. ಅವನ ಹೆಸರು ಶರಣೇಶ ಅಂತ. ನಿಮ್ಮ ಹೆಸರೇನು? ಶರಣೇಶ. ಹೇಳಿದ್ರ್ಯಾ, ನೀವು ಮಾತಾಡಿದ್ದೆಲ್ಲ ಇದರಲ್ಲಿ ಇದೆ. ನಮ್ಮ ಹತ್ರ ನೀವು ಮಾತ ನಡೆಯೋದಿಲ್ಲ, ಸಾಲಿನ ಹತ್ರ ಸರಸ ಆಡ್ತಾ ಇದ್ದೀರಾ. ಇದು ಯಮಧರ್ಮರಾಜನ ಕೋಟೆ, ಇಲ್ಲಿ ಒಳಗ್ ಬರ್ಲಿಕ್ಕೆ ದಾರಿ ಇದೆಯೇ ವಿನಃ ಹೊರಗೆ ಹೋಗೋಕೆ ದಾರಿ ಇಲ್ರಿ ಅಮ್ಮ. ನಮ್ಮನ್ನ ಯಾಕೆ ಈ ರೀತಿ ಹಿಂಸೆ ಮಾಡ್ತೀರಾ? ನಮ್ಮ ಪಡಗ ಬಿಟ್ಬಿಡಿ, ನಮ್ಮ ಹಳ್ಳಿಗೆ ಹೊರಟೋಗ್ತೀವಿ. ಹೌದು ಬಾಯಿ, ಇನ್ನೊಂದ್ಸಲ ಹೋಗ್ಲಿ ಪ್ರಯತ್ನ ಪಟ್ಟೆ ನಿಮ್ಮ ಗಂಡಂದೆ. ಅಯ್ಯೋ ಹಾಗೆ ಮಾಡ್ಬೇಡಿ, ನಿಮ್ ಕಾಲಿಗೆ ಬಿಡ್ತೀವಿ. ನೀ ಹಂಗೆಲ್ಲ ಮಾಡ್ಬೇಡಿ, ನಾವು ಹಳ್ಳಿ ಕೊಂಡೊಯ್ತೀವಿ. ಬಸ್ರಿ, ನನ್ ಮಗಳಿಗೆ ಮದ್ವೆ ಆದ್ರೆ ಸಾಕು ಅಂತ ದೇವರಿಗೆ ಹರಕೆ ಕಟ್ಕೊಂಡಿದ್ದೆ. ಆ ಹರಕೆ ಪೂರೈಸ್ಕೊಂಡ್ ಬರೋಷ್ಟೊಳಗಾಗಿಲ್ಲ. ಪಾಪಿಷ್ಟೆ ನಮ್ ಮರ್ಯಾದೆಗೆ ಬೆಂಕಿ ಇಟ್ಬಿಟ್ರು. ಮುಖ್ಯ ನಮ್ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ನಮ್ ಪೂಜೆ ದೇವರಿಗೆ ತಲುಪಲಿಲ್ಲ ಅಂತ ಕಾಣುತ್ತೆ. ಯಾಕಂಗಂತೀರಾ? ಏನ್ ನಡೆದ್ರು ಏನ್ ಮಾಡಿದ್ರು ಎಲ್ಲ ದ್ಯಾವರ ಚಿತ್ತ. ಮದ್ವೆ ಆದ ಹೆಣ್ಣು ಗಂಡನ ಮನೆ ಬಿಟ್ಟು ಓಡೋದ್ರೆ ಹಣ ಮರ್ಯಾದೆ ಏನಾಗುತ್ತೆ? ಎಲ್ರು ಹೀಗ್ ಕೂತು ಮಾತಿನಲ್ಲಿ ಕಾಲ ಕಳೆದಕ್ಕಿಂತ ಬೆಂಗಳೂರಿಗೆ ಹೋದ್ರೆ ಎಲ್ರು ಒಂದೊಂದ್ ಕಡೆ ಹುಡುಕ್ಬಹುದಲ್ಲ. ಹೋಗಣ್ಣನ್ರಿ. ಏನಂತೀರಾ? ಅಯ್ಯೋ ನಿಮ್ಗೆ ಯಾಕೆ ಕಷ್ಟ? ಇದಕ್ಕೆ ಅಂತಾನೆ ನಮ್ಮ ಹುಡುಗರು ಪಟ್ಟಣಕ್ಕೆ ಹೋಗವ್ರೆ, ಪಾತಾಳದಾಗಿದ್ರು ಹುಡುಕಿ ಹೇಳ್ಕೊಂಡ್ ಬರ್ತಾರೆ. ನೀವು ಧೈರ್ಯವಾಗಿರಿ. ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು. ಮುದ್ದಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗೊತ್ತಾಗಿ ಗೋಡ ಬಿಟ್ಟು ಜೋಡಿ ಬಿಟ್ಟು ಪೂ ಎಂದು ಹಾಗೋಯ್ತು. ಎಲ್ಲಿ ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು ಎಲ್ಲಿ, ನನ್ನ ಗಿಳಿ ಮರಿಯು. ತ
ತಮ್ಮ ನಿನ್ನ ಮಾತ ಕೇಳಿ ಪುಟ್ಟದೆಂದು ಗಿಳಿಯ ತಂದೆ ಒಳ್ಳೆ ಒಳ್ಳೆ ಹಣ್ಣ ತಿನ್ನಿಸಿ ಮುದ್ದು ಮಾಡಿ ಸಾಕಿಕೊಂಡೆ ನಂಬಿಕೊಂಡ ನನ್ನ ಬಿಟ್ಟು ಹಾರಿ ಹೋಯ್ತು ಕೈಯ ಕೊಟ್ಟು ಬಿಸಿಲಿನಲ್ಲಿ ಬಾಡಿ ಬೆಂದು ಮಳೆಯು ಬರಲು ನೆಂದು ನೊಂದು ಏನಾಯ್ತು ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಬೀದಿ ಅಲ್ಲದು ಬಂದೆ ಎಲ್ಲು ಗಿಳಿಯ ಕಾಣದಾದೆ ಬೀದಿ ಬೀದಿ ಅಲೆದು ಬಂದೆ ಎಲ್ಲು ಗಿಳಿಯ ಕಾಣದಾದೆ ಅಯ್ಯೋ ನನ್ನ ಜಾಣ ಮರಿಯೇ ನನ್ನ ಅಗಲಿ ಎಲ್ಲಿ ಹೋದೆ ಅಯ್ಯೋ ನನ್ನ ಜಾಣ ಮರಿಯೇ ನನ್ನ ಅಗಲಿ ಎಲ್ಲಿ ಹೋದೆ ನಿನ್ನ ಬಿಟ್ಟು ಬಾಳಲಾರೆ ಬರದೆ ಹಳ್ಳಿಗೆ ಹೋಗಲಾರೆ ಆಸೆ ತೋರೋ ಜನಗಳುಂಟು ಬಲೆಯ ಬೀಸೋ ದುರುಳರುಂಟು ಅಮ್ಮಮ್ಮ ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಎಲ್ಲಿ ನನ್ನ ಗಿಳಿ ಮರಿಯ ಒಂದು ಮಾತು ಹೇಳದಂತೆ ಏಕೆ ಹೀಗೆ ಹಾರಿಹೋದೆ ನನ್ನ ಪ್ರೀತಿ ಎಂತದೆಂದು ಏಕೆ ನೀನು ಅರಿಯದಾರೆ ಜೋಡಿ ಇಲ್ಲದೆ ಹೇಗೆ ಅಲಿವೆ ಹಸಿವ ನೀನು ಹೇಗೆ ತಡಿವೆ ನನ್ನ ಕೂಗು ಕೇಳದೇನು ಇನ್ನು ಕರುಣೆ ಬಾರದೇನು ಗಿಳಿಯಮ್ಮ ಎಲ್ಲಿ ನನ್ನ ಗಿಳಿ ಮರಿಯು ಎಲ್ಲಿ ನನ್ನ ಗಿಳಿ ಮರಿಯು ಮುತ್ತಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗುಟ್ಟಾಗಿ ಗೋಡ ಬಿಟ್ಟು ಜೋಡಿ ಬಿಟ್ಟು ಪೂರೆಂದು ಹಾರಿತು ಎಲ್ಲಿ ನನ್ನ ಗಿಳಿ ಮರಿಯು ಎಲ್ಲಿ ನನ್ನ ಗಿಳಿ ಮರಿಯು ಎಲ್ಲಿ ನನ್ನ ಗಿಳಿ ಮರಿಯು ಎಲ್ಲಿ ನನ್ನ ಗಿಳಿ ಮರಿಯು ಗಿಳಿ ಮರಿ ಹುಡುಕ್ತಾ ಇದ್ದೀರಾ ಸ್ಟೇಷನ್ ಅಲ್ಲಿ ಇದಾರೆ ನಾವ್ ಹೇಳಿದ್ ನಿನ್ಗೆ ಅರ್ಥ ಆಗ್ಲಿಲ್ಲ ಕಣಯ್ಯ ನಾವು ಗಿಳಿಗಳನ್ನ ಹುಡುಕ್ತಾ ಇಲ್ಲ ಮತ್ತೆ ಹಳ್ಳಿಯಾಗಿಂದ ನಮ್ ಹೆಂಡತಿ ಹೇಳ್ದಕ್ಕೆ ಪಟ್ಟಕ್ ಬಂದ್ಬಿಟ್ಟವ್ರೆ ಅವ್ರನ್ನ ಹುಡುಕ್ತಾ ಇದೀವಿ ಯಾಕ್ರಯ್ಯ ಅಲ್ಕಿಸಿತೀರಾ ನಿಮ್ಮವರು ಅಲ್ಲೇ ಇದ್ದಾರೆ ನಡೀರಿ ಸರಣೇಶ ಗಿಳಿಮರಿಗಳು ಅಲ್ಲೇ ನಮ್ಮವರು ಅಲ್ಲೇ ನಡೆಯುವಾಗ ಎಲ್ಲಿ ನನ್ನ ಗಿಳಿಮರಿಗಳು ಇಲ್ಲೇ ಇದ್ದಾರೆ ನಡೆಯ ಲಾಕಪ್ಗೆ ಲಾಕಪ್ ಯಾಕೆ ನಾವೇನ್ ತಪ್ಪಣದ್ವು ನನಗೆ ಎದುರು ಉತ್ತರ ಕೊಡ್ತೀಯಾ ಹಲೋ ಶರಣೇಶ್ ನಿತ್ಯಾನಂದ ಹೌರ್ ಯು ಫೈನ್ ಇವ್ರು ನಿಮ್ಗೆ ಗೊತ್ತಾ ಇವ್ರು ರೇಷ ನೋಡಿ ಹಗಲೊತ್ ಮನೆ ನೋಡ್ಕೊಂಡು ರಾತ್ರಿ ಹೊತ್ತು ಬೀಗ ಹೊಡೆಯೋ ಕದಿಯ ಮುರು ಅನ್ಕೊಂಡ್ಬಿಟ್ಟಿದ್ದೆ ಸಾರ್ ಇವ್ ನನ್ನ ಫ್ರೆಂಡ್ ಕಣಯ್ಯ ಹೋಗಿ ಕಾಫಿ ತಗೊಂಬರಯ್ಯ ಎಸ್ ಸರ್ ರೀ ಬೇಗ ಕಾಫಿ ತಗೊಂಬನ್ ಎಸ್ ಸರ್ ಏನು ಇದೆಲ್ಲ ನಿನ್ ವೇಷ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತಪ್ಪ ಅದಕ್ಕೆ ನನ್ನ ಹೆಂಡತಿನೂ ನನ್ನ ತಮ್ಮನ ಹೆಂಡತಿನೂ ಬೇಜಾರು ಮಾಡ್ಕೊಂಡು ಹಳ್ಳಿ ಬಿಟ್ಬಿಟ್ಟು ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾರೆ ಅವರನ್ನು ಹುಡುಕೊಂಡು ನಾವೀ ವೇಷ ಹಾಕೊಂಡು ಅಲಿತಾ ಇದ್ದೇವೆ ಸರ್ ನೀವ್ಯಾಕೆ ಈ ತಾಗ್ಪತ್ರ ತಗೊಂಡ್ರಿ ಅಲ್ಲ ಫೋಟೋ ಸಮೇತ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ರೆ ನಾನೇ ಹುಡುಕ್ಬಿಡ್ತಾ ಇದ್ದಲ್ಲ ಅಲ್ಲ ಸರ್ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ ನಮ್ಮ ಸಂಸಾರದ ಗುಟ್ಟನ್ನು ನಾವೇ ಯಾಕೆ ಡಂಗುರ ಹೊಡ್ಕೊಂಡು ಸಾರ್ಬೇಕು ಅಂತ ಹೇಳಿ ಈ ವೇಷ ಹಾಕೊಂಡು ಅಲಿತಾ ಇದ್ದೀವಿ ಅಕಸ್ಮಾತ್ ಅವ್ರು ಸಿಗ್ಲೇ ಇಲ್ಲ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಫೋಟೋಸು ತಂದಿದ್ವಿ ಹೌದಾ ವೆರಿ ಗುಡ್ ಇವ್ರಾ ನೀನ್ ನೋಡಿದ್ಯಾ ಇವ್ರನ್ನ ಎಲ್ಲೋ ನೋಡ್ದಾಗಿದೆ ಇವ್ರ ವಿಷಯ ಬಿಡಿ ಇವ್ರು ನೀನು ಸಿಕ್ಕಿದ್ರು ಅನ್ಕೊಳ್ಳಿ ಈಗ
ನಿಮ್ಮಿಬ್ಬರಿಂದ ನನಗೆ ಒಂದು ಹೆಲ್ಪ್ ಆಗಬೇಕಾಗಿದೆ. ನಮ್ಮಿಬ್ಬರಿಂದ ಏನದು ಹೇಳಿ ಹೇಳ್ತೀನಿ. ಮಾತಾಡ್ತಾ ಇರೋದು ಇಲ್ಲಿ ಪೆಟ್ಟಿಗೆ ತುಂಬಾ ಕೋಟ ನೋಟಿದೆ ಬನ್ನಿ ತಕ್ಷಣ. ಹೌದು ಡಾಕ್ಟರ್. ಅಯ್ಯೋ ಮಂಕೆ, ನಾನು ನಿಜವಾಗ್ಲೂ ಫೋನ್ ಮಾಡಿದ್ದೆ ಅಂತ ತಿಳ್ಕೊಂಡಿದ್ದೀರಾ ನೋಡಿ ಇಲ್ಲಿ. ಓ, ಕನೆಕ್ಟೇ ಮಾಡ್ಲಿಲ್ಲ. ಅಬ್ಬ, ನನ್ನ ಎದೇನೆ ಹೊಡೆದೋಯ್ತು ಗೊತ್ತಾ. ನೋಡು ಇನ್ನೊಂದ್ಸಲ ಈ ತರಲ್ಲ ತಮಾಷೆ ಮಾಡ್ಬೇಡ ನೀನು. ಇಷ್ಟು ಹೆದರಿಕೆ ಇರೋರು ಈ ಕೋಟ ನೋಟ್ ಬಿಸ್ನೆಸ್ ಯಾಕ್ರಿ ಮಾಡ್ತಿದ್ದೀರಿ? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ನನ್ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಇದನ್ನೆಲ್ಲ ಯಾಕೆ ಸೀಕ್ರೆಟ್ ಆಗಿಡ್ತಿದ್ರಿ? ಶೋಭಾ ನೋಡು, ಇನ್ಮೇಲೆ ನಿನ್ನ ಹತ್ರ ಯಾವ ಸೀಕ್ರೆಟ್ ಮುಚ್ಚಿಡಲ್ಲ. ಓಕೆ? ಅಲ್ಲ ಡಾರ್ಲಿಂಗ್, ಈ ಚಿಲ್ಲರೆ 150ರಲ್ಲಿ ಏನ್ ಸಂಪಾದನೆ ಮಾಡೋಕ್ಕಾಗುತ್ತೆ? ನೀವು ಅನ್ನಿ, ಫಾರಿನ್ ಕರೆನ್ಸಿ ಪ್ರಿಂಟ್ ಮಾಡ್ಸೋಕೆ ನಾನ್ ಫೈನಾನ್ಸ್ ಮಾಡಿಸ್ತೀನಿ. ಶೋಭಾ ನಿಜಾನ? ಹೌದ್ರಿ, ನನ್ನ ಫ್ರೆಂಡ್ ಒಬ್ರಿದ್ದಾರೆ ಕೋಟ್ಯಾಧೀಶರು, ಅವ್ರು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ಫೈನಾನ್ಸ್ ಮಾಡ್ತಾರೆ. ಹೌದಾ? ಶೋಭಾ ನನ್ನ ನಂಬು, ನಿಮ್ಮವ್ರನ್ನ ಮೊದಲು ನನಗೆ ಪರಿಚಯ ಮಾಡಿಸ್ಕೊಡಿ ಶೋಭಾ. ಖಂಡಿತವಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮೊದಲು ಅದನ್ನೆಲ್ಲ ಎಲ್ಲಿ ಪ್ರಿಂಟ್ ಮಾಡ್ತೀರಿ ಹೇಳಿ? ನಾನೇ ಪ್ರಿಂಟ್ ಮಾಡ್ತೀನಿ, ಪ್ರಿಂಟ್ ಮಾಡೋರೇ ಬೇರೆ, ಓಣ ಆರ್ಟ್ಸ್ ಕಮಿಷನ್ ತಗೊಳ್ಳೋದಷ್ಟು ಅಷ್ಟೇ. ಹಾಗಾದ್ರೆ ನೀನೇ ಯೋಚನೆ ಮಾಡೋಣ, ನಿಮ್ಮವ್ರನ್ನ ನಮ್ಮವ್ರ ಪರಿಚಯ ಮಾಡಿಸು, ಬಿಸ್ನೆಸ್ ಅವ್ರದ್ದು, ಕಮಿಷನ್ ನಮ್ದು, ಕುಂತ್ಕಡೆ ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಹೇಗಿದೆ ಐಡಿಯಾ? ಏನ್ ತಲೆರಿ ನಿಮ್ದು, ಈ ಕುಮಾರ್ ಸ್ಪ್ರೈನ್ ಅಂತ ತಿಳ್ಕೊಂಡಿದ್ಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ. ಬೆಳಗ್ಗೆ ಎದ್ದ ಕೂಡ ಅದೇ ಕೆಲಸ ತಾನೇ. ನಮಸ್ಕಾರ ಬಾಸ್, ಇಬ್ಬರನ್ನೂ ಕರ್ಕೊಂಡು ಬಂದಿದ್ದೇನೆ ಬಾಸ್. ಕರ್ಕೊಂಡು ಬಂದಿದ್ಯಾ? ಜಸ್ಟ್ ಅ ಮಿನಿಟ್. ಮ್ಯಾನೇಜರ್, ಆ ಶ್ರೀದೇವಿ ಪಕ್ಕದಲ್ಲಿದ್ದಾಳಲ್ಲ, ಆಮಾನಂದ, ಅವಳನ್ನೇ ನಮ್ಮ ಆಳನ್ನು ಕಳಿಸ್ಕೊಡ್ತೀನಿ, ಅವನ ಜೊತೆ ಕಳಿಸ್ಕೊಡಿ. ಆ ಶ್ರೀದೇವಿ ಮಾತ್ರ ಅಲ್ಲೇ ಇರಬೇಕು. ನಿಮ್ಗೇನಾದ್ರೂ ಕೆಲಸ ಇದ್ರೆ ನೀವು ಹೋಗು. ಓಕೆ? ಮಾನಂದ, ಕರ್ದನಜ್ಜ, ನೀನು ತುಂಬಾ ಅದೃಷ್ಟಶಾಲಿ. ಯಾಕೋ ಬಾಸ್ ಕರಿತಾ ಇದಾರಂತೆ ಹೋಗಮ್ಮ. ಯಾಕೆ? ಅದೇನೋ ಕೆಲಸ ಕೊಡ್ತಾರಂತೆ ಹೋಗಮ್ಮ. ನಮಗ್ ಕೆಲಸ ಬೇಡ, ಪಲ್ಸು ಬೇಡ, ಮೊದಲು ನಮ್ಮ ನಾವು ಊರಿಗೆ ಕಳ್ಸ್ಬಿಡು. ಅದು ನನ್ನ ಹತ್ರ ಹೇಳಿದ್ರೆ ಏನ್ ಬಂತು? ಬಾಸ್ ಹತ್ರ ಹೇಳಿದ್ರೆ ಊರಿಗೆ ಕಳಿಸೋ ಏರ್ಪಾಟಾದ್ರೂ ಮಾಡ್ತಾರೆ. ಮನಂದ ಹೋಗಿ ಕೇಳ್ಕೊಂಬಾರೆ. ಅಜ್ಜ, ನಾನ್ ಕೇಳೇ ಬಿಡ್ತೀವ್ನಿ, ಇವತ್ತೇ ಹೋಗ್ಬೇಕು ಅಂತ ಕೇಳ್ತೀವ್ನಿ. ಆಯ್ತಮ್ಮ, ಆಗ್ಲಮ್ಮ, ಬರ್ತೀನ್ ಕಣ್ಸಿರಿ. ಹುಷಾರಾಗಪ್ಪ, ನಡೆಯ. ನಮಸ್ಕಾರ. ಹಲೋ ವಿಲೇಜ್ ಬ್ಯೂಟಿ. ಅರೆ ಯಾಕೆ ಹೆದರ್ಕೋತೀಯಾ? ಹೆದರ್ಕೋಬೇಡ ಚಿನ್ನ, ನಾನಿದ್ದೀನಿ. ನಿನ್ ಕೈ ಹಿಡಿತೀನಿ, ಬೇಕಾದ್ರೆ ನಿನ್ ಕಾಲ್ ಬೇಕಾಡ್ಕೊತೀನಿ, ನನ್ನ ಆಚೆಗೆ ಕಳ್ಸ್ಬಿಡು. ಕಳ್ಸ್ಕೊಬೇಕಾ? ನಿನ್ನ ಕಳ್ಸ್ಕೊಡಕ ನಾನು ಇಷ್ಟು ದಿವಸದಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯಾ ನೋಡು? ಇದು ನಿಮ್ ಹಳ್ಳಿ ಅಲ್ಲ, ಗೊತ್ತಾಯ್ತಾ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಆಗೋದೇ ಇಲ್ಲ. ನೋಡೋ, ನಾನ್ ಹೇಳ್ದಂಗ್ ಕೇಳಿದ್ರೆ ನಿನಗೆ ಒಳ್ಳೇದು. ಹ್ಮ್, ಬಾ ಬಾ ಮರಿ, ಬಾ ಇರ್ಲಿ ಬಾ. ಅರೆ ಬಾ, ಅರೆ ಚಿನ್ನಾ.
ಮಂಗೇಶ್ ಬಾಯ್, ನಾಚಿಕೆ ಆಗಲ್ಲ ನಿನಗೆ? ಇದೇ ತರ ಒಂದು ಹುಡುಗಿನ ಕೆಡ್ಸಕ್ ಹೋಗಿ ಅವಳು ನಿನ್ ಕೆನ್ನೆ ಕಚ್ಚಿ ಸೆಪ್ಪಿಗಾಗಿ ತಾಯವರೆಗೊಂದು ಗುರ್ತಿಟ್ಬಿಟ್ಲಲ್ಲ, ಯಾವ ತಾನೈ ದಿಮಾಕ್ ನೈ? ನಾಚಿಕೆ ಆಗಲ್ಲ ನಿನಗೆ? ಇನ್ನು ಎಷ್ಟು ಸಲ ಬುದ್ಧಿ ಹೇಳೋದ್ ನಿನಗೆ? ಏ ಖಾನ್, ನನಗೆ ಯಾವನ ಬುದ್ಧಿ ಹೇಳಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಟ್ಟ. ಏನಂದೆ? ಐ ಸೇ ಗೆಟ್ ಸಾಲಾ ಹಮ್ಕೋ, ಗೆಟ್ ಔಟ್ ಬೋಲ್ತಾ ತುಮ್. ನನ್ ಬಿಟ್ಬಿಡು, ಬಿಟ್ಬಿಡು ನನ್ನ. ಇನ್ನೊಂದ್ ಸಲ ಇಲ್ಲ ಇಲ್ಲ, ನಿನ್ ಮೇಲೆ ಮಾಡಿದ್ರೆ ನಿನ್ನಾಣೆ, ನಿಮ್ಮ ಪ್ರಾಣೆ. ಅರೆ ತೇರಾ ಬಾಪ್ ಕಾಣೆ ಬೋಲು. ನಮ್ಮ ಪ್ರಾಣೆ, ನಮ್ಮ ಪ್ರಾಣೆ. ಮಂಗೇಶ್ ಬಾಯ್, ನಾನೇನೇ ಹೇಳಿದ್ರು ನಿಮ್ದುಕಿ ನಮ್ದುಕಿ ದೋಸ್ತಿ ಕೊನೆವರೆಗೂ ಉಳಿಬೇಕು, ನಮ್ದುಕಿ ಬಿಸ್ನೆಸ್ ಕೊನೆವರೆಗೂ ಬೆಳಿಬೇಕು. ಅರ್ಥವಾಯ್ತು, ಅರ್ಥವಾಯ್ತು. ಏನೋ ಗೊತ್ತಿಲ್ದೆ ನಡೆದೋಯ್ತು, ಮರ್ತು ಬಿಡು. ಚಮರ ಬಾತ್ ಸುನು, ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಅಷ್ಟೊಳಗೆ ಇಪ್ಪಾಜೀತಿ ಏನದ್ ಹೇಳು. ಅಮರ ಡಾಕ್ಟರ್ ಕುಮಾರಣ್ಣ, ದೋ ಬಡಿ ಕರೋಡ್ಪತಿ ಫೈನಾನ್ಸರ್ ಕುಲ್ಲಾಕೋಯ, ಅವ್ರ ಹತ್ರ ಮಾತಾಡಿ ನಮ್ದುಕಿ ಬಿಸ್ನೆಸ್ ಪಕ್ಕಾ ಮಾಡ್ಬೇಕು. ಅನ್ನಡಿ ಹೋಗೋಣ. ಯಾರೋ ಯಾರೋ ಅವ್ ಅರೆ ಅವ್ ಬೇಟಿ ಮಂಗೇಶ್ ಬಾಯ್, ಮಾಪಿ ಮಂಗ್ಳು, ಕ್ಷಮಾ ಕೇಳು. ನಾನಾ? ಮಂಗೇಶ್ ಬಾಯ್, ಮಾಫಿ ಮಾಂಗ್ಲೋ. ನೋಡಮ್ಮ, ಇಲ್ಲಿ ನಡೆದಿದ್ದು ಮರೆತು ಬಿಡು, ಇನ್ನು ಮುಂದೆ ನನ್ನಿಂದ ನಿನಗ್ ತೊಂದರೆ ಆಗಲ್ಲ. ನಮ್ಮನ್ನ ನಮ್ಮ ಊರಿಗೆ ಕಳಿಸ್ಬಿಡು, ನಾವ್ ಹೊಂಟೋಯ್ತೀವಿ, ನಮ್ಮ ಅಪ್ಪನಿಗೆ ನಾವ್ ಇಲ್ಲಿ ಇರಕ್ಕಿಲ್ಲ. ಅಚ್ಚಾ ಅಚ್ಚಾ, ಏ ಚಾರ್ ದಿನ ಠೇರೋ, ಅಮರ ಬಿಸಿನೆಸ್ ಓನೇದು, ಬಾದ್ಮೇ ಖುಷಿ ಸೇ ಅಲ್ಲಿಗೆ ಜೋ. ಹಂಗಂದ್ರೆ? ಅಂದ್ರೆ ನಾಲ್ಕು ದಿನ ಇಲ್ಲೇ ಇರು ಅಂತಾನೆ. ಡಾರೋ ಮತ್ ಬೇಡಿ, ಡಾರೋ ಮತ್, ಎದುರು ಬೇಡ, ನಾನು ಇದೀನಿ. ಚಲ ಚಲ, ರೈಟ್ 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 ರೈಟ್. ಆಯ್ತು, ನಾನು ಬರ್ತೇನೆ. ಒಪ್ಪ ಮಾಡ್ಕೋಬೇಡಿ, ಇದು 5 ನಿಮಿಷ ಬಂದ್ಬಿಡ್ತಾರೆ. ರಿಂಕ್ಷನ್ ಅಂತ ಗೊತ್ತೀರಾ? ಅಗೋ, ಅವರೇ ಬರ್ತಾ ಇದಾರಲ್ಲ, ಬಂದ್ಬಿಟ್ರು. ಬನ್ನಿ ಬನ್ನಿ. ಮಂಗೇಶ್ ಬಾಯ್, ಇದು ತೋಚಿತ್ತು ರಂಜನ. ಅವರು ಚಿತ್ರಂಜನ್, ಚಿಚ್ಚರಂಜನ್, ಚಿಚ್ಚರಂಜನ್. ಓತ ಲೋಕೋ ಇಂಜನ. ಅವರು ಮಿಸ್ಟರ್ ಲೋಕರಂಜನ್. ಓಹೋ, ಲಕ್ಷ್ಮಿ ರಂಜನ್, ಲೋಕರಂಜನ್. ಆಯ್ತಾ. ಅರೆ ಬಾಯ್ ಸಾಬ್, ಇದು ಅಮರ ಮಂಗೇಶ್ ಬಾಯ್, ನಾವು ಇಬ್ರು ಬಿಸಿನೆಸ್ ಪಾರ್ಟ್ನರ್. ಚಿಂತೋ, ತಾನಣ್ಣ ಮಂಗಣ್ಣ ಇಬ್ರು ಉರ್ಸಿಂಗಿ ಮರ್ಸಿಂಗಿಗಳ ತರ ಇಲ್ವಾ? ಲೋಕು ಚಿಂತ, ನಾವು ಲಾಸ್ ವೆಗಾಸ್ ನಲ್ಲಿದ್ದಾಗ
ಎಂತೆಂತ ಕ್ಲಬ್ಸ್, ಕ್ಯಾಸಿನೋಸ್, ರೆಸ್ಟೋರೆಂಟ್ಸ್ ನೋಡಿದೀವಿ. ಅದರ ಮುಂದೆ ಈ ಹೋಟ್ಲು ಬಾಚಲು ಬಾತ್ರೂಮ್ ಇದ್ದಾಗಿದೆ. ಅರೆ ಅರೆ ಬಾತ್ರೂಮ್ ಕಾ ಬಾತ್ ಚೋಡೋ ಬೈ, ವ್ಯಾಪಾರ ಕಾ ಬಾತ್ ಕರೋ, ವ್ಯಾಪಾರ ಕಾ ಬಾತ್ ಕರೋ. ನಮ್ ವಿಷಯ ಎಲ್ಲ ಇವ್ರಿಗೆ ತಿಳಿಸಿದ್ರಿ ತಾನೆ? ಎಲ್ಲಾ ವಿಷಯ ಇಂಜೆಕ್ಟ್ ಮಾಡ್ಬಿಟ್ಟಿದೀನಿ, ಒಂದೊಂದ್ ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮಿಸ್ಟರ್ ಮಂಗೇಶ್, ನಿಮ್ ವಿಚಾರನೆಲ್ಲ ಡಾಕ್ಟರ್ ನಮಗೆ ಹೇಳಿದ್ದಾರೆ, ಆದ್ರೆ ನಮ್ ವಿಚಾರ ನಿಮ್ಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ನಮಗೆ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ ಆಗಿ ನಡೀತಿದ್ಯಾ, ಪೊಲೀಸ್ನವರಿಂದ ಯಾವ ತೊಂದ್ರೆನೂ ಇಲ್ವಾ, ನಿಮಗೆ ಬೇಕಾದ ರಕ್ಷಣೆನೆಲ್ಲ ಮಾಡ್ಕೊಂಡಿದ್ದೀರಾ ಅನ್ನೋದು ಗ್ಯಾರಂಟಿ ಆದ್ಮೇಲೆ ಎಷ್ಟು ಕೋಟಿ ಕೋಟಿ ಬೇಕಾದ್ರೂ ಕೊಡ್ತೀವಿ. ಏನ್ ಲೋಕೋ ಕ್ಯಾ ಕೊಡ್ತು? ಅರೆ ಅರೆ ಭಾಯ್ ಸಾಬ್, ತುಮಾರಿ ಗ್ಯಾರಂಟಿ ಗೆ ಲಿಯೇ ಹಮಾರಿ ಜಾನ್ ಭೀ ದೇ ಸಕ್ತಾ ಹೈ. ಪಹಲೇ ಹಮಾರ ಕಾಮ್ ದೇಖೋ, ಹಮಾರ ಜಾಗಾ ದೇಖೋ, ಹಮಾರ ಸ್ಟಾಫ್ ದೇಖೋ. ಆವ್ 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 ಲೋಕೋ. ಎಂತ ಐ ಆಮ್ ಟೈರ್ಡ್. ನೀನ್ ಹೋಗಿ ಅದೇನಿದ ಅವೆಲ್ಲ ನೋಡ್ಕೊಂಬಂದು ನನಗೆ ರಿಪೋರ್ಟ್ ಮಾಡು, ನಾನು ರೆಸ್ಟ್ ತಗೋತೀನಿ. ಅದೇನ ತಗಳಪ್ಪ, ಇವ್ರಿಗೆ ಸ್ವಲ್ಪ ರೆಸ್ಟ್ ರೂಮ್ ತೋರಿಸು. ಆಯ್ತಾ, ನಾನು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆಯ್ತಾ ಆಯ್ತಾ ಪಗಳು. ಆಮೇಲೆ ನೀವು ಆ ಕಡೆ ಅಲ್ಲ, ಬನ್ನಿ. ರೈ ಡಾಕ್ಟ್ರೆ, ನಿಮ್ಗೆ ಇಲ್ಲಿವರೆಗೂ ಬರೋದ್ ಪರ್ಮಿಷನ್, ಇಲ್ಲಿಂದ ಒಳಗಡೆ ಬರ್ಕೊಡುದು ಗೊತ್ತಾಯ್ತಾ? ನಾನ್ ಯಾಕೆ ಅಲ್ಲಿವರೆಗೂ ಬರ್ತೀನಿ? ನನಗೆ ಕೊಡೋ ಫೀಸ್ ಕೊಟ್ಬಿಡಿ, ನಾನು ಕಳ್ಸ್ಕೊಂಡ್ಬಿಡ್ತೀನಿ. ನಿಮ್ ಫೀಸ್ ಜೂಲಿ ಹತ್ರ ಅರೇಂಜ್ ಮಾಡಿದೀನಿ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಹೋ, ನಮ್ ವಿಷಯ ಅಲ್ಲಿ ಇಟ್ಟಿದಿರೋ, ಒಳ್ಳೇದು. ನೋಡಿ ಹೇಗಿದೆ. ನೋಟಿದ್ದ ಹಾಗೆ ಇದೆ. ಬನ್ನಿ ಬನ್ನಿ. ಮಂಗಣ್ಣ 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 ಅಲ್ಲ, ಮಂಗೇಶ್ ಅಂತ. ಯಾವ್ದೋ ಒಂದ್ ಏಶ್. ಅಲ್ಲೋ, ಇಷ್ಟೊಂದ್ ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಯಾರಾದ್ರೂ ಹೊರಗಡೆ ಹೋಗಿ ಬಾಯಿ ಬಿಟ್ರೆ ನಿಮ್ ಬಾಯಿಗೆ ಮಣ್ಣು ಬಿದ್ದು ತೊಂದ್ರೆ ಆಗಲ್ವೇ? ನಮಗೆ ಆತಕ್ ತೊಂದ್ರೆ, ನಮ್ ವಿಷಯ ತಿಳ್ಕೊಂಡವ್ರು ಯಾರು ಇಲ್ಲಿಂದ ಹೊರಗಡೆ ಹೋಗಂಗಿಲ್ಲ. ಅಕಸ್ಮಾತ್ ಹೋಗೋಕ್ ಪ್ರಯತ್ನ ಪಟ್ರೆ ಅವರೆಲ್ಲ ಹೋಗೋದು, ಅವ್ರ ಹೆಣ ಮಾತ್ರ ಹೋಗುತ್ತೆ. ನಿಮ್ಮನ್ನ ನೋಡಿದ್ರು ಗೊತ್ತಾಗತ್ತೆ, ನಿಮ್ಮನ್ನ ನೋಡಿದ್ರು ಗೊತ್ತಾಗತ್ತೆ. ಬನ್ನಿ ಬನ್ನಿ ಕಮಾನ್. ಏನ್ ಮಿಸ್ಟರ್ ಲೋಕರಂಜನ್, ಹೇಗಿದೆ ನಮ್ಮ ಏರ್ಪಾಡು? ಭಲೇ ಭಲೇ. ಇನ್ನು ನಿಮ್ ವಿಷಯ ಎಲ್ಲ ಗೊತ್ತಾಯ್ತು ಬಿಡಿ, ಮಿಕ್ಕ ವಿಷಯ ನಾವು ನೋಡ್ಕೋತೇವೆ. ನಿನ್ನ ಹಠ ಮಾಡಬೇಡ, ನಿನ್ನಾಗೆ ಹಠ ಮಾಡಿದ ಮೂರು ಹುಡುಗಿಯರಿಗೆ ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿದ್ದಾರೆ? ಅಯ್ಯೋ ಪಾಪಿ, ಕೊಲೆ ಮಾಡ್ಬಿಟ್ಟಿಯಾ? ಹೌದು. ಈ ಕುಮಾರ್ ಮನಸ್ಸು ಮಾಡಿದ್ರೆ ಪ್ರಾಣ ಉಳಿಸ್ತಾನೆ, ಇಲ್ಲ ಪ್ರಾಣ ತೆಗಿತಾನೆ. ಬಿ ಕೇರ್ಫುಲ್. ಇದೇ ಗೊತ್ತಾ? ಇಂಜೆಕ್ಷನ್, ಪಾಯ್ಸನಸ್ ಇಂಜೆಕ್ಷನ್. ಇದುವರೆಗೂ ಇದು 9 ಜನ ಇಲ್ಲ ಅನ್ಸಿದೆ. ನೀನ್ ಹತ್ಯವಳಾಗ್ಬೇಡ ಸುಮ್ಮನೆ ಅಪ್ಪ. ಕುಮಾರ್ ಕುಮಾರ್, ಏನಿದೆಲ್ಲ ಕುಮಾರ್, ನಾನು ಇಷ್ಟು ಉಪಕಾರ ಮಾಡಿದ್ದಕ್ಕೆ ಇದೇನ ಪ್ರತಿಫಲ? ಶೋಭಾ, ಯಾವತ್ತಿದ್ರು ನೀನ್ ನನ್ನ ಹೆಂಡತಿ ಆಗಲೇಬೇಕು. ಆಗ್ಬೇಕು ಅಂತ ತಾನೇ ನಿಮ್ಮ ಆಸೆ? ಹೌದು. ಆಗದೆ ಇದ್ರೆ ಕುಮಾರ್, ಎಷ್ಟು ಸುಲಭವಾಗಿ ಎಲ್ರು ಸಾಯಿಸ್ತಾ ಇದೀಯಾ? ಇನ್ಸ್ಪೆಕ್ಟರ್, ಎಸ್ ಮೇಡಮ್. ಇವ್ರು ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡಿದಿರ ತಾನೇ? ಎಸ್ ಮೇಡಮ್. ರೋಹಿ, ಇವ್ರನ್ನೆಲ್ಲ ಬಚ್ಚಿಟ್ಟು ನನಗೆ ಮೋಸ ಮಾಡ್ದ್ಯಾ? ಶಟ್ ಅಪ್. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಪೊಲೀಸ್ ಸಿ ಐ ಡಿ. ನಾನು ಹಳ್ಳಿಗೆ ಬಂದಿದ್ದು ನಿನ್ನನ್ನು ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದಲ್ಲ, ನಿನ್ನ ಹಳೆ ಚರಿತ್ರೆನ ಕಂಡು ಹಿಡಿದು ದೊಡ್ಡ ಮನೆ ಕಳ್ಸೋಕೆ. ಮಿಸ್ಟರ್ ಕುಮಾರ್, ಆರ್ ಎಂ ಪಿ, ಕೆ ಎಸ್ ಐ, ಡಾಕ್ಟ್ರು ಅಂತ ಹೇಳ್ಕೊಂಡು ಎಷ್ಟು ದಿವಸ ಅಂತ ಪೊಲೀಸರನ್ನು ತಪ್ಪಿಸ್ತೀಯಾ? ಇಷ್ಟು ದಿವಸ ದೇಶದ್ರೋಹ ಮಾಡಿ ಸಾಲದೆ ಈ ಖೋಟಾ ನೋಟ್ ಚಲಾವಣೆ ಬೇರೆ ಮಾಡ್ತೀಯಾ? ಸರ್, ನಾನಲ್ಲ ಸರ್, ಅದು ಪ್ರಿಂಟ್ ಮಾಡೋರು ಬೇರೆ. ಓ, ಅವರು ಬರ್ತಾರೆ. ಕಮಾ. ಸಾಬ್, ಎತ್ತೋ ಜೂಲಿ ಅಮರ್ ರಿಸೆಪ್ಷನಿಸ್ಟ್. ಹಲೋ, ಮಾತ್ ಮೇಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಚಲೋ ಚಲೋ. ಪುಷ್ಪ, ಓ ಪುಷ್ಪ, ಆಚಾರ್ಯ ಆಚಾರ್ಯ, ಓ ಪುಷ್ಪ, ಜಲ್ದಿ ಆಜಾ 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 ಇತ್ತೆ ಆಜಾ. ಸಾಬ್, ಎತ್ತೋ ಪುಷ್ಪ. ವಿಚ್ ಪುಷ್ಪ? ಪುಷ್ಟ ಪುಷ್ಪ. ಚಲೋ ಚಲೋ. ಮಾಲ್ತಿ, ಓ ಮಾಲ್ತಿ. ಸಾಬ್, ಮಾಲ್ತಿ. ವೇರ್ ಅಭಿಯ? ವೇರ್ ಆಜಾ? ವೇರ್ ಆತ್ ಮೇಲ? ಮಾಲ್ತಿ. 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 ಏನ ನೀನು ಪಜೀತಿ? ಹೋಗಿ ಪಜೀತಿನ. ಆಜಾ ಮಾಲ್ತಿ, ಆಜಾ ಮಾಲ್ತಿ. ಆತ್ ಮೇಲ? ಹಲೋ.
ಚಲ 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 ಮಿಸ್ಟರ್ ಖಾನ್ ಸಾಬ್, ನಿಮ್ಮ ಹತ್ರ ಇರೋರೆಲ್ಲ ಈ ತರದವ್ರೇನ? ಅರೆ ಅಭಿಯ ಸಾಬ್ ಇನ್ನೂ ಇದಾರೆ. ಏನ ನಿನ್ ಪಿಂಡ ಇರೋದೆಲ್ಲ ಇಂತಾವೆ? ಅರೆ ಪಿಂಡ ಪುಂಡ ಕ್ಯಾ ಸಾಬ್ ದೇಬಿಯ ದೇಬಿಯ ದೇಬಿನ ಭೂಬಿ. ಅರೆ ದೇಬಿಯ ಓ ದೇಬಿಯ ಆಜಾ 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 ಇತ್ತೆ ಆಜಾ ದೇಬಿಯ ಸಾಬ್ ಎತ್ತೋ ತಿತ್ತಿ ದೇಬಿಯ ತಿತ್ತಿ ದೇಬಿಯ ಸಾಕ್ ಹೋಗ್ಯ ದೇಬಿ ದೇಬಿ ದೇಬಿಯ ದೇಬಿಯ. ಅರೆ ಅರೆ ಪಿಟ್ ಹೋಗ್ಯ ರೈಟ್ 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 ಮಿಸ್ಟರ್ ಖಾನ್ ರೈಟ್ ಆ ಸಮಝ್ ಗ್ಯಾ ಸಾಬ್. ಏಕ್ ಮಿಂಟ್ ಏಕ ಮಿಂಟ್ ಆನಂದ. ಅರೆ ಆನಂದ ಜಲ್ದಿ ಆಜಾ ಅಮರ ಫೈನಾನ್ಸರ್ ಪೇಟಿಂಗ್ ಫೈನಾನ್ಸರ್ ಏಕ್ ಫೈನಾನ್ಸರ್ ಟೀಕ್ ಹೋಗ್ಯ ಏಕ್ ಫೈನಾನ್ಸರ್ ಪೇಟಿಂಗ್ ಆಜಾ 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 ದೇಗೋ ಸಾಬ್ ಇದು ಆನಂದ. ಠೀಕ ಠೀಕ ಬಿಟ್ಟ ಬಿಟ್ಟು ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ದೇಖೋ ದೇಖೋ ಈ ದೋನೋ ಅಮರ ಫೈನಾನ್ಸರ್ ಈ ದೋನೋ ಅಮೆ ಖುಷಿ ಮಾಡಬೇಕು. ಅದೇ ಅಮರ ಬಿಸ್ನೆಸ್ ವಿಷಯ ಅಮೆ ಖುಷಿ ಮಾಡಬೇಕು. ಅತಿಥಿ ದೇಬ್ಯ ಶ್ರೀದೇವಿ ಓ ಕೊಂಚ ದೇಬ್ಯ ಆ ತುಮ ಅಂದರ್ ಜಾಕೋ ಅಮರ ಫೈಲ್ಸ್ ಏನ ನಮ್ದು ಫೈಲ್ಸ್ ಇಲ್ಲ ಆ ಫೈಲ್ಸ್ ತೆಗೆದು ತೋರ್ಸ್ ಹೋಗೋ ಬನ್ನಿ. ಅವನ್ನೇ ಯಾಕೆ ನಾನೇ ಬರ್ತೇನೆ. ದೇಖೋ ದೇಖೋ ಓ ಟೇರೋ ಟೇರೋ ತುಂಬ ಇವರು ಏನ್ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ಬೇಕು. ಏನ್ ಕೇಳ್ತಾರೆ ಅದನ್ನ ನಾನ್ ಕೇಳ್ತೀನಿ. ಖಾನ್ ಯು ಕ್ಯಾನ್ ಗೋ. ಓಕೆ ಓಕೆ ಠೀಕ ಠೀಕ ಬಿಟ್ಟ ಠೀಕ ಅದೇನ್ ದರ್ದಾರ ಅಂದ್ರೆ ನಿನಗೆ ಇಂಗ್ಲಿಷ್ ಬರಲ್ಲ ಕೂತ್ಕೋಬ. ಅಲ್ಲಿ ಯಾಕೆ ನಿಂತ್ಕೊಂಡೆ ಕೂತ್ಕೋಬ. ನಾನು ನಿಂತ್ಕೊಂಡೆ ಇರ್ತೀನಿ ಅದೇನ್ ಕೇಳ್ತೀಯ ಕೇಳು. ನೋ 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 ಹುಡುಗಿಯರು ನಿಂತ್ಕೊಂಡ್ರೆ ನನಗೆ ಕಾಲ್ ನೋವತ್ತೆ. ಇಟ್ಸ್ ಓಕೆ ಅದು ಸರಿ ಮೈ ಮುಟ್ಬೇಡ. ಓಕೆ ಅದು ಸರಿ ಮುಟ್ಬೇಡ ಅಂತ ಹೇಳಿಲ್ವಾ ತಲೆ ಮುಟ್ಬಾರ್ದು. ಅದು ಮುಟ್ಬಾರ್ದ ಅದು ಸರಿ. ನಿನ್ನ ಇಲ್ಲಿಗೆ ಹೇಗೆ ಹೇಳ್ಕೊಂಡ್ಬಂದ್ರು? ಅವ್ರ ಕೇಳ್ಕೊಂಬರ್ತಾರೆ ನಮ್ಗೆ ಆಚಾರ ಬುದ್ಧಿ ಇಲ್ವೇ ನಾವು ಬಂದ್ವಿ. ಓ ಸ್ವೀಟಿ ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನಾನು ಒಪ್ಕೋತೀನ. ಇಂಥ ಮುದ್ದಾದ ಮುಖ ಇಂಪಾಸಿಬಲ್. ತಗೋ. ಯಾಕೆ? ಖುಷಿ ಮಾಡಕ್ಕೆ. ಅಂದ್ರೆ? ಅಂದ್ರೆ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡೋದು ದಬ್ಗೊಳ್ಳೋದು ಹತ್ರ ಬರೋದು ಮುದ್ದಾಡೋದು. ಅಯ್ಯೋ ಅಯ್ಯೋ ನಿನ್ ಮನಕಾಯ್ ಹೋಗೋದ್ರು ಮೈಮುಟ್ ಮಾತಾಡ್ಬೇಡಾದ್ರು ಮಾತಾಡ್ತಾ ಇದೆಯಲ್ಲ ನಿಂಗೆ ಜ್ಞಾನ ಆಯ್ತಾ? ನೋಡು ನನ್ ಮದ್ವೆ ಆಗಿರೋ ಏನು ನೋಡು ನಿನ್ ಕೈ ಮುಗಿತಾಗತ್ತೆ. ನನ್ ಮಾನ ಕಳಿಬೇಡ ತುಂಬಿಕೊಟ್ಟೋಗು. ಮಾನ ಈ ಕ್ಲಬ್ ನಲ್ಲಿ ಕೆಲಸ ಮಾಡೋರ್ ಮಾನ ಎಲ್ಲೈತೆ? ಆದ್ರೆ ನಾವ್ ಅಕ್ಕ ತಂಗಿರಿಬ್ರು ಮಾನ ಕಳ್ಕೊಂಡಿಲ್ಲ ಉಳಿಸ್ಕೊಂಡಿದ್ದೀವಿ. ಈಚೆ ಮರದ ಕಡೆ ನಿಂತು ಮಜ್ಗ ಕುಡ್ದಾಗ ಮಾತಾಡ್ತೀಯಲ್ಲ ಹುಡುಗಿ. ಪಕ್ಕ ಮಾಲೆ ಬೈ ಅರೆ 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 ಏನೂ ಮಾಡ್ತೀರಾ ಬಾಯ್? ಅಲ್ಲಯ್ಯ ಆ ಚಿತ್ತರಂಜನ್ನು ಲೋಕರಂಜನ್ನು ಏನ್ ಮಾತಾಡ್ತಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಅರೆ ಓ ದೋನೋ ಇಂಜನ್ ಆರಾಮ್ಸೇರ್ ಅನ್ನೋದೋ ಬೈ ಚೋಡ್ದೋ ಬೈ ಓ ಸೊಬ್ ಅಮ್ ನೈ ಬೇಕನಾ ಅಮಾರಾ ತೋ ಬಿಸ್ನೆಸ್ ಪಕ್ಕ ಓನೇದೋ ಆವ್. ನಾನು ಓದಿ ಹಳ್ಳಿ ಸೇರಿದವಳು ಪಟ್ಟಣ ತಳಕಿಗ್ ಬೆರಗಾಗಿ ನನ್ ಗಂಡ ಬೇಡ ಅಂದ್ರು ಕೇಳ್ದೆ ಮನೆ ಬಿಟ್ಟು ಓಡ್ ಬಂದೆ. ಮುಟ್ಬೇಡಿ ನನ್ ಗಂಡನ್ ಒಲ್ಸ್ಕೊಂಡು ಪಟ್ಟಣದಲ್ಲೇ ನೆಲೆಸ್ಬೇಕು ಅಂತ ಬಂದೆ ಹೊರ್ತು ನನ್ ಗಂಡನ್ ಮೇಲೆ ನಂಗೇನು ದ್ವೇಷ ಇಲ್ಲ. ವಾ ಗಂಡನ್ ಕರ್ಕೊಂಡು ಪಟ್ಟಣದಲ್ಲಿ ವಾಸ ಮಾಡ್ಬೇಕು ಅಂತ ಬಂದ್ಯ? ಹಾಗಿದೆ ಪಟ್ಟಣದ ವಾಸ? ಅಯ್ಯೋ ವನವಾಸ. ಈ ಚಂದ್ರಾಲಕೆಯಿಂದ ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀವಿ ಯಾವಾಗ ನಮ್ ಗಂಡನ್ ಕಾಲಿಗಿದ್ದು ಕ್ಷಮೆ ಕೇಳ್ಕೊತೀವಿ ಅಂತ ಕಾಯ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ಗಂಡ ಗಂಡ ಅಂತ ಸಾಯ್ಕೆಲ್ಲ ಅದ್ಯಾತ್ರ ಗಂಡ ನಿಮ್ ಮಾತು ಕೇಳ್ದಿದ್ಮೇಲೆ ಅವ್ನ ಗಂಡನ ಅವನು ಅವ್ನ ದಂಡ ಬಂಡ ಪಿಂಡ ಷಂಡ ಅದು ಅನ್ಕೋ. ಹ್ಮ್ ಅದು ಅನ್ಕೋ. ಮುಚ್ಚ ಬಾಯ್. ಓ ಇದಾ ನೀನ್ ಹೇಳಿದ್ದು? ನನ್ ಗಂಡನ್ಗೆ ಏನಾದ್ರು ಅಂದ್ರೆ ನೀನ್ ನಾಲ್ಗೆ ಸೀಳ್ಬಿಡ್ತೀನಿ. ಹ್ಮ್ ಸೀಳೋದಕ್ ನಾಲ್ಗೆ ಚಾಚ್ಕೊಂಡಿರ್ತಾರೆ. ನನ್ನ ಯಜಮಾನ ದೇವ್ರಂತ ಮನ್ಸ ನನ್ನ ಏಟೊಂದ್ ಪಿತ್ರಿಸ್ತಿದ್ರು ನಾನೇ ಬುದ್ಧಿ ಇಲ್ದೆ ಪಟ್ಟಣ ನೋಡ್ಬೇಕು ಪಟ್ಟಣ ನೋಡ್ಬೇಕು ಅಂತ ಬಂದು ಇಂಥವ್ರ ಕೈಗೆ ಸಿಕ್ಕಾಕೊಂಡೆ. ಶ್ರೀ ಸಾವುಕಾರ್ರೆ ನಮ್ಮನ್ ಕಳಿಸ್ಬಿಡ್ರಿ. ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ಏನು ಕೊಲೆ ಮಾಡ್ಬಿಡ್ತೀಯ? ನನ್ ಶೀಲ ಹೋಗೋ ಪರಿಸ್ಥಿತಿ ಬಂದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ.
ನನ್ನೇನೋ ಕೊಲೆ ಮಾಡ್ತೀಯಾ? ಆದ್ರೆ ಈ ಚಂಡಾಲರ ಕೈಯಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತೀಯಾ? ನಿನ್ನ ಕೊಲೆ ಮಾಡ್ಲಿ, ನಾನೇ ಸಾಯ್ತೀನಿ. ಸರಿ, ಅಲ್ಲಿ ಇಲ್ಲಿ ಎಲ್ಲಿ ನೋಡ್ತಿದ್ದೀಯ? ನಾನೇ ಕಣೆ. ಈ ವೇಷದಲ್ಲಿ ಗುರುತೇ ಸಿಗ್ಲಿಲ್ವಲ್ಲ? ನಿಮ್ಮನ್ನು ಹುಡುಕೋದಕ್ಕಾಗಿ ಈ ವೇಷ ಹಾಕ್ಲೇಬೇಕಾಯ್ತು. ಮಾನಂದ, ಮಾನಂದ ಯಾಕೆ ಇನ್ನೂ ಅಳ್ತಾ ಇದೀಯಾ? ಮಾನಂದ, ಈ ಮಾರುವೇಷ ಹಾಕೊ ಬಂದಿದ್ರ ಮುಖ್ಯ ಉದ್ದೇಶ ನಿಮ್ಮನ್ ಹುಡ್ಕೋದು, ಅದು ಮುಗೀತು. ಇನ್ ಒಂದೇ ಒಂದು ಚಿಲ್ಲರೆ ಕೆಲಸ ಬಾಕಿ ಇದೆ, ಅದನ್ನು ಮುಗಿಸ್ಬಿಟ್ರೆ. ಅದೇ ಖೋಟಾ ನೋಟ್ ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಿದಾರಲ್ಲ, ಅವ್ರನ್ನ ಬಾರ್ದು ಪೊಲೀಸ್ನವ್ರಿಗೆ ಒಪ್ಸೋದು. ಮಾಡ್ರಿ, ನಾವ್ ಎಷ್ಟ್ ಸಲ ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಬಿಟ್ರ ನನ್ನ ಮಕ್ಕಳು ಮದ್ದೆ ತಗೊಂಡಿ ಪೊಲೀಸ್. ಸರಿ ಕನ್ಸು, ಸರಿ ಕನ್ಸು. ಅಣ್ಣ. ಏನು ಅಣ್ಣ? ಚಿತ್ರಂಜನ್ ಅಣ್ಣ, ನೋಡಿದ್ಯಾ ತಮಾಷೆ ಹಾಗಿದೆ? ಪಟ್ಟಣ ಕರ್ಕೊಂಡು ಹೋಗಿ, ಪಟ್ಟಣ ಕರ್ಕೊಂಡು ಹೋಗಿ ಅಂತ ಗಲಾಟೆ ಮಾಡ್ತಿತ್ತು ಈ ಗಿಣಿ, ಇವಾಗ ಹಳ್ಳಿ ಕರ್ಕೊಂಡು ಹೋಗಿ, ಹಳ್ಳಿ ಕರ್ಕೊಂಡು ಹೋಗಿ ಅಂತ ದುಂಬಲ್ ಬೀಳ್ತಿದ್ದಾಳೆ. ಯಾಕ್ರಿ ಸುಮ್ನೆ ತಮಾಷೆ ಮಾಡ್ತೀರ? ಆಗಿದ್ದೆಲ್ಲ ಆಯ್ತು, ಬನ್ನಿ ಹಳ್ಳಿಗೆ ಹೋಗೋಣ. ಅದೇ ಅಂಗಡಿ ಸಿರಿ, ಊರ್ ಹೆಂಗೋ ಓದಿ ಹೋಯ್ತೀವವ್ವ, ಅದೇನೋ ಇವ್ರು ಯಾರನ್ನೋ ಪೊಲೀಸ್ ಹಿಡ್ಕೊಡ್ತಾರಂತೆ, ಆಮೇಲೆ ಹೋಗವ. ಯಾರನ್ನ? ಅದೇ ಖೋಟಾ ನೋಟ್ ಪ್ರಿಂಟ್ ಮಾಡೋರ್ನ. ಇಲ್ಲಿರೋರ್ನ ಬಿಡ್ತೀವಾ? ಮಾತಾಡಿದ್ರೆ ಸಾಕು, ಒಳ್ಳೆ ಹೆಣ್ಣು ಹುಲಿ ತರ ಮೇಲೆ ಬೀಳ್ತಿದ್ದವರು. ನಿಮ್ ಹತ್ರ ಬೆಕ್ಕಿನ ಮರಿ ತರ ಇದಾರಲ್ಲ ಈ ಗಿಣಿಗಳು, ಏನಾದ್ರೂ ಮೋಡಿಗಿಡಿ ಮಾಡಿದಿರಾ? ಮಿಸ್ಟರ್, ನಾವು ಹೃದಯ ಇರೋರು. ಹೃದಯ ಇದ್ ಕಡೆ ಪ್ರೀತಿ ಹುಟ್ಟತ್ತೆ, ಪ್ರೀತಿ ಇದ್ ಕಡೆ ಹೆಣ್ಣುಗಳು ಒಲಿಯತ್ತೆ. ಓ ಠೀಕ್ ಬಾತ್ ಹೈ, ಠೀಕ್ ಬಾತ್ ಹೈ, ತೋ ದಿಲ್ ಕಿ ಆದ್ಮಿ ಆಯ್. ಹಾಗಾದ್ರೆ ನಮ್ ವ್ಯಾಪಾರ ಕುದುರದಾಗೆ. ಖಂಡಿತ ಮಿಸ್ಟರ್, ನಮಗ್ ನಿಮ್ ಮೇಲೆ ನಂಬಿಕೆ ಇದೆ, ನಾವು ನಿಮಗ್ ಫೈನಾನ್ಸ್ ಮಾಡ್ತೀವಿ. ವಂಡರ್ಫುಲ್, ವಂಡರ್ಫುಲ್. ವ್ಯಾಪಾರಕ್ಕೆ ಬಾರೆ ಮೇ ಹೆಣ ಮಕ್ಕಳು ಇರಬಾರ್ದು. ಆರೆ ಆಜಾಯ್ತೆ ಲೇಜಾ ಎನ್ಕು. ಅವರಿರೋದ್ರಿಂದ ಅಲ್ವೇ ನಾವು ಇದನ್ ಮಾಡೋದಕ್ಕೆ, ಇದನ್ನ ಮಾಡೋದಕ್ಕೆ ವ್ಯಾಪಾರ, ವ್ಯಾಪಾರ ಫೈನಾನ್ಸ್. ನಮ್ಮ ಜಾಗದಲ್ಲಿ ನಮ್ ಮಾತೆ ನಡೀಬೇಕು. ಹೋಗ್ತೀರಾ? ಮೀಸ ಕೈ ಹಾಕ್ತೀಯನ ಮಗನ? ಒರಿಜಿನಲ್ ಪಟಾಣಿ ತರಜಸ ಡೂಪ್ಲಿಕೇಟ್. ಚಿತ್ರಂಜನ್ ಅಣ್ಣ, ಗಡ್ಡ ಕೈ ಹಾಕ್ತೇನಲ್ಲ ನೋಡಣ. ಒಂದ್ ಕೈ ಗಡ್ಡಕ್ಕೂ ಕ್ಯಾರೆ ಯಾರ ಜಾನ್ಕು ಬಿ ಕೈ ಹಾಕೋಂಗ ಬಕರ. ವೇಷ ಮರಸ್ಕೊಂಬಂದು ನಮಗೆ ಮೋಸ ಮಾಡಕ್ ನೋಡ್ತೀರೇನ್ರು? ಗುಗ್ಗು ನನ್ನ ಮಕ್ಕಳ್ರೆ ಬೇಟೆ. ಖಾನ್, ನಾನು ಇವ್ರಿಗೆ ವಿಚಾರಿಸ್ಕೋತೀನಿ, ನೀನು ಹೊರಗಡೆ ಹೋಗಿ ಎಲ್ಲ ಬಂದೋಬಸ್ತ್ ಮಾಡ್ಕೊಂಬಾ. ಪೊಲೀಸರು ಬೆನ್ನಟ್ಟಿದ್ದಾರೆ ಖಾನ್ ಸಾಬ್. ತೊಮೇ ಕ್ಯಾ ಕರ್ನಿ? ಅಯ್ಯೋ, ಬಚಾವ್ ಮಾಡಿ ಖಾನ್ ಸಾಬ್. ಬಚಾವಿನೇ ಬಚಾವಿನೇ ಥಳ ಸಾಬ್. ಖಾನ್ ಸಾಬ್, ಆಪತ್ಕಾಲದಲ್ಲಿ ಆತ್ಮಳಿದ್ರೆ ನನ್ನ ಗತಿ ಏನು ಖಾನ್ ಸಾಬ್? ಕೈ ಬಿಡಬೇಡಿ ಖಾನ್ ಸಾಬ್. ಬಗಳ್ತಾ ಇದೆ ಅನ್ನೇ ಕಲ್ ಜಾವಿದಾರ್ಸೆ ಖಾನ್ ಸಾಬ್. ಅರಣ್ಯ ಕಲ್ ಜಾ ಕೊತ್ತೆ. ಓ ನಮಸ್ತೆ ಇನ್ಸ್ಪೆಕ್ಟರ್ ಸಾಬ್, ಏನಿತ್ತು ರಾ ಕಾಫಿ ಟೀ? ಏನು ಬೇಡ. ಈತ ನಿಮ್ ಮ್ಯಾನೇಜರ್ ತಾನೆ? ಏದ್ಮಿ ಅರೆ ಸಾಬ್, ಇವನ್ದು ಕಿ ಶಕಲ್ ಇವತ್ತೇ ನೋಡಿದ್ ಏದ್ಮಿ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ ಸಾಬ್. ಖಾನ್ ಸಾಬ್, ಯಾರು ಗೊತ್ತಿಲ್ಲ ಖಾನ್ ಸಾಬ್? ನೀವು ಪ್ರಿಂಟ್ ಮಾಡುವ ಕಳ್ಳ ನೋಟುಗಳನ್ನೆಲ್ಲ ಕಳ್ಳತನದಿಂದಲೇ ವಿಲೇವಾರಿ ಮಾಡ್ತೀವಿ.
ಬೋಲಿ ಇನ್ಸ್ಪೆಕ್ಟರ್ ಸಾಬ್, ನಿಮ್ ಮೇಲೆ ನನಗೊಂದು ಸಂದೇಹ ಬಂದಿದೆ. ನಮ್ ಮೇಲ? ಹೌದು. ಈ ಕ್ಲಬ್ ನ ಒಳಗಡೆ ರಹಸ್ಯವಾಗಿ ಕೆಲವು ಕೆಲಸಗಳು ನಡೀತಿದೆ ಅಂತ ಹೇಳ್ತಾ ಇದ್ದಾರೆ, ನಿಜನಾ? ಕ್ಯಾ ಬಾತೆ ಸಾಬ್, ಕ್ಯಾ ಬಾತೆ. ನೀವು ಈ ಕ್ಲಬ್ ನ ಏನ್ ನೋಡ್ತಾ ಇದ್ರು? ಅದೇ ಕ್ಲಬ್ ಸಾಬ್, ಒಳಗಡೆ ಒಂದು ಹೊರಗಡೆ ಒಂದು, ಮತ್ತೆ ಅಂದರೆ ಬಾಯರ ಕೋಚನೆ ಸಾಬ್. ನಾವು ಎಷ್ಟು ಒಲ್ಲೆವ್ರು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ ಯಾಕೆ ಸಾಬ್ ಸಂದೇಹ? ಆದ್ರೂ ಒಂದ್ಸಲ ಈ ಕ್ಲಬ್ ನ ಸರ್ಚ್ ಮಾಡ್ಲೇಬೇಕಾಗಿ. ಅರೆ ಅರೆ, ಖುಷಿಸೆ ಕರೋ ಸಾಬ್, ಖುಷಿಸೆ ಕರೋ. ಮ್ಯಾಚ್ ಬತಾತಾ? ನೋ ನೋ, ಯಾರ ಸಹಾಯನೂ ಬೇಕಾಗಿಲ್ಲ. ನಮ್ದೋಕಿ ಪೊಲೀಸ್ ಮೇ ಹಿಡ್ಕೊಡ ಬಂದ್ರ ಏ ಬದ್ಮಾಶ್ ಲೋಗ, ಏನ್ ಲೋಗಂಕ ಚೋಣ? ನೀವ ಬದ್ಮಾಶ್ ನನ್ ಮಕ್ಕಳು? ಖೋಟಾ ನೋಟ್ ಪ್ರಿಂಟ್ ಮಾಡಿ ದೇಶಕ್ ದ್ರೋಹ ಮಾಡ್ತಿರೋ ನೀವ್ ಕಂಡ್ರ ಬದ್ಮಾಶ್ ಜನ. ನಾವ್ ಮಾಡ್ತಕ್ಕೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಬಿಟ್ಬಿಡಿ ಸಾ, ನೋಡಿ ಬಿಡಿ ಸಾ, ನಮ್ಮ ಜೊತೆ ಸಾಯ್ಸಿ ಅವ್ರು ಬಿಟ್ಬಿಡಿ ಅಂತ. ಬಿಟ್ಬಿಡಿ, ಜಾಸ್ತಿ ಹೇಳ್ಬೇಡಿ, ನನ್ ಕೈ ನೋಡಕ್ ಆಗೋದಿಲ್ಲ. ಹೆಣ್ಮಕ್ಳು ಜಾಸ್ತಿ ಅಂದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಅವ್ರನ್ನ ಬಿಟ್ಬಿಡು ಮಂಗೇಶ್. ಅಲ್ಲಪ್ಪ, ಇವ್ರಿಲ್ಲೇ ಇರ್ತಾರಲ್ಲ, ಅವ್ರು ಹೋದ್ರು ಹೋಗ್ಲಿ. ಹೋಗ್ಬೇಕಾಗಿರೋದು ಅವ್ರಲ್ಲ, ಅವ್ರದಕ್ಕೆ ಹೆಣ ಖಾನ್. ತೋಮಾರ ಮರ್ಜಿ, ಕೊಚ್ ಕರು. ಏಯ್ ಬಿಡ. ಖಾನ್, ಆ ಮಂಗೇಶ ಸಾಧಾರಣ ಮನುಷ್ಯರಲ್ಲ ಸರ್, ಯಮಘಾತಕರು ಸರ್. ರಹಸ್ಯವಾಗಿ ನೋಟಲ್ಲಿ ಪ್ರಿಂಟ್ ಮಾಡ್ತಾರೆ ಅನ್ನೋದು ದೇವರಿಗೆ ಗೊತ್ತು. ಏನಮ್ಮ ಸರ್, ತುಂಬಾ ಅಪಾಯ ಪರಿಸ್ಥಿತಿಯಲ್ಲಿ ಇದ್ದೀನಿ ಸರ್, ನೀವು ಬರ್ಬೇಕು ಸರ್. ಮಂಗೇಶ್ ಬಾಯ್, ಮಂಗೇಶ್ ಬಾಯ್, ಇಂತ ಒಳ್ಳೆ ಹೆಂಗ್ಸನ್ನ ನಾವು ಬಲವಂತ ಮಾಡಿ ಅಮರ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸಿತ್ತು. ಬಹುತ್ ಕಲತೆ ಬಾಯ್, ಬಹುತ್ ಕಲತೆ. ಕುಚ್ ಪರ್ವಾನೆ, ಕುಚ್ ಪರ್ವಾನೆ. ತುಮ್ ಮೇರಾ ದೋಸ್ತ್ ಹೈ, ತುಮ್ ಮೇರಾ ದೋಸ್ತ್ ಹೈ. ನಿನ್ ಕೈಯಿಂದ ಸಾಯೋದು ಬಹುತ್ ಖುಷಿ ಕಾ ಬಾತ್ ಹೈ ಬಾಯ್, ಬಹುತ್ ಖುಷಿ ಕಾ ಬಾತ್ ಹೈ ಬಾಯ್, ಬಹುತ್
ಬಂದ್ರಪ್ಪ ಬನ್ನಿ 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 ಲೈ ಅವರೆಲ್ಲೋ ಅವ್ರು ಬರಲ್ವಂತೆ ಅರೆ ಯಾಕ ನಾಚ್ಕೊಂಡು ಮುಖ ಮರೆಸ್ಕೊಂಡು ನಿಂತಿದ್ದ ನೋಡಿ ಅದ್ಯಾಕ್ರಪ್ಪ ಅಲ್ಲೇ ನಿಂತಿದ್ದೀರ ಬನ್ನಿ ಈ ಕಡೆ ಮಾವ ನೀವು ಮಾಡಿದ ತಪ್ಪತ್ತು ಅದ್ರಾಗೆ ಬಿಡಿ ಹಂಗ ಹೌದು ನಿಂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಈ ಬಾರ್ಕೋನ್ ಕೆಲಸ ಇನ್ನೇನಿದ್ರು ಜನ ಪಡೆಯೋ ಕಲ್ಲ ಚಿನ್ನದಂತೆ ಗೆಳತಿ ಆ ಮುತ್ತಿನಂತೆ ಗೆಳತಿ ಯಾರ ಪುಣ್ಯವೋ ಏನೋ ನಾ ಕಾಳೆ